ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಕರ್ನಾಟಕ ಎಕ್ಸಾಮ್ಸ್. ಸೊ ನಾವಿವತ್ತು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಟಾಪಿಕ್ಸ್ನ ಡಿಸ್ಕಸ್ ಮಾಡ್ಕೊಳೋಣ. January 2019 ಕಂಪ್ಲೀಟಾಗಿ ಏನು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ರಿಲೇಟೆಡು ಕರೆಂಟ್ ಅಫೇರ್ಸಲ್ಲಿ ಬಂದಿತ್ತು ಅದನ್ನು ನಾವು ಡಿಸ್ಕಸ್ ಮಾಡ್ಕೊಂಡಿದ್ವಲ್ಲ, ಅದನ್ನು ಇನ್ನೊಂದು ಸರಿ ನಾವು ರಿವಿಷನ್ ಮಾಡ್ಕೊಂಡಿರೋಣ ಈ ವಿಡಿಯೋಲ್ಲಿ. ಫಸ್ಟು ನಾವು ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ ಬಗ್ಗೆ ನೋಡ್ಕೊಳೋಣ. 106th ಎಡಿಷನ್ ನಡೀತಾ ಇದೆ ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ಸಿಂದು. ಸೊ ಈ ಸರಿ ಥೀಮ್ ಏನಿಟ್ಟಿದ್ದಾರೆ ಅಂತಂದರೆ ಫ್ಯೂಚರ್ ಇಂಡಿಯಾ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಫ್ಯೂಚರ್ ಇಂಡಿಯಾ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಈ ಸರಿ ಥೀಮ್ ಇದೆ. ಇದನ್ನು ನಮ್ಮ ಪ್ರೈಮ್ ಮಿನಿಸ್ಟರ್ ಅವರೇ ಇನಾಗ್ರೇಟ್ ಮಾಡ್ಕೊಂಡಿದ್ದಾರೆ. 3rd January ಹಿಡಿದ್ಬಿಟ್ಟು 7th January ಕೂಡ ನಡೀತಾ ಇರುತ್ತೆ. ಎಲ್ಲಿ ನಡೀತಾ ಇರುತ್ತೆ, ಮೋಸ್ಟ್ ಇಂಪಾರ್ಟೆಂಟು, ಪಂಜಾಬಲ್ಲಿ ನಡೆಯುತ್ತೆ. ಪಂಜಾಬಲ್ಲಿ ಎಲ್ಲಿ ಅಂತಂದರೆ ಜಲಂಧರಲ್ಲಿ ನಡೆಯುತ್ತೆ ಇದು. ಸೊ ಇದೇ ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ ಬಗ್ಗೆ ಸ್ವಲ್ಪ ಡೀಟೇಲಾಗಿ ನೋಡ್ಕೊಂಡಿರೋಣ. ಸೊ ನೋಡಿ, ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ 2019 ಜಲಂಧರ್ ಪಂಜಾಬಲ್ಲಿ ಆರ್ಗನೈಸ್ ಆಗ್ತಾ ಇದೆ. ಸೊ 3rd January ಹಿಡಿದ್ಬಿಟ್ಟು 7th January ಕೂಡ ಇದು ನಡೀತಾ ಇರುತ್ತೆ. ಥೀಮ್ ಬಂದ್ಬಿಟ್ಟು ಫ್ಯೂಚರ್ ಇಂಡಿಯಾ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತ. ಏಮ್ ಏನಿರುತ್ತೆ ಅಂತಂದರೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಇವಾಗ ಸೊಸೈಟಿಯಲ್ಲಿ ಇರುವಂಥ ಪ್ರಾಬ್ಲಮಿಗೆ ಸೊಲ್ಯೂಷನ್ನ ಪಡ್ಕೊಳ್ಳೋಂಥದ್ದು. ಸೊ ನೇಷನಲ್ಲಿ ನ್ಯಾಷನಲ್ ಪ್ರಾಬ್ಲಮ್ಸಿಗೆ ಸೊಲ್ಯೂಷನ್ನ ಪಡ್ಕೊಳ್ಳೋಂಥದ್ದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು. ಅಂತಂದರೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬಂದುಬಿಟ್ಟು ಪ್ರತಿಯೊಬ್ಬ ಕಾಮನ್ ಮ್ಯಾನ್ಗೂ ಕೂಡ ತಲುಪಬೇಕು, ಅದೇ ಇದರ ಮೇನು ಏಮ್ ಆಗಿರುತ್ತೆ. ಇದು 2nd ಟೈಮು ಯೂನಿವರ್ಸಿಟಿ ಆಫ್ ಪಂಜಾಬಲ್ಲಿ ಆರ್ಗನೈಸ್ ಆಗ್ತಾ ಇರೋವಂಥದ್ದು. ಇದನ್ನು ಯಾರು ಆರ್ಗನೈಸ್ ಮಾಡ್ತಾರೆ ಅಂತಂದರೆ ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ ಅಸೋಸಿಯೇಷನ್. ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ ಅಸೋಸಿಯೇಷನ್ನು ಇದನ್ನು ಆರ್ಗನೈಸ್ ಮಾಡ್ತಾರೆ. ಈ ವರ್ಷ ನೋಡಿ 2019 ಇದು ಜಲಂಧರ್ ಪಂಜಾಬಲ್ಲಿ ಆರ್ಗನೈಸ್ ಆಗ್ತಾ ಇದೆ. 2018 ಎಲ್ಲಿ ನಡೆದಿತ್ತು ಅಂತಂದರೆ ಇಂಫಾಲ್, ಮಣಿಪುರ್ ಯೂನಿವರ್ಸಿಟಿ ಇಂಫಾಲಲ್ಲಿ ಇದು ಕಂಡಕ್ಟ್ ಆಗಿತ್ತು. ಸೊ ಪ್ರತಿ ವರ್ಷವೂ ಕೂಡ ಫಸ್ಟ್ ವೀಕ್ ಏನಿರುತ್ತಲ್ಲ, ಫಸ್ಟ್ ವೀಕು, ಪ್ರತಿ ವರ್ಷದ್ದು ಫಸ್ಟ್ ವೀಕಲ್ಲೇ ಇದು ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ನ ಆರ್ಗನೈಸ್ ಮಾಡಿರ್ತಾರೆ. ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ ಅಸೋಸಿಯೇಷನ್ ನೋಡಿ ಕಂಡುಹಿಡಿದಿದ್ದು 1914, ಹೆಡ್ ಕ್ವಾರ್ಟರ್ ಬಂದುಬಿಟ್ಟು ಇದರದು ಕೋಲ್ಕತ್ತಾದಲ್ಲಿದೆ. ಟೋಟಲ್ ಸೈಂಟಿಸ್ಟ್ ಮೆಂಬರ್ಸ್ ಬಂದುಬಿಟ್ಟು 30,000 ಮೆಂಬರ್ಸ್ ಇದ್ದಾರೆ ಇದರಲ್ಲಿ. ಸೊ ಇದರಲ್ಲಿ ಎಲ್ಲರೂ ಕೂಡ ಇನ್ವಾಲ್ವ್ ಆಗಿರ್ತಾರೆ ಅಂತಂದರೆ ನೊಬೆಲ್ ಪ್ರೈಸು ಯಾರ್ಯಾರು ವಿನ್ ಆಗಿರ್ತಾರೆ ಇಂಡಿಯಾ ಕಡೆಯಿಂದ, ಅಥವಾ ಇಂಡಿಯನ್ ಒರಿಜಿನ್ ಯಾರು ನೊಬೆಲ್ ಪ್ರೈಸ್ ವಿನ್ ಆಗಿದ್ದರೆ ಅವರು ಇನ್ವಾಲ್ವ್ ಆಗಿರ್ತಾರೆ, ಮತ್ತು ಬೇರೆ ಸೈಂಟಿಸ್ಟ್ ಎಲ್ಲರೂ ಕೂಡ ಒಂದೇ ಕಡೆ ಇನ್ವಾಲ್ವ್ ಹಾಕ್ಕೊಂಡ್ಬಿಟ್ಟಿರ್ತಾರೆ. ಅವರು ಈ ಥರ ಸೊಸೈಟಲ್ ಪ್ರಾಬ್ಲಮ್ಸಿಗೆ ಸೊಲ್ಯೂಷನ್ನ ಹುಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಇವಾಗ ಒಂದು ಇಂಪಾರ್ಟೆಂಟು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ರಿಲೇಟೆಡ್ ಟಾಪಿಕ್ಕು, Chang'e 4 ಮಿಷನ್ ಅಂತ. ಇದನ್ನು ನಾವು ಮುಂಚೆನೂ ಕೂಡ ಡಿಸೆಂಬರ್ ರಿಲೇಟೆಡ್ ಕರೆಂಟ್ ಅಫೇರ್ಸಲ್ಲಿ ಡಿಸ್ಕಸ್ ಮಾಡಿದ್ದೀವಿ ಇವಾಗಲೇ. ಸೊ ಏನಿದೆ ಅಂತಂದರೆ ಈ ಥರ ಅರ್ತ್ ಇರುತ್ತಲ್ವ, ಸೊ ಅರ್ತಿಗೆ ನಮಗೆ ಒಂದೇ ಫೇಸ್ ಕಾಣ್ತಿರುತ್ತೆ ಮೂನಿಂದು. ಸೊ ಮೂನಿಂದು ಇದೇ ಫೇಸ್ ಕಾಣ್ತಾ ಇರುತ್ತೆ. ಮೂನಿಂದು ಇನ್ನೊಂದು ಫೇಸ್ ಇದೆಯಲ್ಲ, ಮೂನಿನ ಬ್ಯಾಕ್ ಸೈಡ್ ಅಥವಾ ಡಾರ್ಕರ್ ಸೈಡ್ ಅಂತ ನಾವೇನು ಕರಿತೀವಲ್ಲ, ಅದು ನಮಗೆ ಕಾಣ್ತಾ ಇರಲ್ಲ. ಸೊ ನಾವಿವಾಗ ಯಾವುದೇ ಮಿಷನ್ನ ಲಾಂಚ್ ಮಾಡಿದ್ರೂ ಕೂಡ ಅದು ಮುಂದೆ ನಮಗೆ ಕಾಣೋ ಅಂಥ ಫೇಸ್ಗೆನೆ ನಾವು ಲಾಂಚ್ ಮಾಡ್ತಾ ಇರ್ತೀವಿ. ಬಟ್ ಬ್ಯಾಕ್ ಸೈಡ್ಗೆ ಯಾವುದ್ಯಾವುದು ಮಿಷನ್ನ ಲಾಂಚ್ ಮಾಡಿದಾರಲ್ಲ ಮುಂಚೆ, ಅವೆಲ್ಲದೂ ಕೂಡ ಫೇಲ್ಯೂರ್ ಆಗೋಗ್ಬಿಟ್ಟಿದ್ದಾವೆ, ನೀಟಾಗಿ ಲ್ಯಾಂಡ್ ಆಗಿರಲಿಲ್ಲ. ಸೊ ಅದಕ್ಕೋಸ್ಕರ ಚೈನಾದವ್ರು ಏನು ಮಾಡಿದರು ಅಂತಂದರೆ ಫಸ್ಟ್ ಟೈಮು ಇದು ಅನ್ಎಕ್ಸ್ಪ್ಲೋರ್ಡ್ ಸೈಡ್ ಆಫ್ ಮೂನ್ ಅಥವಾ ಡಾರ್ಕರ್ ಸೈಡ್ ಆಫ್ ಮೂನ್ನ ಎಕ್ಸ್ಪ್ಲೋರ್ ಮಾಡೋಕ್ಕೋಸ್ಕರ ಅಂತ ಹೇಳ್ಬಿಟ್ಟು Chang'e 4 ಮಿಷನ್ನ ಲಾಂಚ್ ಮಾಡಿದ್ದಿದ್ರು. ಸೊ ಇದು ಇವಾಗ ಸಕ್ಸಸ್ಫುಲ್ಲಿ ಲ್ಯಾಂಡ್ ಆಗೋಗ್ಬಿಟ್ಟಿದೆ. ಸೊ ಇದೊಂದು ಕಂಪ್ಲೀಟ್ಲಿ ಸಕ್ಸಸ್ಫುಲ್ ಆಪರೇಷನು. ಯಾಕೆ ಅಂತಂದರೆ ಬೇರೆ ಕಂಟ್ರೀಸವರು ಈ ಥರ ಸಕ್ಸಸ್ಫುಲ್ ಆಪರೇಷನ್ ಮುಂಚೆ ಯಾರೂ ಮಾಡಿಲ್ಲ. ಸೊ ಪ್ರೀವಿಯಸ್ಲಿ ಕಳಿಸಿರುವಂಥದ್ದು ಎಲ್ಲರೂ ಕೂಡ ನೀಟಾಗಿ ಲ್ಯಾಂಡ್ ಆಗಿರಲಿಲ್ಲ, ಅಥವಾ ಒಂದೊಂದು ಕಡೆ ಲ್ಯಾಂಡು ಕೂಡ ಆಗಿರಲಿಲ್ಲ. ಸೊ ಇದರಿಂದ ನಮಗೆ ಹ್ಯೂಮನ್ ಲೂನಾರ್ ಎಕ್ಸ್ಪ್ಲೋರೇಷನಿಂದು ಒಂದು ಹೊಸ ಫೇಸೇ ಗೊತ್ತಾಗುತ್ತೆ. ಸೊ ಇವಾಗ ಇದ್ರ ಮೇಲೆ ಸ್ಟಡಿ ಮಾಡಿದ್ಮೇಲೆ ಅದಾದಮೇಲೆ ಹ್ಯೂಮನ್ ಮಿಷನ್ನು ಕೂಡ ನಾವು ಇಲ್ಲಿ ಕಳಿಸಿದ್ರೆ ಕಳಿಸ್ಬೋದು, ಇಂಡಿಯಾನು ಕೂಡ ಅದನ್ನು ಪ್ರಾಜೆಕ್ಟ್ ತೊಗೊಂಡ್ರೂ ಕೂಡ ತೊಗೋಬೋದು. ಸೊ ಇದು ಫಸ್ಟ್ ಆಗಿರೋದ್ರಿಂದ ತುಂಬ ಇಂಪಾರ್ಟೆಂಟು, ನೆನ್ಪಿಟ್ಕೊಂಡಿರಿ. Chang'e 4 ಇನ್ಕ್ಲೂಡ್ ಏನೇನು ಇನ್ಕ್ಲೂಡ್ ಮಾಡ್ಕೊಳತ್ತೆ ಅಂತಂದರೆ ಆಸ್ಟ್ರೋನಾಮಿಕಲ್ ಅಬ್ಸರ್ವೇಷನ್ ಹೊಂದಿದೆ, ಮತ್ತು ಸರ್ವೇಯಿಂಗ್ ದ ಮೂನ್ ಟೆರೇನ್, ಯಾವ ಥರ ಅಲ್ಲಿ ಟೆರೇನ್ ಇದೆ ಅದರದ್ದು ಅಥವಾ ಅದರ ಜಾಗ್ರಫಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನೋಡ್ಕೊತಾರತ್ತೆ. ಅದಾದಮೇಲೆ ಲ್ಯಾಂಡ್ ಫಾರ್ಮ್ಸ್ ಯಾವ ಥರ ಇದೆ, ಮತ್ತು ಮಿನರಲ್ಸ್ ಯಾವುದ್ಯಾವುದು ಮೇಕಪ್ ಆಗಿದ್ದಾವೆ, ಅದರಲ್ಲಿ ಯಾವ್ಯಾವ ಮಿನರಲ್ಸ್ ಇದ್ದಾವೆ, ಫ್ರಂಟ್ ಇರುವಂಥದ್ದು ಬ್ಯಾಕ್ ಇರುವಂಥದ್ದು ಎರಡು ಸೇಮ್ ಇದೆಯಾ ಅಂತ ಹೇಳ್ಬಿಟ್ಟು ಅವರು ಚೆಕ್ ಮಾಡ್ಕೊತಾರಂತೆ. ಸೊ ಅದಕ್ಕೋಸ್ಕರ ಇದು Chang'e 4 ಮಿಷನು ಸಕ್ಸಸ್ಫುಲಿ ಲಾಂಚ್ ಆಗಿದೆ, ಅದಕ್ಕೋಸ್ಕರ ನ್ಯೂಸಲ್ಲಿತ್ತು, ಅದಕ್ಕೆ ಆ್ಯಡ್ ಮಾಡಿದ್ದೆ ನಾನು. ಸೊ ವಿಡಿಯೋ ಇಷ್ಟ ಆಗಿದ್ದಿದ್ರೆ ಥಮ್ಸ್ ಅಪ್ ಬಟನ್ನ ಪ್ರೆಸ್ ಮಾಡಿಕೊಂಡು ಲೈಕ್ ಮಾಡ್ಕೊಂಡಿರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ಗೆ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಯಾಕಂತಂದರೆ ಇದೇ ಥರ ವಿಡಿಯೋ ನಾನು ಕಂಟಿನ್ಯೂಸ್ ಆಗಿ ಹಾಕ್ತಾನೆ ಇರ್ತೀನಿ. ನೆಕ್ಸ್ಟ್ ಲೆಸನಲ್ಲಿ ಮತ್ತೆ ಸಿಗೋಣ. ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಇದು ಬ್ಲ್ಯಾಕ್ ಸ್ಟ್ರೈಪ್ಡ್ ಮ್ಯೂಸಲ್ಸ್ ಅಥವಾ ನಾವೇನು ಕಪ್ಪೆ ಚಿಪ್ಪು ಅಂತೀವಲ್ಲ, ಇದು ಬ್ಲ್ಯಾಕ್ ಸ್ಟ್ರೈಪ್ಡ್ ಮ್ಯೂಸಲ್ಸು. ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಸ್ವಲ್ಪ ನಾವು ಬೇಸಿಕ್ಸು ತಿಳ್ಕೊಂಡಿರಲೇಬೇಕು. ಫಸ್ಟು ಇದರಲ್ಲಿ ಬೆಲಾಸ್ಟ್ ವಾಟರ್ ಅಂತ. ಬೆಲಾಸ್ಟ್ ವಾಟರ್ ಅಂದರೆ ಏನು ಅಂತ ತಿಳ್ಕೊಬೇಕು. ಅದಾದಮೇಲೆ ನೆಕ್ಸ್ಟು ನಾವು ಇನ್ವೇಸಿವ್ ಸ್ಪೀಸೀಸ್ ಅಂದರೆ ಏನು ಅಂತ ತಿಳ್ಕೊಬೇಕು. ಒಂದೊಂದೇ ನಾವು ಅರ್ಥ ಮಾಡ್ಕೊಳ್ಳೋಣ ಇವಾಗ. ಸೊ ಬೆಲಾಸ್ಟ್ ವಾಟರ್ ಅಂತಂದರೆ ಏನು ಗೊತ್ತಾ, ಈ ಥರ ಶಿಪ್ಸ್ಗಳು ಇರ್ತಾವಲ್ಲ, ಶಿಪ್ಸ್ಗಳು ಗೂಡ್ಸ್ನ ಕ್ಯಾರಿ ಮಾಡಿಕೊಂಡು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ತಾ ಇರ್ತವೆ. ಸೊ ಏನಾಗುತ್ತೆ ಅಂತಂದರೆ, ಇದು ನೋಡಿ, ಇಲ್ಲಿಂದ ಗೂಡ್ಸ್ನ ತೊಗೋಬೇಕಾಗಿದೆ ಇದು. ಸೊ ಶಿಪ್ ಏನಾಗಿರುತ್ತೆ, ಇದು ಹಾರ್ಬರ್,
ಇದು ಹಾರ್ಬರು. ಶಿಪ್ ಏನು ಮಾಡಿರುತ್ತೆ ಅಂತಂದರೆ ಇದರಲ್ಲಿ ನೀರನ್ನ ಲೋಡ್ ಮಾಡಿರ್ತಾರೆ. ಸೊ ಇಲ್ಲಿ ನೋಡಿ, ಶಿಪ್ಪು ಖಾಲಿ ಇರುತ್ತಲ್ವ, ಸೊ ಅದರಲ್ಲಿ ಸಮುದ್ರದ ನೀರನ್ನೇ ಲೋಡ್ ಮಾಡಿರ್ತಾರೆ. ಸೊ ಲೋಡ್ ಮಾಡ್ತಿರೋ ಟೈಮಲ್ಲಿ ಇಲ್ಲಿ ಚಿಕ್ಕ ಚಿಕ್ಕದು ಇದು ಅಕ್ವೆಟಿಕ್ ಆ್ಯನಿಮಲ್ಸ್ ಇದಾವಲ್ಲ, ಅವುಗಳು ಕೂಡ ಇದ್ರ ಒಳಗಡೆ ಬಂದುಬಿಟ್ಟಿರ್ತವೆ. ಬಟ್ ಅವುಗಳನ್ನ ನಾವು ಆಮೇಲೆ ಡಿಸ್ಕಸ್ ಮಾಡ್ಕೊಳೋಣ. ಇವಾಗ ಬೆಲಾಸ್ಟ್ ವಾಟರು ಯಾವ ಥರ ಕೆಲಸ ಮಾಡುತ್ತೆ ಅಂತ ಹೇಳ್ಬಿಟ್ಟು ಅರ್ಥ ಮಾಡ್ಕೊಂಡಿರಿ. ಸೊ ಈ ಥರ ವಾಟರ್ನ ಲೋಡ್ ಮಾಡ್ಕೊಂಡಿರ್ತಾರೆ. ಸೊ ಲೋಡ್ ಮಾಡ್ಕೊಂಡಿರ್ಬೇಕಾದ್ರೆ ಏನಾಗುತ್ತೆ ಅಂತಂದರೆ ಆ ಶಿಪ್ಪು ಒಂಥರ ಬ್ಯಾಲೆನ್ಸು ಮೇಂಟೈನ್ ಆಗುತ್ತೆ ಆ ಶಿಪ್ಪಲ್ಲಿ. ಸೊ ಶಿಪ್ಪಲ್ಲಿ ಬ್ಯಾಲೆನ್ಸ್ ಮೇಂಟೈನ್ ಆದಮೇಲೆ ಏನು ಮಾಡ್ತಾರೆ ಅಂತಂದರೆ ಕಾರ್ಗೋಸು ಅಥವಾ ಗೂಡ್ಸ್ನ ಲೋಡ್ ಮಾಡಿರ್ತಾರೆ. ಸೊ ಗೂಡ್ಸ್ನ ಲೋಡ್ ಮಾಡಿರ್ತಾರೆ, ಅದಾದಮೇಲೆ ಅದು ಟ್ರಾವೆಲ್ ಮಾಡ್ತಿರೋ ಟೈಮಲ್ಲಿ ಅದೇನು ಫುಲ್ಲು ಸ್ಟೇಬಲ್ ಆಗಿರುತ್ತೆ. ಸೊ ಟ್ರಾವೆಲ್ ಮಾಡ್ಕೊಂಡು ಬರ್ತಾರೆ, ಟ್ರಾವೆಲ್ ಮಾಡಿಕೊಂಡು ಈಗ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಬಂದಿದ್ದಾರೆ ಇವರು. ಸೊ ಇನ್ನೊಂದು ಪ್ಲೇಸಿಗೆ ಬಂದಾಗ ಆ ಕಾರ್ಗೋನ ತೆಗಿಬೇಕು ಅಂತಂದರೆ ಈ ವಾಟರ್ನ ಡಿಸ್ಚಾರ್ಜ್ ಮಾಡ್ತಾರೆ. ಸೊ ಈ ವಾಟರ್ ಯಾವುದು, ಬೆಲಾಸ್ಟ್ ವಾಟರ್ನ ಡಿಸ್ಚಾರ್ಜ್ ಮಾಡಿರ್ತಾರೆ. ಸೊ ಬೆಲಾಸ್ಟ್ ವಾಟರ್ನ ಡಿಸ್ಚಾರ್ಜ್ ಮಾಡಿದ್ಮೇಲೆ ಕಾರ್ಗೋನ ಕಂಪ್ಲೀಟಾಗಿ ತುಂಬಿರ್ತಾರೆ. ಸೊ ಈ ಥರ ಇದಕ್ಕೆ ನಾವು ಬೆಲಾಸ್ಟ್ ವಾಟರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇದನ್ನು ನಾವು ಶಿಪ್ಪಲ್ಲಿ ಗೂಡ್ಸ್ನ ಬ್ಯಾಲೆನ್ಸ್ ಮಾಡೋಕ್ಕೋಸ್ಕರ ಯೂಸ್ ಮಾಡಿರ್ತೀವಿ. ಸೊ ಇವಾಗ ಬೆಲಾಸ್ಟ್ ವಾಟರ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಕಾನ್ಸೆಪ್ಟ್ ನಾವು ಇನ್ವೇಸಿವ್ ಸ್ಪೀಸೀಸ್ ಅಂದರೆ ಏನು ಅಂತ ನೋಡ್ಕೊಳೋಣ. ಸೊ ಇದನ್ನು ನಾವು USA ಅಂತ ಹೇಳ್ಬಿಟ್ಟು ಅಂದ್ಕೊಂಡಿರೋಣ. ಅಮೇರಿಕಾದಲ್ಲಿ ಯಾವುದೋ ಒಂದು ಹಬ್ ಇದೆ ಇದು. ನೆಕ್ಸ್ಟು ಇದು ಇಂಡಿಯಾ, ಇಂಡಿಯಾದಲ್ಲಿ ಯಾವುದೋ ಒಂದು ಪೋರ್ಟ್ ಇದೆ ಇದು. ಸೊ ಆಯಿತಾ, ಸೊ ಇವಾಗ USAದಲ್ಲಿ ಇವರು ನೀರನ್ನ ಲೋಡ್ ಮಾಡ್ಕೊಂಡಿರ್ತಾರಲ್ವ. ಸೊ USAಯಲ್ಲಿ ಇರೋವಂಥದ್ದು ಇದು ಆರ್ಗ್ಯಾನಿಸಮ್ಸು ಅಂತಂದರೆ ಇದು ಮರೈನ್ ಆ್ಯನಿಮಲ್ಸು, ಅಕ್ವೆಟಿಕ್ ಆ್ಯನಿಮಲ್ಸು, ಫಿಶ್ ಆಗಿರ್ಬೋದು ಅಥವಾ ಬೇರೆ ಏನಾದರೂ ಕ್ರ್ಯಾಬ್ಸು ಅಥವಾ ಬೇರೆ ಏನಾದರೂ ಮ್ಯೂಸಲ್ಸು ಅದು ಇದು ಏನಾದರೂ ಆಗಿರ್ಬೋದು, ಇವೆಲ್ಲದೂ ಕೂಡ ಇದ್ರ ಒಳಗಡೆ ಬಂದುಬಿಟ್ಟಿರ್ತವೆ. ಯಾಕಂತಂದರೆ ಅವ್ರು ಬರೀ ಫಿಲ್ಟರ್ ಮಾಡ್ಕೊಂಡು ನೀರು ಹಾಕೊಳೋಕ್ಕಾಗಲ್ಲ ಅಲ್ವಾ, ಅದಕ್ಕೋಸ್ಕರ ಇವು ಕೂಡ ಬಂದುಬಿಟ್ಟಿರ್ತವೆ. ಇಲ್ಲಿ ನೋಡಿ, ಇದ್ರ ಒಳಗಡೆನೂ ಕೂಡ ಅವು ಕಾರ್ಗೋ ಇರೋ ಟೈಮಲ್ಲೂ ಕೂಡ ಇರ್ತವೆ. ಸೊ ಈಗ ಅದು ಅಮೇರಿಕಾದಿಂದ ಬಂತು, ಬಂದು ಇವಾಗ ಇಂಡಿಯಾಗೆ ಬಂತು. ಇಂಡಿಯಾದಲ್ಲಿ ಕಾರ್ಗೋನ ಲೋಡ್ ಮಾಡೋ ಟೈಮಲ್ಲಿ ಏನು ಮಾಡ್ಕೊಂಡಿರ್ತಾರೆ ಅಂತಂದರೆ ಇದನ್ನು ಹೊರಗಡೆ ತೆಗೆದುಬಿಟ್ಟಿರ್ತಾರೆ. ಸೊ ಇದನ್ನೆಲ್ಲ ಹೊರಗಡೆ ತೆಗೆದಿರ್ಬೇಕಾದ್ರೆ ಏನಾಗುತ್ತೆ ಅಂತಂದರೆ ಈ ನಮ್ಮ ಇಂಡಿಯಾದಲ್ಲಿ ಇರುವಂಥದ್ದು ಮುಂಚೆನೇ ಆರ್ಗ್ಯಾನಿಸಮ್ಸ್ ಇರ್ತವೆ, ಮುಂಚೆನೇ ಸ್ಪೀಷೀಸ್ ಇರ್ತವೆ, ಅದ್ರ ಜೊತೆಗೆ ಈ ಥರ ಅಮೇರಿಕಾದಿಂದ ಕ್ಯಾರಿ ಮಾಡಿಕೊಂಡು ಬಂದಿರುವಂಥದ್ದು ಸ್ಪೀಷೀಸು ಕೂಡ ಇನ್ವಾಲ್ವ್ ಆಗ್ಕೊಂಡ್ಬಿಟ್ಟಿರುತ್ತೆ. ಸೊ ಈ ಕಾನ್ಸೆಪ್ಟೇ ನಮಗೆ ತುಂಬ ಇಂಪಾರ್ಟೆಂಟು. ಇದನ್ನು ನಾವು ಇನ್ವೇಸಿವ್ ಅಂತ ಯಾಕೆ ಕರಿತೀವಿ ಅಂತಂದರೆ ಏನಾಗಿರುತ್ತೆ, ಇವಾಗ ಇಲ್ಲಿ ಬೇರೆ ಕಡೆ ಲೋಡ್ ಆಗ್ತಿರುತ್ತಲ್ಲ, ಲೋಡ್ ಆಗ್ತಿರೋ ಟೈಮಲ್ಲಿ ಏನಾಗಿರುತ್ತೆ ಅಂತಂದರೆ ಈ ಸ್ಪೀಸೀಸು ಮುಂಚೆನೇ ಥ್ರೆಟ್ ಇರುತ್ತೆ, ಬೇರೆ ಆರ್ಗ್ಯಾನಿಸಮ್ಸ್ಗೇ ಥ್ರೆಟ್ ಇರುತ್ತೆ ಇದು. ಸೊ ಇದು USAಯಿಂದ ಬಂದ್ಬಿಟ್ಟು ಈಗ ಇಂಡಿಯಾದಲ್ಲಿ ಏನಾದರೂ ಅನ್ಲೋಡ್ ಮಾಡಿರ್ಬೇಕಾರೆ, ಈ ವಾಟರ್ನ ಡಿಸ್ಚಾರ್ಜ್ ಮಾಡಿರ್ಬೇಕಾರೆ ಏನಾಗುತ್ತೆ ಅಂತಂದರೆ ಇಂಡಿಯಾದಲ್ಲಿ ಇರೋವಂಥದ್ದು ಮರೈನ್ ಆರ್ಗ್ಯಾನಿಸಮ್ಸ್ಗೆ ಇದು ಕೂಡ ಒಂಥರ ಥ್ರೆಟ್ ಥರ ಕೆಲಸ ಮಾಡ್ಕೋಬೋದು. ಯಾವ ಥರ ಥ್ರೆಟ್ ಥರ ಕೆಲಸ ಮಾಡ್ಕೋಬೋದು ಅಂತಂದರೆ ಈ ಥರ ಸ್ಪೀಷೀಸಿಂದು ಮಲ್ಟಿಪ್ಲಿಕೇಶನು ಕೂಡ ಆಗ್ಬೋದು. ಅಂತಂದರೆ ಇರೋವಂಥದ್ದು ಒಂದೆರಡು ಸ್ಪೀಷೀಸ್ ಬಂದಿರ್ತವೆ, ಅದೇ ಜಾಸ್ತಿ ಸ್ಪೀಷೀಸು ಬರೋಕ್ಕೆ ಸ್ಟಾರ್ಟ್ ಹಾಕ್ಕೊಂಡ್ಬಿಡ್ಬೋದು. ನೆಕ್ಸ್ಟು ಇನ್ನು ಬೇರೆ ಸ್ಪೀಷೀಸ್ನ ಇದು ತಿಂದುಬಿಡ್ಬೋದು. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಬ್ಯಾಲೆನ್ಸ್ ಏನು ಮೇಂಟೈನ್ ಆಗಿರುತ್ತಲ್ಲ, ಆ ಬ್ಯಾಲೆನ್ಸು ಫುಲ್ಲು ಡಿಸ್ಟ್ರಾಯ್ ಆಗೋಗ್ಬಿಟ್ಟಿರುತ್ತೆ. ಸೊ ಅದಕ್ಕೆ ನಾವು ಇನ್ವೇಸಿವ್ ಸ್ಪೀಸೀಸ್ ಅಂತಂತಂದರೆ ಇನ್ವೇಸಿವ್ ಸ್ಪೀಸೀಸು ಒಂಥರ ಲೀಡಿಂಗ್ ಥ್ರೆಟ್ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡ್ಕೊಂಡಿರ್ತಾರೆ. ಅಪ್ರಾಕ್ಸಿಮೇಟ್ಲಿ 42% ಥ್ರೆಟೆಂಡ್ ಅಥವಾ ಎಂಡೇಂಜರ್ಡ್ ಸ್ಪೀಸೀಸ್ ಏನಿದಾವಲ್ಲ, ಎಂಡೇಂಜರ್ಡ್ ಸ್ಪೀಸೀಸಿಗೆ ಥ್ರೆಟ್ ಇರುವಂಥದ್ದೇ ನಮಗೆ ಇನ್ವೇಸಿವ್ ಸ್ಪೀಸೀಸಿಂದ. ಸೊ ಇಷ್ಟು ಬೇಸಿಕ್ಸ್ ಅರ್ಥ ಮಾಡ್ಕೊಂಡ್ಮೇಲೆ ಈ ಸರಿ ಇಮೇಜ್ ಒಂದು ನೋಡ್ಕೊಂಬಿಟ್ಟಿರಿ. ಈ ಥರ ವಾಟರ್ನ ಲೋಡಿಂಗು ಅನ್ಲೋಡಿಂಗ್ ಮಾಡ್ಕೊಂಡಿರ್ತಾರೆ. ಬಲಾಸ್ಟ್ ವಾಟರ್ ಬಗ್ಗೆ ನಾವೇನು ಡಿಸ್ಕಸ್ ಮಾಡ್ಕೊಂಡಲ್ಲ, ಈ ಥರ ವಾಟರ್ನ ಲೋಡಿಂಗು ಅನ್ಲೋಡಿಂಗ್ ಮಾಡ್ಕೊಂಡಿರ್ತಾರೆ. ಸೊ ಇದೇ ಥರ ಒಂದು ಇನ್ವೇಸಿವ್ ಸ್ಪೀಸೀಸ್ ಯಾವುದು ಅಂತಂದರೆ ಇದು ಬ್ಲ್ಯಾಕ್ ಸ್ಟ್ರೈಪ್ಡ್ ಮ್ಯೂಸಲ್ಸು. ಇದನ್ನು ಇವಾಗ ಮುಂಬೈಯಲ್ಲಿ ಕಂಡುಹಿಡಿದಿದ್ದಾರೆ. ಸೊ ನಾವು ಈ ಬ್ಲ್ಯಾಕ್ ಸ್ಟ್ರೈಪ್ಡ್ ಸ್ಪೀಸೀಸ್ ಬಗ್ಗೆ ಸ್ವಲ್ಪ ಇಂಪಾರ್ಟೆಂಟು ಪಾಯಿಂಟ್ಸ್ನ ನೋಡ್ಕೊಂಡಿರೋಣ. ಇದು ನೋಡಿ ಮ್ಯೂಸಲ್ಸು, ಮ್ಯೂಸಲ್ಸ್ ಅಂತಂದರೆ ಕಪ್ಪೆ ಚಿಪ್ಪು ಅಂತ. ನೇಟಿವ್ ಯಾವುದಿದು, ಸೌತು ಮತ್ತು ಸೆಂಟ್ರಲ್ ಅಮೇರಿಕಾದಲ್ಲೇ ಇದು ನಮಗೆ ಸಿಗುವಂಥದ್ದು. ಬಟ್ ಇದೇನಾಗಿದೆ ಅಂತಂದರೆ ಬೇರೆ ಪಾರ್ಟ್ಸು, ವರ್ಲ್ಡಿನ ಬೇರೆ ಬೇರೆ ಪಾರ್ಟ್ಸ್ಗೆ ಈ ಥರ ಬಲಾಸ್ಟ್ ವಾಟರಿನ ಮೂಲಕ ತಲುಪ್ತಾ ಇದೆ. ಎಕ್ಸಾಂಪಲು ಇವಾಗ ರೀಸೆಂಟಾಗಿ ಅದು ಹಾಂಗ್ಕಾಂಗಲ್ಲಿ, ಆಸ್ಟ್ರೇಲಿಯಾದಲ್ಲಿ, ಈ ಎಲ್ಲ ಕಡೆಯೂ ಕೂಡ ರೆಕಾರ್ಡ್ ಆಗೋಗ್ಬಿಟ್ಟಿದೆ. ಬಟ್ ಅದು ಏನಾಗಿದೆ ಅಂತಂದರೆ ಇವಾಗ ನಿಯರ್ಲಿ ಮುಂಬೈಯಲ್ಲಿ ಮತ್ತು ವಿಶಾಖಪಟ್ಟಣಮಲ್ಲೂ ಕೂಡ ಅದನ್ನು ಸ್ಪಾಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಇವ ಏನಂತ ಕರಿಬೋದು ಇವನ್ನ ಅಂತಂದರೆ ನಾವು ಬಯೋ ಫೌಲರ್ಸ್ ಅಂತ ಹೇಳ್ಬಿಟ್ಟು ಕರಿಬೋದು. ಇದು ಬಯೋ ಫೌಲರ್ಸ್ ಅಂತಂದರೆ ಏನು ಗೊತ್ತಾ, ಒಂಥರ ವೆಟ್ ಸರ್ಫೇಸ್ ಇರುತ್ತೆ. ಎಕ್ಸಾಂಪಲ್ ನೋಡ್ಕೊಂಡು ನಾವು ಇಮೇಜಲ್ಲೇ ನೋಡ್ಕೊಂಡ್ಬಿಟ್ರಣ. ಸೊ ಈ ಥರ ಒಂದು ವೆಟ್ ಸರ್ಫೇಸ್ ಇದೆ. ಸೊ ಇಲ್ಲೊಂದು ಪೋಲ್ ಇದೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿರಿ. ಸೊ ಪೋಲು ಈ ಥರ ನೀರಲ್ಲೇ ಇರೋದ್ರಿಂದ ವೆಟ್ ಇರುತ್ತೆ. ಸೊ ವೆಟ್ ಸರ್ಫೇಸಲ್ಲಿ ಇರೋದ್ರಿಂದ ಏನಾಗುತ್ತೆ ಅಂತಂದರೆ ಇವೆಲ್ಲದೂ ಕೂಡ ಅಕ್ಯುಮುಲೇಟ್ ಆಗಿಬಿಡುತ್ತೆ. ಇಲ್ಲಿ ಇಮೇಜಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇವೆಲ್ಲದೂ ಕೂಡ ಬ್ಲ್ಯಾಕ್ ಸ್ಟ್ರೈಪ್ಡ್ ಮ್ಯೂಸಲ್ಸೇ ನೀವು ನೋಡ್ತಾ ಇರೋವಂಥದ್ದು. ಸೊ ಇವೆಲ್ಲ ಏನು ಮಾಡ್ಕೊಂಬಿಟ್ಟಿರುತ್ತೆ ಅಂತಂದರೆ ಅಕ್ಯುಮುಲೇಟ್ ಹಾಕ್ಕೊಂಬಿಟ್ಟಿರುತ್ತೆ ಅದ್ರ ಮೇಲೆ. ಅಕ್ಯುಮುಲೇಟ್ ಆಗೋದ್ರಿಂದ ಏನಾಗುತ್ತೆ ಅಂತಂದರೆ ಆ ಸ್ಟ್ರಕ್ಚರು ತುಂಬಾ ವೀಕ್ ಆಗೋಗ್ಬಿಟ್ಟಿರುತ್ತೆ. ಸೊ ಇದು ಒಂಥರ, ಇದು ಬ್ಲ್ಯಾಕ್ ಮ್ಯೂಸಲ್ಸ್ ಏನಿದೆಯಲ್ಲ, ಇದು ನಮ್ಮ
ಕೋಸ್ಟಲ್ ಈಕೋಸಿಸ್ಟಮಿಗೇ ಒಂಥರ ಥ್ರೆಟ್ ಥರ ಕೆಲಸ ಮಾಡುತ್ತೆ. ಅದಕ್ಕೆ ಇದು ಇಂಪಾರ್ಟೆಂಟು, ನೋಡ್ಕೊಂಡಿರಿ. ಬ್ಲ್ಯಾಕ್ ಸ್ಟ್ರೈಪ್ಡ್ ಮ್ಯೂಸಲ್ಸು, ಬಲಾಸ್ಟ್ ವಾಟರ್ ಅಂದರೆ ಏನು ಅಂತ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಇಮೇಜ್ನ ನೀವು ಒಂದು ಸರಿ ನೋಡ್ಕೊಂಡಿರಿ. ಬಲಾಸ್ಟ್ ವಾಟರು ಯಾವ ಥರ ಲೋಡ್ ಮಾಡ್ತಾರೆ, ಅದು ಇನ್ವೇಸಿವ್ ಸ್ಪೀಸೀಸ್ ಅಂದರೆ ಏನಂತ ನಿಮ್ಗೆ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಇದು ಬ್ಲ್ಯಾಕ್ ಸ್ಟ್ರೈಪ್ಡ್ ಮ್ಯೂಸಲ್ಸು. ಸೊ ಎರಡು ಪಿ ಇಲ್ಲ ಇದರಲ್ಲಿ, ಬರೀ ಒಂದೇ ಪಿ ಇರುವಂಥದ್ದು, ಬ್ಲ್ಯಾಕ್ ಸ್ಟ್ರೈಪ್ಡ್ ಮ್ಯೂಸಲ್ಸ್ ಅಂತ ನೆನ್ಪಿಟ್ಕೊಂಡಿರಿ. ಎನ್ವೈರ್ಮೆಂಟಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಇದು. ನೆಕ್ಸ್ಟು ಒಂದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ರಿಲೇಟೆಡ್ ಟಾಪಿಕ್ ಡಿಸ್ಕಷನ್ ಮಾಡ್ಕೊಳೋಣ. ಅದೇನು ಅಂತಂದರೆ ಪೇನ್ಲೆಸ್ ಇಂಜೆಕ್ಷನ್ಸ್ ಅಂತ. ಇವಾಗ ಇಂಜೆಕ್ಷನ್ಸು ಪೇನ್ ಆಗುತ್ತೆ, ಯಾಕಂತಂದರೆ ನೀಡಲ್ಸು ಅಥವಾ ಸೂಜಿ ಏನಿರುತ್ತಲ್ಲ ಅದು ಸ್ವಲ್ಪ ದಪ್ಪ ಇರುತ್ತೆ, ಅದಕ್ಕೋಸ್ಕರ ಪೇನ್ ಆಗುತ್ತೆ. ಪೇನ್ಲೆಸ್ ಇಂಜೆಕ್ಷನ್ಸ್ ಅಂತಂದರೆ ನೀಡಲ್ಸ್ ಇರುತ್ತೆ, ಬಟ್ ಆ ನೀಡಲಿನ ಸೈಜು ತುಂಬ ಕಮ್ಮಿ ಇರುತ್ತೆ. ಇಷ್ಟು ಬೇಸಿಕ್ಸು ಅಥವಾ ಇಷ್ಟು ಕಂಟೆಕ್ಸ್ಟು. ಇವಾಗ ಇದ್ರ ಮೇಲೆ ಡೀಪಾಗಿ ಏನಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಳೋಣ. ಏನಾಗಿತ್ತು ಅಂತಂದರೆ, ಲಾಸ್ಟ್ ಇಯರು ಈ ಖರಗ್ಪುರ್ IIT ಖರಗ್ಪುರ್ ಏನಿದೆಯಲ್ಲ ಅಲ್ಲಿ ಇರುವಂಥ ರಿಸರ್ಚರ್ಸು ಲಾಸ್ಟ್ ಇಯರ್ ಒಂದು ಮೈಕ್ರೋ ನೀಡಲ್ಸ್ ಅಂತ ಹೇಳ್ಬಿಟ್ಟು ಕಂಡುಹಿಡ್ದಿದ್ದಿದ್ರು. ಮೈಕ್ರೋ ನೀಡಲ್ಸ್ ಅಂತಂದರೆ ತುಂಬಾ ಚಿಕ್ಕದು ನೀಡಲ್ಸು. ಮೈಕ್ರೋ ಅಂತಂದರೆ -3 ಅಲ್ವಾ, 10^-3, ಆ ಸೈಜಿನ ನೀಡಲ್ಸು ಕಂಡುಹಿಡ್ದಿದ್ದಿದ್ರು ಫ್ರಾಮ್ SU8 ಅಂತ. SU8 ಅಂತಂದರೆ ನೋಡಿ, ಅದು ಫೋಟೋ ಸೆನ್ಸಿಟಿವ್ ಪಾಲಿಮರ್ ಅದು. ಬಟ್ ಮೈಕ್ರೋ ನೀಡಲ್ಸ್ ಕಂಡುಹಿಡಿದಿದ್ರು, ಬಟ್ ಇದನ್ನು ಇಂಜೆಕ್ಷನ್ಸ್ ಆಗಿ ಯೂಸ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಯಾಕೆ ಯೂಸ್ ಮಾಡೋಕ್ಕಾಗಲ್ಲ ಇಂಜೆಕ್ಷನ್ ಆಗಿ ಅಂತಂದರೆ ಎರಡು ರೀಸನ್ ಇದೆ ಅದಕ್ಕೆ. ಒಂದು ಬಂದ್ಬಿಟ್ಟು ಅಷ್ಟೊಂದೇನು ಹಾರ್ಡ್ ಇರಲಿಲ್ಲ, ಯಾಕಂತಂದರೆ ನಮ್ಮ ಸ್ಕಿನ್ ಒಳಗಡೆ ಏನಾದರೂ ಹೋಗಬೇಕು ಅಂತಂದರೆ ಸ್ವಲ್ಪ ಹಾರ್ಡ್ ಇರಬೇಕು. ಸೆಕೆಂಡ್ ಪಾಯಿಂಟ್ ಏನು ಅಂತಂದರೆ ಬಯೋ ಕಂಪ್ಯಾಟಬಿಲಿಟಿ, ಅಂತಂದರೆ ನಮ್ಮ ಸ್ಕಿನ್ ಮೇಲೆ ಅದನ್ನು ಯೂಸ್ ಮಾಡ್ಕೊಳ್ಳೋದು ಸರಿ ಆಗ್ತಿರಲಿಲ್ಲ. ಅಕಸ್ಮಾತ್ ಅದನ್ನೇನಾದ್ರು ಯೂಸ್ ಮಾಡ್ಕೊಂಡಿದ್ರೆ ಏನಾದರೂ ನಮ್ಮ ಮೇಲೆ ರಿಯಾಕ್ಷನ್ಸ್ ಆಗುವಂಥದ್ದು ಪಾಸಿಬಿಲಿಟಿ ತುಂಬ ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಯೂಸ್ ಮಾಡ್ಕೊತಾಯಿರಲಿಲ್ಲ. ಬಟ್ ಆ ಟೈಮಿಂದನೂ ಕೂಡ ಇವ್ರು ಏನು ಮಾಡ್ಕೊಂಡ್ರು ಅಂತಂದರೆ ಬೇರೆ ಬೇರೆ ಥರದ್ದು ನೀಡಲ್ಸ್ನ ಟ್ರೈ ಮಾಡ್ತಾಯಿದ್ರು. ಅಂತಂದರೆ ನಾವು ಒಂದು ಪೇನ್ಲೆಸ್ ಇಂಜೆಕ್ಷನ್ಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಟ್ರೈ ಮಾಡ್ತಾಯಿದ್ರು. ಬಟ್ ಆ ಟೈಮಲ್ಲಿ ಈ ನೀಡಲ್ಸು, ಮೈಕ್ರೋ ನೀಡಲ್ಸ್ ಏನು ಕಂಡುಹಿಡಿದಿದ್ದಾರಲ್ಲ ಅದನ್ನು ಅವರು ಪೈರಾಲಿಸಿಸ್ ಮಾಡಿದರು. ಪೈರಾಲಿಸಿಸ್ ಅಂತಂದರೆ ಏನಪ್ಪ ಇವಾಗ? ಪೈರಾಲಿಸಿಸ್ ಅಂತಂದರೆ ನೋಡಿ, ಹೀಟಿಂಗು ನಾವೇನೋ ಹೀಟ್ ಮಾಡ್ತೀವಿ, ಅದು ಹೀಟಿಂಗು. ಎಕ್ಸ್ಟ್ರೀಮ್ ಆಗಿ ತುಂಬ ಜಾಸ್ತಿ ಏನಾದರೂ ಹೀಟ್ ಮಾಡ್ತಾಯಿದ್ರೆ ಅದನ್ನು ನಾವು ಪೈರಾಲಿಸಿಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇವರು ಪೈರಾಲಿಸಿಸ್ನ ಮಾಡಿದ ಮೇಲೆ ಏನಾಗೋಯ್ತು ಅಂತಂದರೆ ಆಲ್ಮೋಸ್ಟು 300 times ಸ್ಟ್ರಾಂಗರ್ ಆಗೋಗ್ಬಿಡ್ತಿದ್ದು. ಮೈಕ್ರೋ ನೀಡಲ್ಸ್ ಏನಿತ್ತಲ್ಲ, 300 times ಸ್ಟ್ರಾಂಗರ್ ಆಗೋಯ್ತು. ಅದಾದಮೇಲೆ ಅದು ಕಾರ್ಬನ್ನಿಂದನೇ ಮಾಡಿರ್ತಿದ್ರಲ್ಲ, ಅದಕ್ಕೆ ಅದನ್ನು ಬಯೋ ಕಂಪ್ಯಾಟಬಲ್ ಕೂಡ ಅದು ಆಗೋಯಿತು. ಸೊ ಹೀಟ್ ಮಾಡಿರೋದ್ರಿಂದ ಏನಾಗೋಯ್ತು ಅಂತಂದರೆ ಅದರಲ್ಲಿ ಇರೋವಂಥದ್ದು ನೈಟ್ರೋಜನ್ ಕಂಟೆಂಟ್ ಎಲ್ಲ ಹೊರಗೆ ಹೊರಟೋಯಿತು. ಅದಾದಮೇಲೆ ಆಕ್ಸಿಜನ್ ಏನೇನಿತ್ತಲ್ಲ ಪಾಲಿಮರಲ್ಲಿ ಅದು ಕೂಡ ಹೊರಟೋಯಿತು. ಅದಾದಮೇಲೆ ಇಷ್ಟು ಹೀಟಿಂಗ್ ಆದಮೇಲೆ ಬರೀ ಕಾರ್ಬನ್ ಅಷ್ಟೇ ಉಳ್ಕೊಂತು. ಕಾರ್ಬನ್ ನೋಡ್ಕೊಂಡಿರಿ, ನಮ್ಮ ಬಾಡಿಗೆ ಒಳ್ಳೆಯದು ಅಂತಂದರೆ ಬಯೋ ಕಂಪ್ಯಾಟಬಲು ಕಾರ್ಬನ್ ನಮಗೆ. ಸೊ ಅದಕ್ಕೆ ಇವಾಗ ಏನು ಮಾಡ್ಕೊಂಡಿದ್ದಾರೆ ಅಂತಂದರೆ ತುಂಬಾ ಚಿಕ್ಕದಾಗಿರುವಂಥದ್ದು ನೀಡಲ್ಸ್ನ ಇವಾಗ ಇನ್ವೆಂಟ್ ಮಾಡ್ಕೊಂಡಿದ್ದಾರೆ, ಡಿಸ್ಕವರ್ ಮಾಡ್ಕೊಂಡಿದ್ದಾರೆ. ಅದು ಎಷ್ಟು ಅಂತಂದರೆ 1 mmಕ್ಕಿಂತನೂ 1 mm ಕಮ್ಮಿ ಇದೆ ಸೈಜಲ್ಲಿ ಅಂತ ಹೇಳ್ಬಿಟ್ಟು ನೋಡ್ಕೊಂಡಿದ್ದಾರೆ. ಮತ್ತು 300 times ಸ್ಟ್ರಾಂಗ್ ಇರುತ್ತೆ ಅಂತ ಹೇಳ್ಬಿಟ್ಟು ಕೂಡ ಹೇಳಿದ್ದಾರೆ. ಯಾರು ಡೆವಲಪ್ ಮಾಡಿರೋದು ಇದನ್ನು ಅಂತಂದರೆ IIT ಖರಗ್ಪುರಲ್ಲಿರುವಂಥದ್ದು ರಿಸರ್ಚರ್ಸು. ಇವ್ರು ಏನು ಮಾಡ್ತಾರೆ ಅಂತಂದರೆ ಪೇನ್ಲೆಸ್ ಡ್ರಗ್ ಡೆಲಿವರಿ ಅಂತಂದರೆ, ಡ್ರಗ್ ಅಂತಂದರೆ ಇಲ್ಲಿ ಏನು ನಾವು ಇಂಜೆಕ್ಷನ್ಸ್ ಒಳಗಡೆ ಕಂಟೆಂಟ್ಸು ಡೆಲಿವರಿ ಮಾಡ್ತೀವಲ್ಲ, ಅದನ್ನು ಪೇನ್ಲೆಸ್ ಆಗಿ ಡೆಲಿವರಿ ಮಾಡ್ಕೊಳ್ಳೋದ್ರಲ್ಲಿ ಇವರು ಸಕ್ಸಸ್ಫುಲ್ಲು ಆಗೋಗ್ಬಿಟ್ಟಿದ್ದಾರೆ. ಸೊ ಪೇನ್ಲೆಸ್ ಇಂಜೆಕ್ಷನ್ಸು ನೆನ್ಪಿಟ್ಕೊಂಡಿರಿ. ಆಲ್ಮೋಸ್ಟ್ ಒಂದು 15 ಜನರು ಇವಾಗ ಪಾಸಿಟಿವ್ ಅಂತ ಹೇಳ್ಬಿಟ್ಟು ಟೆಸ್ಟ್ ಮಾಡ್ಕೊಂಡಿದ್ದಾರೆ. ಯಾವುದರಲ್ಲಿ ಪಾಸಿಟಿವ್ ಅಂತಂದರೆ ಇದು ಕಾಯಿಸನೂರ್ ಫಾರೆಸ್ಟ್ ಡಿಸೀಸ್ ಅಥವಾ ಇದನ್ನು ಮಂಕಿ ಫೀವರ್ ಅಂತಲೂ ಕೂಡ ಕರೀತಾರೆ. ಸೊ ಇದರಿಂದ ಆಗಲೇ ಆಲ್ಮೋಸ್ಟು 3 deaths ಕೂಡ ಆಗೋಗ್ಬಿಟ್ಟಿದೆ ಕರ್ನಾಟಕದಲ್ಲಿ. ಸೊ ಯಾವ್ಯಾವ ಡಿಸ್ಟ್ರಿಕ್ಟಲ್ಲಿ ಇದರ ಔಟ್ ಬ್ರೇಕ್ ಆಗಿದೆ ಅಂತಂದರೆ ಶಿವಮೊಗ್ಗ ಡಿಸ್ಟ್ರಿಕ್ಟಲ್ಲಿ ಇದರ ಔಟ್ ಬ್ರೇಕ್ ಆಗಿದೆ. ಸೊ ಸಾಗರ್ ತಾಲೂಕಿನ ಲಿಮಿಟ್ಸಲ್ಲಿ ತುಂಬಾ ಜಾಸ್ತಿ ಔಟ್ ಬ್ರೇಕ್ ಆಗಿದೆ ಇದರದು. ಸೊ ಫಸ್ಟು ನಾವು ಕಾಯಸನೂರ್ ಫಾರೆಸ್ಟ್ ಡಿಸೀಸ್ ರಿಲೇಟೆಡ್ ಸ್ವಲ್ಪ ಬೇಸಿಕ್ಸ್ನ ತಿಳ್ಕೊಳೋಣ. ಸೊ ಅದು ಯಾವ ಥರ ಡಿಸೀಸು ಅಂತ ಕೇಳಿದ್ರೆ ಆನ್ಸರ್ ಬಂದುಬಿಟ್ಟು ವೈರಲ್ ಡಿಸೀಸ್. ಇದು ವೈರಸ್ಸಿಂದ ಬರುವಂಥದ್ದು ಡಿಸೀಸ್ ಇದು ಫ್ಲಾವಿಪಿರೆಟ್ ವೈರಸ್ಸಿಂದ ಬರುವಂಥದ್ದು ಡಿಸೀಸು. ಸೊ ಇದು ಟಿಕ್ ಬೋನ್ ಡಿಸೀಸು ಸ್ಪ್ರೆಡ್ ಬೈ ಫ್ಲಾವಿಪಿರೆಟ್ ವೈರಸ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಅಕಾರ್ಡಿಂಗ್ ಟು ಡಿಸೀಸ್ ಕಂಟ್ರೋಲ್ ಆ್ಯಂಡ್ ಪ್ರಿವೆನ್ಷನ್, ಸೊ ಡಿಸೀಸ್ ಕಂಟ್ರೋಲ್ ಆ್ಯಂಡ್ ಪ್ರಿವೆನ್ಷನ್ ಇದರ ಸೆಂಟರ್ ಏನಿದೆಯಲ್ಲ ಅದರಲ್ಲಿ ಇವರು ಡಿಸೀಸ್ಗೆ ಏನು ಹೆಸರಿಟ್ಟಿದ್ದಾರೆ ಅಂತಂದರೆ ಕಾಯಸನೂರ್ ಫಾರೆಸ್ಟ್ ಡಿಸೀಸ್ ಅಂತ ಹೇಳ್ಬಿಟ್ಟು ಇದಕ್ಕೆ ಹೆಸರಿಟ್ಟಿದ್ದಾರೆ. ಯಾಕಂತಂದರೆ ಇದು ಒಂದು ಸಿಕ್ ಆಗಿರುವಂಥದ್ದು, ಒಂದು ಮಂಕಿಯಿಂದನೇ ಬಂದಿರುವಂಥ ಡಿಸೀಸು. ಸೊ ಇದು ಕಾಯಸನೂರ್ ಫಾರೆಸ್ಟ್ ರಿಲೇಟೆಡಿಂದನೇ ಸ್ಪ್ರೆಡ್ ಆಗಿರುವಂಥದ್ದು, ಅದಕ್ಕೋಸ್ಕರ ಇದನ್ನು
ಕಾಯಿಸನೂರು ಫಾರೆಸ್ಟ್ ಡಿಸೀಸ್ ಅಂತಲೇ ಹೇಳ್ಬಿಟ್ಟು ಕರೆದಿದ್ದಾರೆ. ಇದು ನೋಡಿ ನಮ್ಮ ಸೌತ್ ಏಷ್ಯಾಗೇನೆ ಎಂಡೆಮಿಕ್ಕು, ಅಂತಂದರೆ ಬೇರೆ ದೇಶದಲ್ಲಿ ಇನ್ನೂ ಸ್ಪ್ರೆಡ್ ಆಗಿಲ್ಲ ಈ ಡಿಸೀಸು, ಅಥವಾ ಬೇರೆ ದೇಶದಲ್ಲಿ ಇದನ್ನು ಹೋಗಿಲ್ಲ. ಸೊ ಯಾಕೆ ಇವಾಗ ನ್ಯೂಸಲ್ಲಿದೆ ಅಂತಂದರೆ ಆಲ್ಮೋಸ್ಟು 3 ಡೆತ್ಸ್ ಆಗೋಗ್ಬಿಟ್ಟಿದೆ, ಅದು ಬಿಟ್ಟು ಆಲ್ಮೋಸ್ಟ್ ಒಂದು 15 ಜನರು ಪಾಸಿಟಿವ್ ಅಂತ ಹೇಳ್ಬಿಟ್ಟು ಟ್ರೀಟ್ಮೆಂಟ್ ಬೇರೆ ಆಗೋಗ್ಬಿಟ್ಟಿದೆ, ಅಂತಂದರೆ ಪಾಸಿಟಿವ್ ಅಂತ ಹೇಳ್ಬಿಟ್ಟು ಕೂಡ ರೆಕ್ಟಿಫೈ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಇವಾಗವರೆಗೂ ಕೂಡ ನಾವು ಏನಾದರೂ ಕೇಸಸ್ ನೋಡ್ಕೊಂಡಿದ್ರೆ, ಇದು ಈ ವರ್ಷ ಅಂತಲ್ಲ ಟೋಟಲಾಗಿ ಕೇಸಸ್ ನೋಡ್ಕೊಂಡಿದ್ರೆ 400-500 ಕೇಸಸ್ಸು ಆಗೋಗ್ಬಿಟ್ಟಿದೆ ಇದರ ರಿಲೇಟೆಡು ಡಿಟೆಕ್ಟ್ ಆಗಿರೋದು. ಸೊ ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ಡೀಟೇಲ್ಸ್ ನಾವು ನೋಡ್ಕೊಂಡಿರೋಣ ನೆಕ್ಸ್ಟ್ ಸ್ಲೈಡಲ್ಲಿ. ಈ ಔಟ್ ಬ್ರೇಕ್ ಏನಾಗಿದೆ ಮಂಕಿ ಡಿಸೀಸಿಂದು, ಸೊ ಆ ಮಂಕಿ ಡಿಸೀಸ್ ಅಥವಾ ಮಂಕಿ ಫೀವರಿನ ಔಟ್ ಬ್ರೇಕಿಗೆ ಏನೇನು ಸ್ಟೆಪ್ಸ್ ತೊಗೊಂಡಿದ್ದಾರೆ ಗೌರ್ಮೆಂಟ್ ಅಂತ ಹೇಳ್ಬಿಟ್ಟು ನೋಡ್ಕೊಳೋಣ. ಔಟ್ ಬ್ರೇಕ್ ಎಲ್ಲಾಗಿರೋದು ಅಂತಂದರೆ ಸಾಗರ್ ತಾಲೂಕಲ್ಲಿ ಆಗಿರೋವಂಥದ್ದು. ಸೊ ಅದಕ್ಕೋಸ್ಕರ ಸ್ಟೇಟ್ ಗೌರ್ಮೆಂಟ್ ಏನು ಮಾಡಿದೆ ಅಂತಂದರೆ ಒಂದು ಎಕ್ಸ್ಪರ್ಟ್ ಕಮಿಟಿನ ಸೆಟಪ್ ಮಾಡಿದೆ. ಯಾವುದಕ್ಕೋಸ್ಕರ ಎಕ್ಸ್ಪರ್ಟ್ ಕಮಿಟಿ ಸೆಟಪ್ ಮಾಡಿದೆ ಅಂತಂದರೆ, ಯಾವ ರೀಸನ್ಗೋಸ್ಕರ ಇದು ಸ್ಪ್ರೆಡ್ ಆಗ್ತಾಯಿದೆ ಅದಕ್ಕೋಸ್ಕರ ಕಂಡುಹಿಡಿಯೋದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಒಂದು ಎಕ್ಸ್ಪರ್ಟ್ ಕಮಿಟಿನ ಸೆಟಪ್ ಮಾಡಿದೆ. ಇವ್ರೇನು ಮಾಡ್ತಾರೆ ಅಂತಂದರೆ ಪ್ರೋಬ್ ಮಾಡ್ತಾರೆ, ಅಂತಂದರೆ ರಿಲೇಟೆಡ್ ಊರುಗಳಲ್ಲಿ ಹೋಗ್ಬಿಟ್ಟು ಅದರ ರಿಲೇಟೆಡು ಎಂಕ್ವೈರಿ ಮಾಡ್ಕೊಂಡಿರ್ತಾರೆ. ಸೊ ಯಾವ್ಯಾವ ಸ್ಟೇಕ್ ಹೋಲ್ಡರ್ಸ್ ಇದರಲ್ಲಿ ಇನ್ವಾಲ್ವ್ ಆಗಿರ್ತಾರಲ್ಲ ಅವ್ರು ರಿಲೇಟೆಡ್ ಎಂಕ್ವೈರಿ ಎಲ್ಲ ಮಾಡ್ಕೊಂಬಿಟ್ಟಿರ್ತಾರೆ. ಸೊ ಕಮಿಟಿಯಲ್ಲಿ ಯಾರ್ಯಾರು ಇರ್ತಾರೆ ಅಂತಂದರೆ, ಒಬ್ಬರು ರಿಟೈರ್ಡ್ ಡೀನ್ ಇರ್ತಾರೆ ಮೆಡಿಕಲ್ ಕಾಲೇಜಿಂದು, ಅದಾದಮೇಲೆ ರಿಟೈರ್ಡ್ ಐ ಎ ಎಸ್ ಆಫೀಸರ್ ಇರ್ತಾರೆ, ಮತ್ತು ಒಬ್ಬರು ರಿಟೈರ್ಡ್ ಜಡ್ಜು ಇರ್ತಾರೆ. ಸೊ ಇಲ್ಲಿ ಯಾರ್ಯಾರ್ದು ಪಾಸಿಟಿವ್ ಅಂತ ಹೇಳ್ಬಿಟ್ಟು ನೋಡ್ಕೊಂಡಿದ್ದಾರಲ್ಲ, ಇಂಥವ್ರಿಗೆ ಪಾಸಿಟಿವ್ ಆಗಿ ಮಂಕಿ ಫೀವರ್ ಬಂದಿದೆ ಅಂತ ಹೇಳ್ಬಿಟ್ಟು ಪಾಸಿಟಿವ್ ಅಂತ ಟ್ರೀಟ್ಮೆಂಟ್ ಆಗಿರೋರಿಗೆ ಏನು ಮಾಡಿದ್ದಾರೆ ಅಂತಂದರೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ, ಎಲ್ಲಿರುವಂಥದ್ದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ಪುಣೆ. ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಇದು, ಪ್ರಿಲಿಮ್ಸಲ್ಲಿ ಸಪ್ರೇಟಾಗಿ ಕ್ವೆಶನ್ನು ಕೂಡ ಕೇಳ್ಬೋದು. ಸೊ ಇವರ ಬ್ಲಡ್ ಸ್ಯಾಂಪಲ್ಸ್ ಏನಿರುತ್ತಲ್ಲ ವಿಕ್ಟಿಮ್ಸ್ಗಳದ್ದು, ಅದನ್ನು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿಗೆ ಕಳಿಸಿದ್ದಾರೆ. ಅದನ್ನು ಬಿಟ್ಟು ಇನ್ನು ಇದು ಟ್ರೈನ್ಡ್ ಸ್ಟಾಫ್ಸು ಮತ್ತು ಈಕ್ವಿಪ್ಮೆಂಟು ಎಲ್ಲಿರೋವಂಥದ್ದು ಅಂತಂದರೆ, ಈ ಸಾಗರ್ ತಾಲೂಕಲ್ಲಿ ಇವಾಗ ಏನೂ ಇಲ್ಲ. ಅಂದ್ರೂ ಕೂಡ ಇವರೇನು ಮಾಡ್ತಿದ್ದಾರೆ ಅಂತಂದರೆ, ವೈರಲ್ ಡಯಾಗ್ನೋಸ್ಟಿಕ್ ಲ್ಯಾಬೊರೇಟ್ರಿ, ಸೊ ವೈರಲ್ ಡಯಾಗ್ನೋಸ್ಟಿಕ್ ಲ್ಯಾಬೊರೇಟ್ರಿ ಶಿವಮೊಗ್ಗಲ್ಲಿ ಏನಿದೆಯಲ್ಲ, ಅಲ್ಲಿ ಈಕ್ವಿಪ್ಮೆಂಟು ಮತ್ತು ಟ್ರೈನ್ಡ್ ಸ್ಟಾಫ್ಸ್ ಇರೋದ್ರಿಂದ ಅಲ್ಲಿ ಇವರು ಕಂಡಕ್ಟ್ ಮಾಡ್ತಾಯಿದ್ದಾರೆ ಟೆಸ್ಟ್ಗಳನ್ನ. ಸೊ ಇದನ್ನು ಸಾಗರ್ ಸಿಟಿಯಲ್ಲೂ ಕೂಡ ಎಸ್ಟಾಬ್ಲಿಷು ಸೆಟಪ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದಾರೆ. ಯಾವ ಟೆಸ್ಟು ಅಂತ ಕೇಳಿದ್ರೆ, ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್ ಪಾಲಿಮರೇಸ್ ಚೈನ್ ರಿಯಾಕ್ಷನ್, ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್ ಪಾಲಿಮರೇಸ್ ಚೈನ್ ರಿಯಾಕ್ಷನ್ ಅಂತ, ಅಥವಾ RT-PCR. ಸೊ RT-PCR ಟೆಸ್ಟ್ ಮಾಡುವಂಥದ್ದು ಇದೇನು, ಈಕ್ವಿಪ್ಮೆಂಟು ಮತ್ತು ಟ್ರೈನ್ಡ್ ಸ್ಟಾಫ್ಸ್ ಎಲ್ಲ ಏನಿರ್ತಾರಲ್ಲ ಅವ್ರನ್ನೆಲ್ಲರೂ ಕೂಡ ಇವರು ಸಾಗರ್ ಸಿಟಿಯಲ್ಲೂ ಕೂಡ ನೆಕ್ಸ್ಟು ಸೆಟಪ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದಾರೆ. ನೆಕ್ಸ್ಟು ನಾವು ಜೂನೋ ಸ್ಪೇಸ್ ಕ್ರಾಫ್ಟ್ ಬಗ್ಗೆ ಸ್ವಲ್ಪ ನೋಡ್ಕೊಳೋಣ. ಜೂನೋ ಅಂತ ಇದು ನಮಗೆ ಹೆಸರೇ ಹೇಳ್ತಾ ಇರುತ್ತೆ, JUNO ಅಂತ ಹೇಳಿದ ತಕ್ಷಣ ನೀವೇನು ನೆನ್ಪಿಟ್ಕೊಂಡಿರಿ ಅಂತಂದರೆ, ಜೂನೋ ಅಂತಂದರೆ ಜೂಪಿಟರ್ಗೋಸ್ಕರ ಲಾಂಚ್ ಮಾಡಿರೋವಂಥದ್ದು ಇದು ಸ್ಯಾಟಲೈಟ್. ಸೊ ಜೂಪಿಟರ್ಗೋಸ್ಕರ ಲಾಂಚ್ ಮಾಡಿರೋಂಥ ಸ್ಯಾಟಲೈಟ್ ಯಾವುದು ಅಂತ ಕೇಳಿದ್ರೆ, ಜೂನೋ ಸ್ಯಾಟಲೈಟು. ಸೊ ಜೂನೋ ಇದು ಸ್ಪೇಸ್ ಕ್ರಾಫ್ಟ್ ಏನಿದೆಯಲ್ಲ, ಸೊ ಸ್ಪೇಸ್ ಕ್ರಾಫ್ಟ್ ಬಂದುಬಿಟ್ಟು ಇದನ್ನು ಜೂಪಿಟರ್ ಮತ್ತು ಅದರ ಮೂನ್ಸ್ಗಳನ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಕಳಿಸಿದ್ದು. ಸೊ ಜೂಪಿಟರಿಂದು ಯಾವ ಮೂನ್ನ ಎಕ್ಸ್ಪ್ಲೋರ್ ಮಾಡೋಕೆ ಕಳಿಸಿದ್ದು ಅಂತಂದರೆ, ಮೂನ್ ಲೂ ಅಂತ. ಸೊ ಹೆಸರು ಇಂಪಾರ್ಟೆಂಟ್ ಇದು, ಈ ಮೂನ್ ಹೆಸರು ಏನು ಅಂತಂದರೆ ಮೂನ್ ಲೂ ಅಂತ ಹೇಳ್ಬಿಟ್ಟು ಇದರ ಹೆಸರಿತ್ತು. ಸೊ ಮೂನ್ ಲೂ ಅಲ್ಲಿ ಇವಾಗ ಏನು ಮಾಡ್ಕೊಂಡಿದೆ ಅಂತಂದರೆ, ಪಿಕ್ಚರ್ಸ್ನ ಕಳಿಸಿದೆ. ಅಂತಂದರೆ ವಾಲ್ಕ್ಯಾನಿಕಲಿ ವಾಲ್ಕ್ಯಾನು ಜಾಸ್ತಿ ಬರುವಂಥದ್ದು, ಇಡೀ ಸೋಲಾರ್ ಸಿಸ್ಟಮಲ್ಲಿ ವಾಲ್ಕ್ಯಾನು ಜಾಸ್ತಿ ಬರುವಂಥದ್ದು ಈ ಮೂನಲ್ಲೇ. ಯಾವ ಮೂನು ಅಂತಂದರೆ ಮೂನ್ ಲೂ. ಯಾವ ಟೈಮಲ್ಲಿ ನಾವು ನೋಡಿದ್ರು ಕೂಡ ನಿಯರ್ಲಿ ಹಂಡ್ರೆಡ್ಸ್ ಆಫ್ ವಾಲ್ಕೆನೋಸು ಎರಪ್ಟ್ ಆಗ್ತಾನೆ ಇರುತ್ತೆ ಇದು ಮೂನಿಂದ. ಸೊ ಆ ಥರ ವಾಲ್ಕೆನೋದು ಫೋಟೋ ಕಳಿಸಿರೋದು ಏನಾದ್ರು ನೋಡಿಕೊಂಡ್ರೆ, ಎಕ್ಸಾಂಪಲ್ ಈ ಥರ ನಾವು ಫೋಟೋ ತೊಗೊಂಡಿದ್ರೆ ರೆಡ್ ರೆಡ್ ಡಾಟ್ಸ್ ಥರನೇ ಕಾಣ್ತಾ ಇರುತ್ತೆ ನಮಗೆ, ಬಟ್ ಇವೆಲ್ಲ ವಾಲ್ಕೆನೋ ಇರಪ್ಷನ್ಸು. ಸೊ ಈ ಥರದೊಂದು ಇಮೇಜ್ನ ಇದು ಜೂನೋ ಸ್ಪೇಸ್ ಕ್ರಾಫ್ಟ್ ಕಳಿಸಿದೆ, ಅದಕ್ಕೋಸ್ಕರ ಇದು ನ್ಯೂಸಲ್ಲಿ ಇತ್ತು. ಸೊ ಇನ್ನೊಂದ್ಸರಿ ರಿವೈಸ್ ಮಾಡ್ಕೊಳೋಣ, ಯಾಕೆ ಕಳಿಸಿರೋದು ಜೂಪಿಟರ್ ಮತ್ತು ಅದರ ಮೂನ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಈ ಸ್ಪೇಸ್ ಕ್ರಾಫ್ಟ್ನ ಕಳಿಸಿದ್ರು. ನೆಕ್ಸ್ಟು ನಾಸಾ ಕಳಿಸಿರೋದು ಇದನ್ನು ರೀಸೆಂಟಾಗಿ ಪಿಕ್ಚರ್ಸ್ ಕಳಿಸಿದೆ, ವಾಲ್ಕೆನೋ ಎರಪ್ಟ್ ಆಗ್ತಿರೋವಂಥದ್ದು. ಸೊ ಇದು ಈ ಡಾಟ್ಸ್ ಥರದ್ದು ಏನು ಕಾಣ್ತಾ ಇರತ್ತಲ್ಲ ಇಮೇಜಲ್ಲಿ, ಈ ಥರ ಡಾಟ್ಸ್ ಏನು ಕಾಣ್ತಾ ಇರತ್ತಲ್ಲ ಇದನ್ನು ನಾವೇನಂತ ಕರಿತೀವಿ, ಫೈಯರ್ಸ್ ಆಫ್ ಲೂ, ಫೈಯರ್ಸ್ ಆಫ್ ಲೂ ಅಂತ ಹೇಳ್ಬಿಟ್ಟು ಇದನ್ನು ನಾವು ಕರಿತೀವಿ. ಸೊ ಇಷ್ಟು ನೆನ್ಪಿಟ್ಕೊಂಡಿರಿ ಜೂನೋ ಸ್ಪೇಸ್ ಕ್ರಾಫ್ಟ್ ಬಗ್ಗೆ. ಸೊ ಫಸ್ಟ್ ಒಂದು ಬಂದುಬಿಟ್ಟು ನಾವು ಎಕ್ಸ್ ಕ್ಯಾಲಿಬರ್ ಟೆಲಿಸ್ಕೋಪ್ ಬಗ್ಗೆ ನೋಡ್ಕೊಳೋಣ. ಎಕ್ಸ್ ಕ್ಯಾಲಿಬರ್ ಟೆಲಿಸ್ಕೋಪ್ ನೋಡಿ ಈ ಥರ ಲಾಂಚ್ ಮಾಡಿದ್ದಾರೆ. ಎಲ್ಲಿಂದ ಲಾಂಚ್ ಮಾಡಿದ್ದಾರೆ ಅಂತಂದರೆ, ಆನ್ಸರ್ ಬಂದುಬಿಟ್ಟು ಅಂಟಾರ್ಕ್ಟಿಕಾಯಿಂದ ಲಾಂಚ್ ಮಾಡಿದ್ದಾರೆ. ಯಾಕೆ ಸ್ಪೆಷಲು ಇದು ಅಂತಂದರೆ, ಇದನ್ನು ನೋಡಿ, ಒಂದು ಹೀಲಿಯಂ ಬಲೂನ್ನ ಯೂಸ್ ಮಾಡಿಕೊಂಡು
ಲಾಂಚ್ ಮಾಡಿದ್ದಾರೆ. ನೋಡಿ, ಈ ಥರ ಒಂದು ಹೀಲಿಯಂ ಬಲೂನಲ್ಲಿ ಕೆಳಗಡೆ ಅಟ್ಯಾಚ್ ಮಾಡಿಬಿಟ್ಟು ಲಾಂಚ್ ಮಾಡಿದ್ದಾರೆ. ಇದರಿಂದ ಬೆನಿಫಿಟ್ ಏನಾಗುತ್ತಪ್ಪ ಅಂತಂದರೆ, ನೋಡ್ಕೊಂಡಿರಿ, ಏರೋಪ್ಲೇನ್ಸ್ ಎಲ್ಲ ಏನೇನಿರುತ್ತಲ್ಲ, ಏರೋಪ್ಲೇನ್ಸ್ ಬಂದುಬಿಟ್ಟು ಒಂದು ಡಿಸ್ಟೆನ್ಸಲ್ಲಿ ಫ್ಲೈ ಮಾಡ್ತಾ ಇರುತ್ತೆ, ಒಂದು ಡಿಸ್ಟೆನ್ಸಲ್ಲಿ ಇದು ಹಾರ್ತಾ ಇರುತ್ತೆ. ಏರೋಪ್ಲೇನ್ ಥರ ಕಾಣ್ತಾ ಇಲ್ಲ ಅಂತಂದ್ರೂ ಕೂಡ ಅದೇ ಥರ ಅಂದ್ಕೊಂಡಿರಿ. ಇದಕ್ಕಿಂತನೂ ಕೂಡ 4 ಪಟ್ಟು ಹೈಯರು, ಇದಕ್ಕಿಂತನೂ 4 ಟೈಮ್ಸ್ ಹೈಯರು ಹೈಟಲ್ಲಿ ಇದು ಇರುತ್ತೆ. ಯಾವುದು ಇದು ಟೆಲಿಸ್ಕೋಪು ಅಂತಂದರೆ, ಎಕ್ಸ್ಕ್ಯಾಲಿಬರ್ ಟೆಲಿಸ್ಕೋಪು. ಇದನ್ನು ಅಂಟಾರ್ಟಿಕಾದು ಮ್ಯಾಕ್ ಮರ್ಡೋ ಸ್ಟೇಷನ್ ಅಂತ ಒಂದಿದೆ. ಸೊ ಅಂಟಾರ್ಟಿಕಾದು ಯಾವ ಸ್ಟೇಷನ್ ಅಂತ ಕೇಳಿದ್ರೆ ಮ್ಯಾಕ್ ಮರ್ಡೋ ಸ್ಟೇಷನ್. ಮ್ಯಾಕ್ ಮರ್ಡೋ ಸ್ಟೇಷನಿಂದ ಲಾಂಚ್ ಮಾಡಿರೋವಂಥದ್ದು. ಸೊ 1,30,000 ಫೀಟು ಹೈಟಲ್ಲಿ ಇದು, 1,30,000 ಫೀಟ್ ಹೈಟಲ್ಲಿ ಇದು ಇರುತ್ತೆ. ಇದು ಯಾವುದಕ್ಕೋಸ್ಕರ ಅಂತಂದರೆ, ಸೆಲೆಸ್ಟಿಯಲ್ ಬಾಡೀಸು, ಎಸ್ಪೆಷಲಿ ಈ ವೇಲಾ ಎಕ್ಸ್ ಒನ್ ಅಂತ ಇದೇನು ನಮಗೆ ನ್ಯೂಟ್ರಾನ್ ಸ್ಟಾರ್ ಇದೆಯಲ್ಲ, ಇದ್ರ ಬಗ್ಗೆ ಅಬ್ಸರ್ವ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇದನ್ನು ಲಾಂಚು ಮಾಡಿದ್ದಾರೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದರೆ, ಎಲ್ಲಿಂದ ಲಾಂಚ್ ಮಾಡಿರೋವಂಥದ್ದು ಇದನ್ನು, ಮತ್ತು ಹೀಲಿಯಂ ಇದು ಬಲೂನ್ ಏನಿದೆಯಲ್ಲ, ಹೀಲಿಯಂ ಬಲೂನಿಂದ ಇದನ್ನು ಲಾಂಚ್ ಮಾಡಿರೋದು ಅನ್ನೋದು ಮೋಸ್ಟ್ ಇಂಪಾರ್ಟೆಂಟು ಪಾಯಿಂಟ್ಸು. ಸೊ ಎಕ್ಸ್ಕ್ಯಾಲಿಬರ್ ಟೆಲಿಸ್ಕೋಪು ಯಾವ ಕಂಟ್ರಿ ಲಾಂಚ್ ಮಾಡಿರೋದು ಅಂತ ಕೇಳಿದ್ರೆ ಯುನೈಟೆಡ್ ಸ್ಟೇಟ್ಸು. ಅಂಟಾರ್ಟಿಕಾದು ಮ್ಯಾಕ್ ಮರ್ಡೋ ಸ್ಟೇಷನಿಂದ ಇದನ್ನು ಲಾಂಚ್ ಮಾಡಿದ್ದಾರೆ, ಒಂದು ಹೀಲಿಯಂ ಬಲೂನಲ್ಲಿ ಇದನ್ನು ಲಾಂಚ್ ಮಾಡಿರೋದು. ಸೊ 1,30,000 ಫೀಟ್ ಅಷ್ಟು ಹೈಟಲ್ಲಿ ಹೋಗಿರುತ್ತದ್ದು. ನ್ಯೂಟ್ರಾನ್ ಸ್ಟಾರ್ ಎಕ್ಸ್ ವೇಲಾ ಎಕ್ಸ್ ಒನ್ನ ಇದು ನ್ಯೂಟ್ರಾನ್ ಸ್ಟಾರ್ ವೇಲಾ ಎಕ್ಸ್ ಒನ್ನ ಅಬ್ಸರ್ವ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಇದನ್ನು ಲಾಂಚ್ ಮಾಡಿರೋವಂಥದ್ದು. ಸೊ ನ್ಯೂಟ್ರಾನ್ ಸ್ಟಾರ್ ಅಂತಂದ್ರೆ ಏನು? ಇವಾಗ ಬ್ಲ್ಯಾಕ್ ಹೋಲ್ ಇರುತ್ತಲ್ಲ, ಬ್ಲ್ಯಾಕ್ ಹೋಲ್ಗೆ ಏನಿರುತ್ತೆ ಅಂತಂದರೆ ರೇಡಿಯಸ್ ಏನಿರುತ್ತಲ್ಲ. ಎಕ್ಸಾಂಪಲ್ ಇದೆ ಬ್ಲ್ಯಾಕ್ ಹೋಲ್ ಅಂತ ಅಂದ್ಕೊಂಡ್ರೆ ಈ ರೇಡಿಯಸ್, ಎಕ್ಸಾಂಪಲ್ಲು ಬ್ಲ್ಯಾಕ್ ಹೋಲ್ ಅಂತಂದರೆ ಇದು ಅರ್ಧ ಡಿಸ್ಟೆನ್ಸ್, ಇದನ್ನು ನಾವೇನಂತ ಕರಿತೀವಿ ರೇಡಿಯಸ್ ಅಂತ ಕರಿತೀವಲ್ಲ. ಸೊ ರೇಡಿಯಸ್ಸು ತುಂಬಾ ಚಿಕ್ಕದಾಗಿರುತ್ತೆ. ಸೊ ರೇಡಿಯಸ್ ತುಂಬ ಚಿಕ್ಕದಿದ್ದರೆ ಸೈಜು ಕೂಡ ತುಂಬ ಚಿಕ್ಕದಿರುತ್ತೆ, ಬಟ್ ಡೆನ್ಸಿಟಿ ತುಂಬ ಹೈ ಆಗಿರುತ್ತೆ. ಸೊ ಅದನ್ನು ನಾವು ನ್ಯೂಟ್ರಾನ್ ಸ್ಟಾರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಈ ಥರ ನ್ಯೂಟ್ರಾನ್ ಸ್ಟಾರು ಒಂದು ವೇಲಾ ಎಕ್ಸ್ ಒನ್ನ ಅಬ್ಸರ್ವ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇದನ್ನು ಲಾಂಚ್ ಮಾಡಿದ್ದಾರೆ. ಈ ವೇಲಾ ಎಕ್ಸ್ ಒನ್ ಬಗ್ಗೆ ನಾವು ಸ್ವಲ್ಪ ತಿಳ್ಕೋಬೇಕು ಅಂತಂದರೆ, ಇದು ಒಂದು ಟಾರ್ಗೆಟು. ಎಕ್ಸ್ ಕ್ಯಾಲಿಬರ್ ಅಂತ ಏನು ಟೆಲಿಸ್ಕೋಪು ಲಾಂಚ್ ಮಾಡಿದಾರಲ್ಲ ಹೀಲಿಯಂ ಬಲೂನ್ನ ಯೂಸ್ ಮಾಡಿಕೊಂಡು, ಅದಕ್ಕೆ ಇದೊಂದು ಟಾರ್ಗೆಟು, ಇದನ್ನು ಅಬ್ಸರ್ವ್ ಮಾಡ್ಕೋಬೇಕು ಅಂತ. ಇದು ನೋಡಿ ಒಂದು ಬೈನರಿ ಆರ್ಬಿಟಲ್ಲಿದೆ ಅಂತೆ, ಸೂಪರ್ ಜಾಯಿಂಟ್ ಸ್ಟಾರ್ಸಲ್ಲಿ. ಸೊ ಇದರಲ್ಲಿ ನಾವು ಏನು ನೋಡ್ಕೋಬೇಕು, 2 ವರ್ಡ್ಸ್ ಇದೆ ನಮಗೆ, ಬೈನರಿ ಆರ್ಬಿಟ್ ಅಂತ ಒಂದು ವರ್ಡು, ಇನ್ನೊಂದು ಸೂಪರ್ ಜಾಯಿಂಟ್ ಸ್ಟಾರ್ಸ್ ಅಂತ. ಸೊ ಬೈನರಿ ಆರ್ಬಿಟ್ ಅಂತಂದರೆ ಏನು? ಸೊ ಒಂದೇ ಆರ್ಬಿಟಲ್ಲಿ ಆಲ್ಮೋಸ್ಟ್ ಈ ಥರ ರೊಟೇಟ್ ಆಗ್ತಿರುತ್ತಲ್ಲ, ಇದೊಂದು ಬಾಡಿ, ಸೊ ಇದೊಂದು ಬಾಡಿ ಮತ್ತು ಇದೊಂದು ಬಾಡಿ ಅಂತ ಹೇಳ್ಬಿಟ್ಟು ಅಂದ್ಕೊಳ್ಳೋಣ. ಸೊ ಒಂದೇ ಸೆಂಟರ್ ಆಫ್ ಮಾಸ್ ಅರೌಂಡು ಇದು ಸುತ್ತಾ ಇರುತ್ತೆ. ಸೊ ಏನು ಹೇಳ್ತಿದ್ದಾರೆ ಅಂತಂದರೆ, ಇದು ವೇಲಾ ಎಕ್ಸ್ ಒನ್ ಆಗಿದ್ದರೆ ಇದು ನಮಗೆ ಸೂಪರ್ ಜಾಯಿಂಟ್ ಸ್ಟಾರ್ ಅಂತ ಹೇಳ್ಬಿಟ್ಟು ಕರಿತಾ ಇದ್ದಾರೆ. ಸೊ ಒಂದೇ ಆರ್ಬಿಟ್ಟು ಅಥವಾ ಒಂದೇ ಸೆಂಟರ್ ಅರೌಂಡು ಇದು ತಿರುಗ್ತಾರಂತೆ. ಸೊ ಎರಡು ಬಾಡಿ ಕೂಡ ಒಂದೇ ಸೆಂಟರ್ ಅರೌಂಡ್ ತಿರುಗ್ತಾ ಇರುತ್ತೆ, ಅದನ್ನು ನಾವು ಬೈನರಿ ಆರ್ಬಿಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ನೆಕ್ಸ್ಟು ಸೂಪರ್ ಜಾಯಿಂಟ್ ಸ್ಟಾರ್ಸ್ ಅಂದರೆ ಏನು? ಸೊ ಸೂಪರ್ ಜಾಯಿಂಟ್ ಸ್ಟಾರ್ಸ್ ಅಂತಂದರೆ, ನಮ್ಮ ಸನ್ ಏನಿದೆಯಲ್ಲ, ನಮ್ಮ ಸನ್ಕಿಂತನೂ ಕೂಡ ಮಾಸಲ್ಲಿ ತುಂಬ ಜಾಸ್ತಿ ದೊಡ್ಡದಾಗಿರುತ್ತೆ, ಅದಕ್ಕೆ ನಾವು ಅದನ್ನು ಸೂಪರ್ ಜಾಯಂಟ್, ಜಾಯಂಟ್ ಅಂತಂದರೆ ತುಂಬ ಜಾಸ್ತಿ ಅಂತ. ಸೊ ಸೂಪರ್ ಜಾಯಂಟ್ ಸ್ಟಾರ್ಸ್ ಅಂತ ನಾವು ಅದನ್ನೇ ಕರೆಯುವಂಥದ್ದು. ಸೊ ಸೂಪರ್ ಜಾಯಂಟ್ ಸ್ಟಾರ್ಸ್ ಅಂತಂದರೆ ಲಾರ್ಜೆಸ್ಟ್ ಸ್ಟಾರು ನಮ್ಮ ಯೂನಿವರ್ಸಲ್ಲಿ ಸೂಪರ್ ಜಾಯಂಟ್ ಸ್ಟಾರ್ಸ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಸೊ ಬೈನರಿ ಆರ್ಬಿಟ್ ಅಂತಂದರೆ ಏನು? 2 ಸ್ಟಾರ್ಸು ಆರ್ಬಿಟಿಂಗು ಕಾಮನ್ ಸೆಂಟರ್ ಆಫ್ ಮಾಸ್. ಸೊ ಇದು ಕಾಮನ್ ಸೆಂಟರ್ ಆಫ್ ಮಾಸ್ ಅಂತ ತೊಗೊಂಡ್ರೆ 2 ಸ್ಟಾರ್ಸು ಆರ್ಬಿಟ್ ಮಾಡ್ತಾ ಇರುತ್ತೆ. ಸೊ ಈ ಥರ ಒಂದು ವೇಲಾ ಎಕ್ಸ್ ಒನ್ ಅಂತ ಒಂದೇನು ನ್ಯೂಟ್ರಾನ್ ಸ್ಟಾರ್ ಇದೆಯಲ್ಲ, ಅದನ್ನು ಸ್ಟಡಿ ಮಾಡಬೇಕು ಅಂತ ಇದನ್ನು ಲಾಂಚ್ ಮಾಡ್ಕೊಂಡಿರೋವಂಥದ್ದು. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ಇಂಪಾರ್ಟೆಂಟು ವೇಲಾ ಎಕ್ಸ್ ಒನ್ನು ಏನು ಅಂತ ಹೇಳ್ಬಿಟ್ಟು ಕೇಳಿದ್ರೆ ನ್ಯೂಟ್ರಾನ್ ಸ್ಟಾರ್ ಅಂತ ಹೇಳ್ಬಿಟ್ಟು. ನೆಕ್ಸ್ಟು ಅದಕ್ಕೆ ಬೈನರಿ ಆರ್ಬಿಟ್ ಬಗ್ಗೆ ಏನಾದರೂ ಕೇಳಿದ್ರೆ ಸೇಮ್ ಸೆಂಟರ್ ಆಫ್ ಮಾಸ್ ಅರೌಂಡು 2 ಏನಾದರೂ ಸ್ಟಾರ್ಸು ಆರ್ಬಿಟ್ ಮಾಡ್ತಾ ಇದ್ದರೆ ಅದನ್ನು ನಾವು ಸೂಪರ್ ಜಾಯಿಂಟ್ ಸ್ಟಾರ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ನೆಕ್ಸ್ಟು ನಾವು ಗ್ಯಾಸ್ ಹೈಡ್ರೇಟ್ಸ್ ಬಗ್ಗೆ ಡಿಸ್ಕಸ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಅದರ ಬಗ್ಗೆ ಸ್ವಲ್ಪ ಬೇಸಿಕ್ಸ್ನ ತಿಳ್ಕೊಂಡ್ಬಿಟ್ಟಿರೋಣ. ಇವಾಗ ನಾವು ನೀರನ್ನ ಕೂಲ್ ಮಾಡಿದ್ರೆ ಏನಾಗುತ್ತೆ? ಸೊ 0 ಡಿಗ್ರಿ ಸೆಲ್ಸಿಯಸ್ವರೆಗೂ ಕೂಲ್ ಮಾಡಿದ್ರೆ ಏನಾಗುತ್ತೆ ಅಂತಂದರೆ ನೀರು ನಮಗೆ ಐಸ್ ಆಗೋಗ್ಬಿಟ್ಟಿರುತ್ತೆ ಅಲ್ವಾ? ಇದಂತೂ ಎಲ್ಲರಿಗೂ ಗೊತ್ತಿರುತ್ತೆ ನಮಗೆ. ಸೊ ನೀರು ಏನಾಗೋಗ್ಬಿಟ್ಟಿರುತ್ತೆ? ಐಸ್ ಆಗೋಗ್ಬಿಟ್ಟಿರುತ್ತೆ. ಬಟ್ ಇದು ಐಸಿನ ಸ್ಟ್ರಕ್ಚರ್ಗಳು ಒಂದೊಂದು ಟೈಮು ಬೇರೆ ಬೇರೆ ಥರ ಇರುತ್ತೆ. ಯಾವುದರ ಬೇಸಸ್ ಮೇಲೆ ಅಂತಂದರೆ, ಯಾವ ಥರ ಇದರಲ್ಲಿ ಗ್ಯಾಸ್ ಮಾಲಿಕ್ಯೂಲ್ಸ್ ಇರ್ತವೆ ಅದರ ಬೇಸಸ್ ಮೇಲೆ ಐಸ್ಗಳ ಸ್ಟ್ರಕ್ಚರು ಬೇರೆ ಬೇರೆ ಥರ ಇರುತ್ತೆ. ಎಕ್ಸಾಂಪಲು ಇದು ಐಸ್ ಇದೆ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ ನಾವು. ಸೊ ಇದು ಐಸ್ ಆಗೋಗ್ಬಿಟ್ಟಿದೆ, ಆದರೂ ಇದರಲ್ಲಿ ಕೆಲವೊಂದು ಪೋರ್ಷನ್ ಇರುತ್ತೆ, ಅದರಲ್ಲಿ ಗ್ಯಾಸ್ಗಳು ಪ್ರೆಸೆಂಟ್ ಇರುತ್ತೆ. ಯಾವ ಥರ ಗ್ಯಾಸ್ಗಳು ಅಂತಂದರೆ ಬ್ಯೂಟೇನ್ ಆಗಿರ್ಬೋದು, ಮೀಥೇನ್ ಆಗಿರ್ಬೋದು, ಇವೆಲ್ಲ ಈ ಥರ ಕ್ಯಾವಿಟೀಸು ಅಂತಂದರೆ ಈ ಥರ ಚಿಕ್ಕ ಚಿಕ್ಕದು ಹೋಲ್ ಥರ ಏನಿರುತ್ತಲ್ಲ ಅದರಲ್ಲಿ ಗ್ಯಾಸ್ಗಳು ಪ್ರೆಸೆಂಟ್ ಇರುತ್ತೆ.
ಸೊ ಇವಾಗ ಯಾಕೆ ಇದ್ರ ಬಗ್ಗೆ ನಾವು ನೋಡ್ಕೊತಾ ಇದ್ದೀವಿ ಅಂತಂದರೆ, ಈ ಗ್ಯಾಸ್ ಹೈಡ್ರೇಟ್ಸ್, ಇದನ್ನೇ ನಾವು ಗ್ಯಾಸ್ ಹೈಡ್ರೇಟ್ಸ್ ಅಂತ ಹೇಳ್ಬಿಟ್ಟು ಕರೆಯುವಂಥದ್ದು. ಸೊ ಈ ಗ್ಯಾಸ್ ಹೈಡ್ರೇಟ್ಸ್ ಏನಾದ್ರು ಆಗಬೇಕು ಅಂತಂದರೆ ಒಂದು ಲೆವೆಲಲ್ಲಿ ಮಾಡರೇಟ್ ಟೆಂಪ್ರೇಚರ್ ಇರಬೇಕು, ಮತ್ತು ಹೈ ಪ್ರೆಷರು ಸಿಚುವೇಷನ್ ಇರಬೇಕು. ಹೈ ಪ್ರೆಷರ್ ಮೋಸ್ಟ್ ಇಂಪಾರ್ಟೆಂಟ್, ಹೈ ಪ್ರೆಷರ್ ಸಿಚುವೇಷನ್ ಇರಬೇಕಿದು. ಸೊ ಇದರಿಂದ ನಮಗೇನು ಗೊತ್ತಾಗುತ್ತೆ ಅಂತಂದರೆ, ಹೊರಗಡೆ ನಮ್ಮ ಸ್ಪೇಸಿನ ಹೊರಗಡೆ ನಾವೇನಾದರೂ ನೋಡಿಕೊಂಡ್ರೆ ಈ ಥರ ನಾವು ಕ್ರಿಯೇಟ್ ಮಾಡೋಕ್ಕೆ ಆಗಲ್ಲ. ಯಾಕಂತಂದರೆ ಲೋ ಟೆಂಪ್ರೇಚರ್ ಇರುತ್ತೆ ಹೊರಗಡೆ, ಸ್ಪೇಸಲ್ಲಿ ಲೋ ಟೆಂಪ್ರೇಚರ್ ಇರುತ್ತೆ ಮತ್ತು ಲೋ ಪ್ರೆಷರ್ ಇರುತ್ತೆ. ಸೊ ನಾವು ನೋಡ್ಕೊಂಡಿರೋದ್ರಿಂದ ಏನು, ಮಾಡರೇಟ್ ಟೆಂಪ್ರೇಚರ್ ಇರಬೇಕು ಮತ್ತು ಹೈ ಪ್ರೆಷರ್ ಇರಬೇಕು. ಸೊ ಈ ಥರ ಪ್ರೆಸೆಂಟ್ ಇರಲ್ವಲ್ಲ, ಅದಕ್ಕೋಸ್ಕರ ಹೈಡ್ರೇಟ್ಸು ಅಲ್ಲಿ ಹೊರಗಡೆ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ ಆಗ್ತಾಯಿರಲ್ಲ. ಬಟ್ ಇವಾಗ ರೀಸೆಂಟಾಗಿ ಏನು ಮಾಡ್ಕೊಂಡಿದ್ದಾರೆ ಅಂತಂದರೆ, IIT ಮದ್ರಾಸಿನ ರಿಸರ್ಚರ್ಸು ಏನು ಮಾಡಿದ್ದಾರೆ, ಈ ಥರ ಗ್ಯಾಸ್ ಹೈಡ್ರೇಟ್ಸ್ನ ಔಟರ್ ಸ್ಪೇಸ್ ಥರನೇ ಒಂದು ಕಂಡೀಷನ್ನ ಪ್ರಿಪೇರ್ ಮಾಡಿ ಅದರಲ್ಲೇ ಈ ಥರ ಗ್ಯಾಸ್ ಹೈಡ್ರೇಟ್ಸ್ನ ಅವರು ಪ್ರಿಪೇರ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದಾರೆ. ಸೊ ಇದರಿಂದ ಅಪ್ಲಿಕೇಶನ್ಸ್ ಎಲ್ಲ ಏನೇನಾಗುತ್ತೆ ನಾವೆಲ್ಲ ಫ್ಯೂಚರಲ್ಲಿ ನೋಡ್ಕೋಬೇಕಾಗತ್ತೆ. ಬಟ್ ಇವಾಗ ಸದ್ಯಕ್ಕೆ ಗ್ಯಾಸ್ ಹೈಡ್ರೇಟ್ಸ್ ಅಂದರೆ ಏನು ಅದನ್ನು ನೀವು ಸ್ವಲ್ಪ ತಿಳ್ಕೊಂಡಿರಿ. ಯಾಕಂತಂದರೆ ಈ ಥರ ಕ್ವೆಶನ್ಸ್ ಅಕಸ್ಮಾತ್ ಏನಾದರೂ ನಿಮಗೆ ಕೇಳುವಂಥದ್ದು ಪ್ರಾವಿಷನ್ ಸ್ವಲ್ಪ ಕಮ್ಮಿ ಇರುತ್ತೆ ಅಂದ್ರೂ ಕೂಡ ಕೇಳಿದ್ರೆ ನಮ್ಗೆ ಆನ್ಸರ್ ಮಾಡೋಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ವಾಟರ್ ಇನ್ ದ ಫಾರ್ಮ್ ಆಫ್ ಐಸು, ಅದರ ಸ್ಟ್ರಕ್ಚರಲ್ಲಿ ಗ್ಯಾಸ್ ಮಾಲಿಕ್ಯೂಲ್ಸ್ ಇರುತ್ತೆ, ಯಾವ್ಯಾವ ಥರ ಗ್ಯಾಸ್ ಅಂತಂದರೆ ಬ್ಯೂಟೇನು ಮೀಥೇನು ಈ ಥರದ್ದು ಇರುತ್ತೆ. ಗ್ಯಾಸ್ ಹೈಡ್ರೇಟ್ಸು ಔಟರ್ ಸ್ಪೇಸಲ್ಲಿ ಕ್ರಿಯೇಟ್ ಮಾಡೋಕ್ಕಾಗಲ್ಲ, ಬಟ್ ಇವಾಗ ಈ ಥರ ಔಟರ್ ಸ್ಪೇಸಲ್ಲಿ ಕ್ರಿಯೇಟ್ ಮಾಡುವಂಥದ್ದು ಪ್ರಾವಿಷನ್ನು ಕೂಡ ಮಾಡ್ಕೊಂಡಿದ್ದಾರೆ. ಅವರೇ ಆ ಥರ ಒಂದು ಎನ್ವೈರ್ಮೆಂಟು ಅಥವಾ ಅಟ್ಮಾಸ್ಫಿಯರ್ನ ಕ್ರಿಯೇಟ್ ಮಾಡಿಕೊಂಡು ಅವರೇ ಕ್ರಿಯೇಟ್ ಮಾಡ್ಕೊಂಬಿಟ್ಟಿದ್ದಾರೆ IIT ಮದ್ರಾಸಿನ ರಿಸರ್ಚರ್ಸು. ಸೊ ಇವತ್ತು ಕಮ್ಮಿ ಇತ್ತು ಕರೆಂಟ್ ಅಫೇರ್ಸು, ಸೊ ನಾನು ಅದಕ್ಕೆ ಇವಾಗ ಲೇಟಾಗಿ ಸ್ವಲ್ಪ ಕರೆಂಟ್ ಅಫೇರ್ಸ್ನ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದಿದ್ರೆ ಥಮ್ಸ್ ಅಪ್ ಬಟನ್ನ ಪ್ರೆಸ್ ಮಾಡ್ಕೊಂಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ಗೆ ಅಂತಂದರೆ ರೆಡ್ ಬಟನ್ನ ಪ್ರೆಸ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಇದೇ ಥರ ವೀಡಿಯೋಸ್ ನಾನು ಕಂಟಿನ್ಯೂಸ್ ಆಗಿ ಹಾಕ್ತಾನೆ ಇರ್ತೀನಿ. ನೆಕ್ಸ್ಟ್ ಲೆಸನಲ್ಲಿ ಮತ್ತೆ ಸಿಗೋಣ. ರೀಸೆಂಟಾಗಿ ನಾವು ಗಗನಯಾನ್ ಮಿಷನ್ನ ಡಿಸ್ಕಸ್ ಮಾಡ್ಕೊಂಡಿದ್ದೀವಿ. ಗಗನಯಾನ್ ಮಿಷನ್ನ ನಾವು ನೋಡ್ಕೊಂಡಿರ್ಬೇಕಾದ್ರೆ ನಿಮಗೇನಾದರೂ ನೆನಪಿದ್ರೆ ಅದರಲ್ಲಿ ಎರಡು ಪಾರ್ಟಾಗಿ ನಾವು ನೋಡ್ಕೊಂಡಿದ್ವಿ. ಎರಡು ಇದರಲ್ಲಿ ಫಸ್ಟ್ ಪಾರ್ಟಲ್ಲಿ ಎರಡು ಅನ್ಮ್ಯಾನ್ಡ್ ಫ್ಲೈಟ್ನ ಕಳಿಸ್ತಾರಂತೆ, ಅದಾದಮೇಲೆ ಒಂದು ಮ್ಯಾನ್ಡ್ ಫ್ಲೈಟು ಅಥವಾ ಹ್ಯೂಮನ್ ಫ್ಲೈಟ್ನ ಕಳಿಸ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ದಾರೆ. ಸೊ ಇದು ಹ್ಯೂಮನ್ ಫ್ಲೈಟ್ನ ಏನು ಕಳಿಸ್ತಾರಲ್ಲ, ಹ್ಯೂಮನ್ ಫ್ಲೈಟ್ನ ಕಳಿಸೋದು 2021 ಕಳಿಸ್ತಾರೆ. ಸೊ ಈ ಸ್ಪೇಸ್ ಮಿಷನಲ್ಲಿ, ಈ ಸ್ಪೇಸ್ ಫ್ಲೈಟಲ್ಲಿ ಏನು ಮೂರು ಆ್ಯಸ್ಟ್ರೋನಾಟ್ಸ್ಗಳು ಪ್ರೆಸೆಂಟ್ ಇರ್ತಾರಲ್ಲ, ಆ ಆ್ಯಸ್ಟ್ರೋನಾಟ್ಸ್ಗೆ ಟ್ರೈನಿಂಗ್ ಕೊಡಬೇಕು, ಸ್ಪೆಷಲ್ ಟ್ರೀಟ್ಮೆಂಟ್ನ ಪ್ರೊವೈಡ್ ಮಾಡಿರಬೇಕು. ಯಾಕಂತಂದರೆ ಅವರು ಅಲ್ಲಿ ಹೋಗೋಕ್ಕಿಂತ ಮುಂಚೆ, ಆ ಎನ್ವೈರ್ಮೆಂಟಿಗೆ ಹೋಗೋಕ್ಕಿಂತ ಮುಂಚೆ ಆ ಎನ್ವೈರ್ಮೆಂಟಿಗೆ ಪ್ರಿಪೇರ್ ಆಗಿ ಹೋಗಿರಬೇಕು. ಹಾಗೂ ಅಲ್ಲಿಂದ ಕೆಳಗಡೆ ವಾಪಸ್ ಅರ್ತಿಗೆ ಬಂದ ತಕ್ಷಣವೂ ಕೂಡ ಅವರು ಅರ್ತಿನ ಕಂಡೀಷನ್ಗೆ ಮತ್ತೆ ರೆಸ್ಯೂಮ್ ಆಗಬೇಕು ಅವರ ಬಾಡಿ. ಅದಕ್ಕೋಸ್ಕರ ಅವ್ರಿಗೇನು ಮಾಡ್ತಾರೆ ಅಂತಂದರೆ ಸ್ಪೆಷಲ್ ಟ್ರೀಟ್ಮೆಂಟ್ನ ಪ್ರೊವೈಡ್ ಮಾಡಬೇಕು. ಸೊ ಈ ಸ್ಪೆಷಲ್ ಟ್ರೀಟ್ಮೆಂಟ್ನ ಪ್ರೊವೈಡ್ ಮಾಡೋದಕ್ಕೋಸ್ಕರನೇ ಹ್ಯೂಮನ್ ಸ್ಪೇಸ್ ಫ್ಲೈಟ್ ಸೆಂಟರ್ನ ಓಪನ್ ಮಾಡಿದ್ದಾರೆ. ಎಲ್ಲಿ ಓಪನ್ ಮಾಡಿದ್ದಾರೆ ಅಂತಂದರೆ ಬೆಂಗಳೂರು. ಸೊ ಬೆಂಗಳೂರಲ್ಲಿ ಓಪನ್ ಮಾಡಿದ್ದಾರೆ. ಸೊ ಯಾರನ್ನ ಶಾರ್ಟ್ ಲಿಸ್ಟ್ ಮಾಡ್ಕೊಂಡಿರ್ತಾರಲ್ಲ ಮೂರು ಆ್ಯಸ್ಟ್ರೋನಾಟ್ಸ್ನ ಕಳಿಸ್ಬೇಕು ಅಂತ, ಸೊ ಅವ್ರನ್ನ ಇದರಲ್ಲಿ ಸ್ವಲ್ಪ ಟ್ರೈನಿಂಗ್ನ ಪ್ರೊವೈಡ್ ಮಾಡಿರ್ತಾರೆ. ಅದಾದಮೇಲೆ ಅಡ್ವಾನ್ಸ್ ಟ್ರೈನಿಂಗ್ನ ಪ್ರೊವೈಡ್ ಮಾಡೋಕ್ಕೆ ಅವ್ರನ್ನ ರಷ್ಯಾಗೂ ಕೂಡ ಕಳಿಸಿರ್ತಾರೆ. ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ನೆನ್ಪಿಟ್ಕೊಂಡಿರಿ ಫಿಲಿಮ್ಸ್ ಪರ್ಸ್ಪೆಕ್ಟಿವಿಂದ ಅಂತಂದರೆ, ಈ ಗಗನಯಾನ್ ಪ್ರಾಜೆಕ್ಟ್ ಏನಿದೆಯಲ್ಲ ಅದರ ಹೆಡ್ ಯಾರಿರ್ತಾರೆ ಅಂತ, ಹೆಡ್ ಯಾರಿರ್ತಾರೆ ಅಂತಂದರೆ ಆರ್ ಹುಟ್ಟನ್ನು ಇದರ ಹೆಡ್ ಇರ್ತಾರೆ. ನೆಕ್ಸ್ಟು ನಾವು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ರಿಲೇಟೆಡ್ ಒಂದು ಟಾಪಿಕ್ನ ಡಿಸ್ಕಸ್ ಮಾಡ್ಕೊಳ್ಳೋಣ. ಅದೇನು ಅಂತಂದರೆ, ಎರಡು ಸೈನ್ಸ್ ಚಾನಲು ಓಪನ್ ಆಗ್ತಾ ಇದೆ ಇಂಡಿಯಾದಲ್ಲಿ. ಅದೇನಕ್ಕೋಸ್ಕರ ಅಂತಂದರೆ, ಸೈನ್ಸ್ನ ಪಾಪ್ಯುಲರೈಸ್ ಮಾಡೋಕ್ಕೋಸ್ಕರ ಇದು ಓಪನ್ ಆಗ್ತಾಯಿದೆ. ಸೊ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸು ನಾವು ನೋಡ್ಕೊಂಡಿರೋಣ. ನೋಡಿ, DD ಸೈನ್ಸ್ ಅಂತ ಮತ್ತು ಇನ್ನೊಂದು ಇಂಡಿಯಾ ಸೈನ್ಸ್ ಅಂತ. DD ಸೈನ್ಸು ಮತ್ತು ಇಂಡಿಯಾ ಸೈನ್ಸೇ ಇದರಲ್ಲಿ ಓಪನ್ ಆಗಿರುವಂಥದ್ದು. ಸೊ ಇದನ್ನು ಲಾಂಚ್ ಮಾಡಿರೋರು ಯಾರು ಅಂತ ಕೇಳಿದ್ರೆ, ನಿಮಗೆ ಆನ್ಸರ್ ಬಂದುಬಿಟ್ಟು ವಿಜ್ಞಾನ್ ಪ್ರಸಾರ್ ಮತ್ತು ದೂರದರ್ಶನ್. ಮೋಸ್ಟ್ ಇಂಪಾರ್ಟೆಂಟ್ ಇದು. ಅಕಸ್ಮಾತ್ ಏನಾದ್ರು ವಿಜ್ಞಾನ್ ಪ್ರಸಾದ್ ಮತ್ತು ದೂರದರ್ಶನ್ನು ಏನನ್ನು ಲಾಂಚ್ ಮಾಡಿದ್ದಾರೆ ರೀಸೆಂಟಾಗಿ ಸೈನ್ಸ್ನ ಪ್ರಮೋಟ್ ಮಾಡೋಕ್ಕೆ ಅಂತಂದರೆ, DD ಸೈನ್ಸ್ ಮತ್ತು ಇಂಡಿಯಾ ಸೈನ್ಸ್. ಸೊ DD ಸೈನ್ಸೇ ಬೇರೆ ಮತ್ತು ಇಂಡಿಯಾ ಸೈನ್ಸೇ ಬೇರೆ. DD ಸೈನ್ಸ್ ನೋಡಿ, ಇದು 1 ಅವರಿಂದು ಪ್ರೋಗ್ರಾಮ್ ಆಗಿರುತ್ತೆ. ದೂರದರ್ಶನ್ ಚಾನಲ್ ಇದೆಯಲ್ಲ ನಮ್ಮದು, ಸೊ ದೂರದರ್ಶನ್ ಚಾನಲಲ್ಲಿ 5 o'clock ಸಿಕ್ಸ್ ಓ ಕ್ಲಾಕ್ವರೆಗೂ ಕೂಡ ಮಂಡೇಯಿಂದ ಸ್ಯಾಟರ್ಡೆ 1 ಅವರು ಸೈನ್ಸ್ ರಿಲೇಟೆಡ್ ಏನೇನು ಡೆವಲಪ್ಮೆಂಟ್ಸ್ ಆಗಿದ್ದಾವೆ ಅದರ ರಿಲೇಟೆಡ್ ಅವರು ಎಕ್ಸ್ಪ್ಲೇನ್ ಮಾಡ್ತಾಯಿರ್ತಾರೆ. ಸೊ ಅಕಸ್ಮಾತ್ ಇದೇನಾದ್ರು ಸಕ್ಸಸ್ಫುಲ್ ಆಗೋಗ್ಬಿಟ್ರೆ, ಸೊ ಈ ಪ್ರೋಗ್ರಾಮ್ ಏನಾದರೂ ಸಕ್ಸಸ್ಫುಲ್ ಆಗೋಗ್ಬಿಟ್ರೆ ಡೆಡಿಕೇಟೆಡ್ ಆಗಿ DD ಸೈನ್ಸ್ ಅಂತಲೇ ಒಂದು ಸಪ್ರೇಟಾಗಿ ಒಂದು ಚಾನಲ್ನ ಓಪನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದಾರೆ. ಸೊ ಅದು ಬಂದ್ಬಿಟ್ಟು DD ಸೈನ್ಸು ನಾವು ನೋಡ್ಕೊಂಡ್ವಿ. ಇಂಡಿಯಾ ಸೈನ್ಸ್ ಅನ್ನೋದು ನೋಡ್ಕೊಂಡಿರಿ, ಒಂಥರ ಯೂಟ್ಯೂಬ್ ಥರನೇ, ಅದೊಂದು ಆನ್ಲೈನ್ ಚಾನಲು. ಸೊ ಇದೇನು ಮಾಡ್ತಾರೆ ಅಂತಂದರೆ, ಇಂಟರ್ನೆಟ್ಟಲ್ಲೇ ಇರುತ್ತೆ. ಇಂಟರ್ನೆಟ್ ಎನೇಬಲ್ಡ್ ಅಂತಂದರೆ ಫೋನು ಅಥವಾ ನಮಗೆ ಟ್ಯಾಬ್ಲೆಟ್ಸು ಅಥವಾ ಕಂಪ್ಯೂಟರು ಲ್ಯಾಪ್ಟಾಪು ಇದರಲ್ಲೆಲ್ಲ ನಾವು ನೋಡ್ಕೊಂಡಿರ್ಬೋದು. ಸೊ ಇದಕ್ಕೆ ನೀವು ವೆಬ್ಸೈಟ್ ನೋಡ್ಕೋಬೇಕು ಅಂತಂದರೆ indiascience.in. ಇದರಲ್ಲಿ ಸೈನ್ಸ್ ರಿಲೇಟೆಡ್ ಡಾಕ್ಯುಮೆಂಟ್ರೀಸ್ ಆಗಿರಲಿ, ಇಂಟರ್ವ್ಯೂಸ್ ಆಗಿರಲಿ, ಅಥವಾ ಸೈನ್ಸ್ ರಿಲೇಟೆಡ್ ಏನಾದ್ರು ನೋಟ್ಸ್ ಗೀಟ್ಸ್ ಏನಾದ್ರು ಆಗಿರಲಿ ಅಥವಾ ಏನಾದ್ರು ರಿಸರ್ಚ್ ಪೇಪರ್ಸು ಅವನ್ನೆಲ್ಲದೂ ಕೂಡ ಅಪ್ಲೋಡ್ ಮಾಡ್ಕೊಂಡಿರ್ತಾರೆ ಇದರಲ್ಲಿ. ಅದನ್ನು ನೀವು ನೋಡ್ಕೊಂಡಿರ್ಬೋದು.
ಸೊ ಇವಾಗ ವಿಜ್ಞಾನ್ ಪ್ರಸಾರ್ ಅಂತಂದರೆ ನೋಡಿ, ಇದೊಂದು ಆಟೋನೋಮಸ್ ಆರ್ಗನೈಸೇಷನು. ಯಾವ ಡಿಪಾರ್ಟ್ಮೆಂಟ್ ಅಂಡರಲ್ಲಿದೆ ಅಂತಂದರೆ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂಡರಲ್ಲೇ ಬರೋವಂಥದ್ದು. ಸೊ ಇದು ಇದರಿಂದ ಏನಾಗುತ್ತೆ ಅಂತಂದರೆ ಸೈಂಟಿಫಿಕ್ ಟೆಂಪರು ಜಾಸ್ತಿ ಆಗುತ್ತೆ ಇಂಡಿಯಾದಲ್ಲಿ ಅಂತ ಹೇಳ್ಬಿಟ್ಟು ಈ ಥರ ಒಂದು ಸ್ಟೆಪ್ನ ತೊಗೊಂಡಿದ್ದಾರೆ DD ಸೈನ್ಸ್ ಮತ್ತು ಇಂಡಿಯಾ ಸೈನ್ಸ್. ನೆಕ್ಸ್ಟು ನಾವು ಒಂದು ಟಾಪಿಕ್ಕು ರೋಡಿಯೋ ರೋಬೋಟ್ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡ್ಕೊಳೋಣ. ಇದು ನೋಡಿ, ಚೆನ್ನೈ ಅಂತಂದರೆ ತಮಿಳ್ನಾಡಲ್ಲಿ ಇರೋವಂಥ ಸ್ಟೂಡೆಂಟ್ಸೇ ಇದನ್ನು ಡೆವಲಪ್ ಮಾಡಿರೋವಂಥದ್ದು. ಸೊ ಸ್ಕೂಲ್ ಸ್ಟೂಡೆಂಟ್ಸೇ ಇದನ್ನು ಡೆವಲಪ್ ಮಾಡಿರೋವಂಥದ್ದು ರೋಡಿಯೋ. ಇದೇನು ರೋಬೋಟು, ಯಾವುದಕ್ಕೋಸ್ಕರ ಅಂತಂದರೆ ಟ್ರಾಫಿಕ್ನ ಮ್ಯಾನೇಜ್ ಮಾಡೋದಕ್ಕೋಸ್ಕರ ಇದನ್ನು ಲಾಂಚು ಮಾಡಿದ್ದಾರೆ. ಅಂತಂದರೆ ಇನ್ನೂ ಪ್ರಾಕ್ಟೀಸಿಗೆ ಬಂದಿಲ್ಲ, ಇನ್ನೂ ಅದನ್ನು ಇಂಪ್ಲಿಮೆಂಟ್ ಮಾಡಿಲ್ಲ, ಬಟ್ ಇದನ್ನು ಡೆವಲಪ್ ಮಾಡಿದ್ದಾರೆ. ಏನು ಮಾಡುತ್ತೆ ಅಂತಂದರೆ ಇದು ರೋಡ್ ಸೇಫ್ಟಿ ಬಗ್ಗೆ ಅವೇರ್ನೆಸ್ನ ಸ್ಪ್ರೆಡ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇನ್ನು ಸ್ವಲ್ಪ ದಿನದಲ್ಲಿ ಅದನ್ನು ಚೆನ್ನೈಯಲ್ಲಿ ಡಿಪ್ಲಾಯ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದಾರೆ. ಇದರಲ್ಲಿ ಏನು ಮಾಡುತ್ತೆ ಅಂತಂದರೆ ಇದು ಮ್ಯಾನ್ಯುವಲ್ಲಾಗಿಯೂ ಕೂಡ ಇದನ್ನು ಆಪ್ರೇಟ್ ಮಾಡ್ಕೋಬೋದು, ಅಥವಾ ಟ್ರಾಫಿಕ್ ಲೈಟ್ಸ್ ಜೊತೆನೇ ಇದು ಇಂಟಿಗ್ರೇಟ್ ಆಗೋಗ್ಬಿಟ್ಟಿರುತ್ತೆ. ಸೊ ಇದರಲ್ಲಿ ಬೇರೆ ಪಾಯಿಂಟ್ಸ್ ನಾವೇನಾದ್ರು ನೋಡ್ಕೋಬೇಕು ಅಂತಂದರೆ, ಇದು ನೋಡಿ, ಇದು ಇಂಟಿಗ್ರೇಟ್ ಮಾಡ್ಕೊಂಬಿಟ್ಟಿರ್ತಾರೆ ಟ್ರಾಫಿಕ್ ಲೈಟ್ಸ್ ಜೊತೆಗೆ. ಸೊ ಬ್ಲೂಟೂತ್ ಮೂಲಕ ಇದನ್ನು ನಾವು ಮ್ಯಾನ್ಯುವಲಿ ಇದನ್ನು ಕಂಟ್ರೋಲ್ ಮಾಡ್ಕೊಂಡಿರ್ಬೋದು. ಸೊ ಇದಕ್ಕೆ ನಾರ್ಮಲಾಗಿ ಎರಡು ಕೈ ಇದೆ, ಇದು ಇಂಟರ್ಯಾಕ್ಟ್ ಮಾಡುತ್ತೆ, ಟ್ರಾಫಿಕ್ ರಿಲೇಟೆಡ್ ಸೈನ್ಸ್ ತೋರಿಸುತ್ತೆ, ಅಥವಾ ಬೇರೆ ಬೇರೆ ಥರ ಎಕ್ಸ್ಪ್ರೆಸಿವ್ ಐಸ್ ಮಾಡುತ್ತೆ, ಇಂಪಾರ್ಟೆಂಟ್ ಮೆಸೇಜಸ್ಗಳೆಲ್ಲ ಡಿಸ್ಪ್ಲೇ ಮಾಡ್ತಾ ಇರುತ್ತೆ. ಸೊ ಇದನ್ನು ಇವಾಗ ಡಿಪ್ಲಾಯ್ ಮಾಡ್ಕೋಬೇಕು ಅಂತ ಅಂದ್ಕೊಂಬಿಟ್ಟಿದ್ದಾರೆ. ಸೊ ಇದು ಗವರ್ನೆನ್ಸಲ್ಲಿ ಯಾವ ಥರ ಈ ಥರ ಕೆಲಸ ಮಾಡುತ್ತೆ ಅಂತ ಹೇಳ್ಬಿಟ್ಟು ಒಂದ್ಸರಿ ನಾವು ನೋಡ್ಕೊಬೇಕು. ಸೊ ಇದೇನು ರೋಡಿಯೋ ರೋಬೋಟ್, ಒಂದ್ಸರಿ ನೆನ್ಪಿಟ್ಕೊಂಡಿರಿ ನೀವು. ನೆಕ್ಸ್ಟ್ ನಾವು ಫಾರ್ಮಲಿನ್ ಬಗ್ಗೆ ನೋಡ್ಕೊಳೋಕ್ಕಿಂತ ಕಂಟೆಕ್ಸ್ಟ್ ನೋಡ್ಕೊಳೋಣ, ಯಾವ ರಿಲೇಟೆಡು ನ್ಯೂಸ್ ಇತ್ತು ಅಂತ. ಸೊ ನಮಗೆಲ್ಲ ಬಿಹಾರ್ ಗೊತ್ತಲ್ವಾ, ಸೊ ಬಿಹಾರಲ್ಲಿ ಬರ್ತಾ ಇರುವಂಥದ್ದು ಫಿಶಸ್ ಎಲ್ಲಿಂದ ಇಂಪೋರ್ಟ್ ಮಾಡ್ಕೊತ ಇದ್ರು, ಆಂಧ್ರ ಪ್ರದೇಶ ಮತ್ತು ವೆಸ್ಟ್ ಬೆಂಗಾಲ್. ಸೊ ಆಂಧ್ರ ಪ್ರದೇಶ್ ಮತ್ತು ವೆಸ್ಟ್ ಬೆಂಗಾಲು ಇವೆರಡಕ್ಕೂ ಕೋಸ್ಟ್ ನಮ್ಗೆ ಯಾವುದು ಬರುವಂಥದ್ದು ಅಂತಂದರೆ ಇಲ್ಲಿ ಬೇ ಆಫ್ ಬೆಂಗಾಲ್ ಕೋಸ್ಟು. ಸೊ ಆಂಧ್ರ ಪ್ರದೇಶ ಮತ್ತು ವೆಸ್ಟ್ ಬೆಂಗಾಲಿಂದ ಬಿಹಾರ್ಗೆ ಏನು ಫಿಶಸ್ನ ಕಳಿಸ್ತಾ ಇದ್ರಲ್ಲ, ಸೊ ಆ ಫಿಶ್ಗಳಲ್ಲಿ ಫಾರ್ಮಲಿನ್ನು ಕಂಡುಹಿಡಿದಿದ್ದಾರೆ. ಇದು 2019 ಇರುವಂಥದ್ದು ನ್ಯೂಸು. ಇದೇ ಥರದ ನ್ಯೂಸು ಲಾಸ್ಟ್ ಇಯರು ಕೂಡ ಇತ್ತು. ಆ ಟೈಮ್ ಏನಾಗಿತ್ತು ಅಂತಂದರೆ ಗೋವಾ, ತಮಿಳ್ನಾಡು ಮತ್ತು ಇದು ಕೇರಳ ಮತ್ತು ಕೆಲವೊಂದು ಪಾರ್ಟು ಕರ್ನಾಟಕದ್ದು ಕೂಡ ಏನು ಮಾಡ್ಕೊಂಡಿದ್ರು ಅಂತಂದರೆ ಇಲ್ಲಿ ಸಿಗುವಂಥ ಫಿಶಸ್ಸಲ್ಲೂ ಕೂಡ ಫಾರ್ಮಲಿನ್ನು ತುಂಬಾ ಜಾಸ್ತಿ ಕಂಡುಹಿಡ್ಕೊಂಡಿದ್ರು. ಸೊ ಫಾರ್ಮಲಿನ್ ಜೊತೆ ಬೇರೆ ಮೆಟಲ್ಸು ಕೂಡ ಕಂಡುಹಿಡ್ಕೊಂಡಿದ್ದಾರಂತೆ. ಎಕ್ಸಾಂಪಲ್ ಬೇರೆ ಮೆಟಲ್ಸ್ನ ನಾವು ನೋಡ್ಕೋಬೇಕು ಅಂತಂದರೆ ಮರ್ಕ್ಯೂರಿ ಆಗಿರ್ಬೋದು, ಅಥವಾ ಕ್ರೋಮಿಯಂ ಆಗಿರ್ಬೋದು, ಲೆಡ್ ಆಗಿರ್ಬೋದು, ಈ ಥರದ್ದೆಲ್ಲ ಕಂಟೆಂಟ್ಸು ಈ ಫಿಶಸ್ಗಳಲ್ಲಿ ಪ್ರೆಸೆಂಟ್ ಇದಾವತ್ತೆ. ಸೊ ಅದಕ್ಕೋಸ್ಕರ ಬಿಹಾರ್ ಏನು ಮಾಡ್ಕೊಂಡಿದೆ ಅಂತಂದರೆ ನೆಕ್ಸ್ಟ್ 15 ದಿನದವರೆಗೂ ಕೂಡ ಕಂಪ್ಲೀಟ್ಲಿ ಬ್ಯಾನ್ ಮಾಡ್ಕೊಂಡಿದೆ. ಈ ಥರ ಯಾವುದೇ ಫಿಶಸ್ಗಳನ್ನೂ ಕೂಡ ಇವರು ತರಿಸ್ಕೊಬಾರ್ದು, ಎಸ್ಪೆಷಲಿ ಆಂಧ್ರ ಪ್ರದೇಶದಿಂದ ಮತ್ತು ವೆಸ್ಟ್ ಬೆಂಗಾಲಿಂದ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇವಾಗ ಫಾರ್ಮಲಿನ್ ಇದರಲ್ಲಿ ಕಂಡುಹಿಡಿದಿದ್ದಾರೆ ಅಂತಂದರೆ ಫಾರ್ಮಲಿನ್ ಯೂಸ್ ಮಾಡಿಕೊಂಡ್ರೆ ನೋಡಿ ಸ್ವಲ್ಪ ಡಿಮೆರಿಟ್ ಇರುತ್ತೆ ಅಂತ, ಸ್ವಲ್ಪ ಅಂತಲ್ಲ ತುಂಬಾ ಜಾಸ್ತಿ ಲಾಸ್ ಇರುತ್ತೆ ಬಾಡಿಗೆ. ಫಾರ್ಮಲಿನ ನೋಡಿ ಯಾಕೆ ಯೂಸ್ ಮಾಡ್ತಾರೆ ಅಂತಂದರೆ ಈ ಥರ ಡೆಡ್ ಬಾಡೀಸ್ನ ಸ್ಟೋರ್ ಮಾಡೋಕ್ಕೆ. ಸೊ ಇಲ್ಲಿ ಎಕ್ಸಾಂಪಲಲ್ಲಿ ನಾನು ಫಿಶಸ್ನೆಲ್ಲ ಹಾಕಿದ್ದೀನಿ, ಬಟ್ ಫಿಶಸ್ ಅಂತಾರೆ ಇಲ್ಲಿ ಚಿಕ್ಕ ಚಿಕ್ಕ ಶಾರ್ಕ್ಸ್ನ ನೀವು ನೋಡ್ಕೊಂಡಿರ್ಬೋದು. ಬಟ್ ಆ್ಯಕ್ಚುಲಾಗಿ ಏನು ಮಾಡಿರ್ತಾರೆ ಅಂತಂದರೆ ಇದು ಸೊ ಹೆಣಗಳನ್ನ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ, ಸ್ವಲ್ಪ ಡಿಗ್ರೇಡ್ ಆಗಲಿದ್ದಂಗೆ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಕ್ರಿಮಿಟೋರಿಯಮಲ್ಲೆಲ್ಲ ಅದನ್ನು ಯೂಸ್ ಮಾಡ್ಕೊಂಬಿಟ್ಟಿರ್ತಾರೆ. ಸೊ ಏನು ಅಂತಂದರೆ ಫಾರ್ಮಲಿನು ಈ ಫಾರ್ಮಲಿನ ಫಿಶ್ಗಳಲ್ಲೂ ಕೂಡ ಯೂಸ್ ಮಾಡ್ಕೊತಾರೆ. ಯಾಕೆ ಅಂತಂದರೆ ಇವಾಗ ನಾವು ಇದನ್ನು ಸಮುದ್ರ ಅಂತ ಹೇಳ್ಬಿಟ್ಟು ಅಂದ್ಕೊಳ್ಳೋಣ, ಸಮುದ್ರದಿಂದ ಇವರೇನು ಫಿಶಸ್ನ ತೊಗೊಂಬರ್ತಾರಲ್ಲ ಫಿಶರ್ಸ್ ಮೇನು, ಸೊ ಇದನ್ನು ತೊಗೊಂಬಂದು ಇಲ್ಲಿಟ್ಟಿರ್ತಾರೆ. ಇಲ್ಲಿಟ್ಟಾಗ ಇದನ್ನು ಇಲ್ಲಿಂದ ಬೇರೆ ಕಡೆಗೂ ಕೂಡ ಕಳಿಸ್ಬೇಕಾಗಿರುತ್ತೆ. ಬರೀ ಇಲ್ಲಿಟ್ಟಾಗ ಬರೀ ಇಲ್ಲಿನೂ ಮಾರ್ಕೆಟ್ಗಷ್ಟೇ ಸೇಲ್ ಆಗಲ್ಲ ಅಲ್ವಾ, ಸೊ ಇಲ್ಲಿಂದ ಬೇರೆ ಕಡೆಗೂ ಕೂಡ ಕಳಿಸ್ತಾ ಇರಬೇಕಾಗತ್ತೆ. ಎಕ್ಸಾಂಪಲ್, ಇವಾಗ ಆಂಧ್ರ ಪ್ರದೇಶಲ್ಲಿ ಹೋದ ವಾರ ಏನಾದರೂ ತರಿಸ್ಕೊಂಡಿದ್ದಾರೆ ಫಿಶಸ್ಸು ಅಂತಂದರೆ ಕಳಿಸೋದ್ರಲ್ಲಿ ಸ್ವಲ್ಪ ಲೇಟು ಕೂಡ ಆಗ್ಬೋದು. ಸೊ ಈ ಥರ ಲೇಟ್ ಆಗುವಂಥ ಸಿಚುವೇಷನ್ಸಲ್ಲಿ ಆ ಫಿಶಸ್ಗಳು ಫ್ರೆಶ್ ಇರಲ್ಲ ಅಲ್ವಾ, ಸೊ ಅದು ಫ್ರೆಶ್ನೆಸ್ನ ಮೇಂಟೈನ್ ಮಾಡಬೇಕು ಅದರದ್ದು ಅಂತ ಹೇಳ್ಬಿಟ್ಟು ಈ ಫಾರ್ಮಲಿನ್ನ ಯೂಸ್ ಮಾಡ್ಕೊಂಡಿರ್ತಾರೆ. ಸೊ ಫಾರ್ಮಲಿನ್ನ ಫಿಶಸ್ಸಲ್ಲಿ ಯಾಕೆ ಯೂಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದ್ರ ಮೇಲೆ ನಾವು ಏನು ನೋಟ್ಸ್ ಇದೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡಿರೋಣ. ಸೊ ನೋಡಿ, ಫಿಶಸ್ ಸೋಲ್ಡು ಬಿಹಾರಲ್ಲಿ ಆಂಧ್ರ ಪ್ರದೇಶ ಮತ್ತು ವೆಸ್ಟ್ ಬೆಂಗಾಲಿಂದ ಬರುವಂಥದ್ದನ್ನ 15 ದಿನ ಇವಾಗ ಬ್ಯಾನ್ ಮಾಡಿದ್ದಾರೆ. ಸೊ ಯಾಕಂತಂದರೆ ಫಾರ್ಮಲಿನ್ನು ಯೂಸ್ ಮಾಡ್ತಾಯಿದ್ರು, ಫಾರ್ಮಲಿನ್ ಜೊತೆ ಬೇರೆ ಮೆಟಲ್ಸು ಲೆಡ್ಡು ಮರ್ಕ್ಯೂರಿ ಕ್ರೋಮಿಯಮು ಕೂಡ ಯೂಸ್ ಮಾಡ್ಕೊತಾಯಿದ್ರು. ಇದರಿಂದ ಕ್ಯಾನ್ಸರ್ ಆಗುವಂಥದ್ದು ಕೂಡ ಸಿಂಪ್ಟಮ್ಸು ತುಂಬ ಜಾಸ್ತಿ ಇರುತ್ತೆ. ಈ ಫಾರ್ಮಲಿನ್ ಎಲ್ಲ ಯೂಸ್ ಮಾಡ್ಕೊಂಡಿದ್ರೆ ಫಿಶಸ್ನ ಅದು ಫ್ರೆಶ್ ಆಗಿಟ್ಟಿರುತ್ತೆ. ಯೂಶ್ವಲಾಗಿ ಮಾರ್ಟ್ಯೂರೀಸಲ್ಲಿ ಇದನ್ನು ಯೂಸ್ ಮಾಡ್ಕೊಂಬಿಟ್ಟಿರ್ತೀವಿ. ಇದರಿಂದ ಶೆಲ್ಫ್ ಲೈಫು ಕೂಡ ತುಂಬ ಜಾಸ್ತಿ ಆಗಿರುತ್ತೆ. ಶೆಲ್ಫ್ ಲೈಫ್ ಜಾಸ್ತಿ ಆಗೋದ್ರ ಜೊತೆ ಲೈಫ್ ಮೇಲೆ ಇರೋವಂಥ ರಿಸ್ಕು ಕೂಡ ತುಂಬ ಜಾಸ್ತಿ ಆಗೋಗ್ಬಿಟ್ಟಿರುತ್ತೆ.
ಮೇಘಾಲಯ ಮ್ಯಾಪ್ನ ಒಂದ್ಸರಿ ನೋಡ್ಕೊಂಬಿಟ್ಟಿರಿ. ಸೊ ಮೇಘಾಲಯಲ್ಲಿದೆ ಒನ್ ಆಫ್ ದ ನಾರ್ತ್ ಈಸ್ಟ್ ಸ್ಟೇಟ್ಸು. ಸೊ ನಾರ್ತ್ ಈಸ್ಟ್ ಸ್ಟೇಟ್ಸಿಗೆ ನಾವೇನಂತ ಕರಿತೀವಿ, ಸೆವೆನ್ ಸಿಸ್ಟರ್ ಸ್ಟೇಟ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಮೇಘಾಲಯ ಇಲ್ಲಿದೆ. ಇಲ್ಲಿ ನೀವು ನೋಡ್ಕೊಂಡಿದ್ರೆ ಇಲ್ಲಿ ಮೇಘಾಲಯ ಜಾಗ್ರಫಿಯಲ್ಲಿ ಇಲ್ಲಿ ವೆಸ್ಟ್ ಗಾರೋ ಹಿಲ್ಸ್ ಇದೆ, ಇಲ್ಲಿ ಸೌತ್ ಗಾರೋ ಹಿಲ್ಸು, ಈಸ್ಟ್ ಗಾರೋ ಹಿಲ್ಸು, ವೆಸ್ಟ್ ಖಾಸಿ ಹಿಲ್ಸು ಮತ್ತು ಈಸ್ಟ್ ಖಾಸಿ ಹಿಲ್ಸು, ಮತ್ತು ಈ ಕಡೆ ಕಂಪ್ಲೀಟ್ ರೈಟ್ ಸೈಡಲ್ಲಿ ನೋಡಿದ್ರೆ ನಿಮಗೆ ಜಯಂತಿಯಾ ಹಿಲ್ಸ್ ಅಂತ ಬರ್ತದೆ. ಸೊ ಗಾರೋ ಖಾಸಿ ಜಯಂತಿಯಾ ಅಂತ ಹೇಳ್ಬಿಟ್ಟು ಕರಿತೀವಿ ನಾವು ಈ ಡಿವಿಷನ್ನ. ಸೊ ಇಲ್ಲೇನು ಜಯಂತಿಯಾ ಹಿಲ್ಸ್ ಅಂತ ಏನಿದೆಯಲ್ಲ, ಈ ರೀಜನಲ್ಲಿ ಏನಾಗಿದೆ ಅಂತಂದರೆ ರ್ಯಾಟ್ ಹೋಲ್ ಮೈನಿಂಗು ಆಗ್ತದೆ. ಸೊ ರ್ಯಾಟ್ ಹೋಲಿನ ಮೈನಿಂಗು ಈ ರೀಜನಲ್ಲಿ ತುಂಬ ಜಾಸ್ತಿ ಆಗ್ತದೆ. ಒಂದೇನು ನೋಡ್ಕೋಬೇಕು ಅಂತಂದರೆ ನೀವು ರೀಸೆಂಟಾಗಿ NGT ಇದನ್ನು ಬ್ಯಾನ್ ಮಾಡಿಬಿಟ್ಟಿತ್ತು. ಮೇಘಾಲಯದಲ್ಲಿ ಒಂಚೂರು ಮೈನಿಂಗೇ ಆಗಬಾರ್ದು ಅಂತ ಹೇಳ್ಬಿಟ್ಟು ಬ್ಯಾನ್ ಮಾಡಿಬಿಟ್ಟಿತ್ತು. ಮೈನಿಂಗ್ನ ಕಂಪ್ಲೀಟಾಗಿ ಬ್ಯಾನ್ ಮಾಡಿಬಿಟ್ಟಿತ್ತು. ಕಂಪ್ಲೀಟ್ ಮೇಘಾಲಯಲ್ಲಿ ಎಲ್ಲೂ ಕೂಡ ಮೈನಿಂಗ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಬ್ಯಾನ್ ಮಾಡಿಬಿಟ್ಟಿತ್ತು. ಬಟ್ ಏನಾಗುತ್ತೆ ಅಂತಂದರೆ ಈ ನಾರ್ತ್ ಈಸ್ಟಿಂದ ಬೇರೆ ಕಡೆಗೆ ಲೇಬರ್ಗಳು ತುಂಬ ಜಾಸ್ತಿ ಹೋಗಿರ್ತಾರೆ. ಸೊ ಲೇಬರ್ಗಳು ತುಂಬ ಜಾಸ್ತಿ ಹೋಗಿರ್ತಾರೆ, ಹಾಗೆ ಕೂಡ ಅವರು ಕೆಲಸ ಇಲ್ದಿದ್ದಂಗೆ ಒಂದೊಂದು ಸರಿ ಏನಾಗಿರ್ತಾರೆ ಅಂತಂದರೆ ಲೇಬರ್ಗಳು ಎಲ್ಲರೂ ಕೂಡ ವಾಪಸ್ ಬಂದುಬಿಟ್ಟಿರ್ತಾರೆ ಈ ಮೇಘಾಲಯಗೆ. ಸೊ ವಾಪಸ್ ಬಂದಿರಬೇಕಾದ್ರೆ ಅವ್ರಿಗೆ ಜಾಬ್ಸ್ ಇರಲ್ಲ, ಎಲ್ಲ ಕಂಪ್ಲೀಟ್ಲಿ ಅನ್ಎಂಪ್ಲಾಯ್ಡ್ ಆಗಿರ್ತಾರೆ. ಅದಕ್ಕೋಸ್ಕರ ಅಂಥವ್ರನ್ನ ಏನು ಮಾಡ್ಕೊತಾರೆ ಅಂತಂದರೆ ಮೈನಿಂಗು, ಇಲ್ಲೀಗಲ್ ಮೈನಿಂಗ್ ಮಾಡೋದ್ರಲ್ಲಿ ಅವ್ರನ್ನ ಇನ್ವಾಲ್ವ್ ಮಾಡ್ಕೊತಾರೆ. ಸೊ ಅದರಲ್ಲಿ ಒಂದು ಯಾವುದು ಅಂತಂದರೆ ರ್ಯಾಟ್ ಹೋಲ್ ಮೈನಿಂಗ್ ಅಂತ. ನೋಡಿ ಈ ಹೋಲು ಎಷ್ಟು ಚಿಕ್ಕದು ಕಾಣ್ತಾ ಇದೆ, ಬರೀ ಇಷ್ಟೇ ಇಷ್ಟಿರುತ್ತೆ, ಇದು ಮೈನಿಂಗಿಗೆ ಮಾಡ್ಕೊಂಡಿರೋವಂಥದ್ದು. ಯಾಕೆ ಚಿಕ್ಕದಾಗಿರುತ್ತೆ ಅಂತಂದರೆ ಜಾಸ್ತಿ ಬೇರೆಯವ್ರಿಗೆ ಕಾಣಬಾರ್ದು ಅಂತ ಹೇಳ್ಬಿಟ್ಟು. ಸೊ ಫುಲ್ಲು ಸೀಕ್ರೆಟ್ ಆಗಿರಬೇಕು ಅಂತ ಹೇಳ್ಬಿಟ್ಟು ಬೇರೆಯವ್ರಿಗೆ ಕಾಣಬಾರ್ದು ಅಂತ ಹೇಳ್ಬಿಟ್ಟು ಈ ಥರ ಮೈನಿಂಗಿಂದು ರ್ಯಾಟ್ ಹೋಲ್ ಮೈನಿಂಗ್ ಮಾಡ್ಕೊಂಡಿರ್ತಾರೆ. ಇದರಲ್ಲಿ ನೋಡಿ ಆದಷ್ಟು ಒಬ್ಬರೇ ಹೋಗೋಕ್ಕಾಗೋವಂಥದ್ದು, ಆಲ್ಮೋಸ್ಟು ಒಬ್ಬರೇ ಹೋಗೋಕ್ಕಾಗೋವಂಥದ್ದು ಒಳಗಡೆ ಹೋಗಿ ಮೈನಿಂಗ್ ಮಾಡ್ತಾ ಹೊರಗಡೆ ಬರ್ತಾ ಇರ್ತಾರೆ. ಸೊ ಇದೇ ಥರ ಮೈನಿಂಗ್ ಮಾಡ್ತಾ ಇರಬೇಕಾದ್ರೆ ಏನಾಗಿದೆ ಅಂತಂದರೆ ಮೇಘಾಲಯದಲ್ಲಿ ಮೈನಿಂಗ್ ಮಾಡ್ತಿರೋ ಟೈಮಲ್ಲಿ ಒಂದು 4-5 ಆಲ್ಮೋಸ್ಟ್ ಒಂದು 20 ಜನ ಒಳಗಡೆ ಹೋಗಿದ್ರು. ಸೊ ಇಲ್ಲಿವರೆಗೂ ಒಳಗಡೆ ಇದೆ ಅಂತ ಹೇಳ್ಬಿಟ್ಟು ಅನ್ಕೊಳ್ಳೋಣ. ಸೊ ಈ ರ್ಯಾಟ್ ಹೋಲ್ ಮೈನ್ ಬಂದುಬಿಟ್ಟು ಇಲ್ಲಿವರೆಗೂ ಒಳಗಡೆ ಇದೆ ಅಂತ ಹೇಳ್ಬಿಟ್ಟು ಅನ್ಕೊಳ್ಳೋಣ. ಸೊ ಒಳಗಡೆ ಏನಾಗಿದೆ ಅಂತಂದರೆ ಒಬ್ಬೊಬ್ಬರು ಹೋಗಿ ಒಂದು 20 ಜನ ಒಳಗಡೆ ಇದ್ದಾರೆ. ಸೊ 20 ಜನ ಒಳಗಡೆ ಇರಬೇಕಾದ್ರೆ ಏನಾಗಿದೆ ಅಂತಂದರೆ ಇದರಲ್ಲಿ ಒಬ್ಬರು ಏನು ಮಾಡಿಬಿಟ್ಟಿದ್ದಾರೆ, ಈ ಕಡೆ ವಾಲ್ ಇರ್ತಾವಲ್ಲ ವಾಲ್ನ ಇವರು ನಾರ್ಮಲಾಗಿ ಈ ಥರ ಹೋಲ್ ಮಾಡ್ಕೊಂಡಿದ್ದಾರೆ. ಬಟ್ ಈ ವಾಲ್ನ ಅವ್ರು ಸ್ವಲ್ಪ ತೋಡ್ತಾ ಇರಬೇಕಾದ್ರೆ ಒಂದು ಯಾವುದೋ ಒಂದು ವಾಲ್ನ ಯಾವ ಥರ ಬ್ರೇಕ್ ಮಾಡಿಬಿಟ್ಟಿದ್ದಾರೆ ಅಂತಂದರೆ ಒಳಗಡೆ ಅಲ್ಲಿಂದ ನೀರು ಒಳಗಡೆ ಫ್ಲೋ ಆಗೋಕ್ಕೆ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ. ಸೊ ಒಂದೇ ಸರಿ ಒಳಗಡೆ ನೀರು ಫ್ಲೋ ಆಗೋಕ್ಕೆ ಸ್ಟಾರ್ಟ್ ಆಗಿ ಕಂಪ್ಲೀಟಾಗಿ ನೀರು ತುಂಬ್ಕೊಂಡ್ಬಿಟ್ಟಿದೆ. ಸೊ ನೋಡಿ ಈ ಥರ ಇದೆ ಸಿಚುವೇಶನ್. ಇದು ಇದರಲ್ಲಿ ಕಂಪ್ಲೀಟಾಗಿ ನೀರು ತುಂಬ್ಕೊಂಡ್ಬಿಟ್ರೆ ಒಳಗಡೆ ಉಳ್ಕೊಳ್ಳೋದೇ ಕಷ್ಟ ಆಗಿರತ್ತಲ್ಲ. ಸೊ ಏನಾಯಿತು ಅಂತಂದರೆ ಇದು ನೀರು ತುಂಬ್ಕೊಳ್ಳೋಕ್ಕೆ ಸ್ಟಾರ್ಟ್ ಆದಾಗ ಏನಾಗೋಯಿತು, ಆಲ್ಮೋಸ್ಟು 4-5 ಜನ ಹೊರಗಡೆ ಬಂದುಬಿಟ್ರು. ಮಿಕ್ಕಿದ್ದು ಉಳ್ಕೊಂಡಿದ್ರಲ್ಲ ಎಷ್ಟು ಜನ, ಆಲ್ಮೋಸ್ಟು 13-14 ಜನ ಉಳ್ಕೊಂಡಿದ್ರು ಒಳಗಡೆನೇ ಇನ್ನೂ ಉಳ್ಕೊಂಡಿದ್ರಲ್ಲ, ಅವರ ಲೈಫು ತುಂಬ ಜಾಸ್ತಿ ರಿಸ್ಕಲ್ಲಿತ್ತು. ಇನ್ನೊಂದು ನಾವು ನೋಡ್ಕೋಬೇಕು ಅಂತಂದರೆ ಮೇಘಾಲಯ ಹತ್ರ ಅಷ್ಟೊಂದು ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಅಂತಂದರೆ ಹೊಸ ಥರದ್ದು ಮೆಷಿನರಿ ಈ ಜನರನ್ನ ಒಳಗಡೆಯಿಂದ ರೆಸ್ಕ್ಯೂ ಮಾಡ್ಕೊಳ್ಳೋಕ್ಕೆ ಅಥವಾ ನೀರನ್ನ ಹೊರಗಡೆ ಪುಷ್ ಮಾಡ್ಕೊಳ್ಳೋಕ್ಕೆ ಹೊಸ ಮೆಷಿನರಿ ಆ ಥರದ್ದೆಲ್ಲ ಏನೂ ಇಲ್ಲ. ಅದಲ್ಲದೆ ಮೇಘಾಲಯ ಗೌರ್ಮೆಂಟ್ ಬಂದುಬಿಟ್ಟು ಅಷ್ಟೊಂದೇನು ಕಾನ್ಸಂಟ್ರೇಟು ಮಾಡೋಕ್ಕೆ ಹೋಗಿಲ್ಲ ಈ ಥರ ಮೈನಿಂಗ್ ಆಗ್ತಾ ಇರೋದ್ರ ಮೇಲೆ. ಸೊ ಈ ಥರ ಒಂದೇ ಮೈನಿಂಗಲ್ಲಿ ಆಗಿಲ್ಲ ಅಂತ ಇಲ್ಲ, ಈ ಥರ ನೋಡಿ ಸಾವಿರಾರುಗಟ್ಟಲೆ ಪ್ಲೇಸಸ್ಸಲ್ಲಿ ಮೈನಿಂಗ್ ಆಗ್ತಾ ಇರುತ್ತೆ. ಎಸ್ಪೆಷಲಿ ಈ ಜಯಂತಿಯ ಅಂತ ಏನು ಹಿಲ್ಸ್ ರೀಜನ್ ಇದೆಯಲ್ಲ, ಎಲ್ಲಿ ಬರುತ್ತೆ ಅಂತ ನೋಡ್ಕೊಂಡಿರಿ, ಇದು ಮೇಘಾಲಯದು ಕಂಪ್ಲೀಟ್ ಈಸ್ಟ್ ಪಾರ್ಟಲ್ಲಿ ಬರುತ್ತೆ ನಮಗೆ ಜಯಂತಿಯಾ ಹಿಲ್ಸು. ಸೊ ಈ ಮೇಘಾಲಯದು ಕಂಪ್ಲೀಟ್ ಈಸ್ಟ್ ಪಾರ್ಟಲ್ಲಿ ಏನು ಈ ಹಿಲ್ಸ್ ಬರುತ್ತಲ್ಲ, ಈ ಹಿಲ್ಸ್ ರೀಜನಲ್ಲೇ ಆಲ್ಮೋಸ್ಟ್ ಒಂದು 100-200 ಮತ್ತು ಆಲ್ಮೋಸ್ಟ್ ಕಂಪ್ಲೀಟ್ ಮೇಘಾಲಯ ನಾವು ನೋಡಿಕೊಂಡ್ರೆ ಆಲ್ಮೋಸ್ಟ್ ಒಂದು 1000-ಕ್ಕಿಂತ ಹೆಚ್ಚು ಜಾಗದಲ್ಲಿ ಈ ಥರ ರ್ಯಾಟ್ ಹೋಲ್ ಮೈನಿಂಗ್ನ ಕಂಡಕ್ಟ್ ಮಾಡ್ತಾ ಇರ್ತಾರೆ. ಇದು ಇಲ್ಲಿಗಲ್ ಆಗಿದ್ರೂ ಇಲ್ಲಿಗಲ್ ಆಗಿದ್ರೂ ಕೂಡ ಇದನ್ನು ಕಂಡಕ್ಟ್ ಮಾಡ್ತಾನೆ ಇರ್ತಾರೆ. ಗೌರ್ಮೆಂಟು ಕೂಡ ಅದ್ರ ಮೇಲೆ ಏನೂ ಕಂಪ್ಲೀಟಾಗಿ ಸ್ಟ್ರಿಕ್ಟ್ ಆಗಿಲ್ಲ. ಸೊ ಇದಾಗಿತ್ತು, ಇದ್ರ ಮೇಲೆ ಇವಾಗಲೇ ರೆಸ್ಕ್ಯೂ ಆಪರೇಷನ್ಸ್ ಕಂಡಕ್ಟ್ ಆಗ್ತಾ ಇತ್ತು. ಆಗಿದ್ದು ಯಾವಾಗ ಅಂತಂದರೆ ಆಲ್ಮೋಸ್ಟ್ December 13th ಆಗಿತ್ತು, ಇದು 2018 ಆಗಿತ್ತು. ಅದಾಗಿ ಆಲ್ಮೋಸ್ಟ್ ಒಂದೂವರೆ ವಾರ ಆಗಿತ್ತು. ಅದಾದಮೇಲೆ ಅದೇ ಥರದ್ದು ಸೇಮ್ ಇನ್ಸಿಡೆಂಟು ಇನ್ನೊಂದು ರ್ಯಾಟ್ ಹೋಲ್ ಕೂಡ ಆಯ್ತದ್ದು. ಸೊ ಅವಾಗ ಮೇಘಾಲಯ ಗೌರ್ಮೆಂಟಿಗೆ ಸ್ವಲ್ಪ ಸೀರಿಯಸ್ನೆಸ್ ಬಂತು. ಅದನ್ನು ಇವಾಗ ಜನರನ್ನ ಕಂಡುಹಿಡಿಯೋಕ್ಕೆ, ಒಳಗಡೆ ಇರೋರನ್ನ ಉಳಿಸ್ಬೇಕಲ್ಲ, ರೆಸ್ಕ್ಯೂ ಮಾಡಬೇಕಲ್ವ, ಅದಕ್ಕೋಸ್ಕರ ನೇವಿ ಆಪರೇಷನ್ಸು ನಡೆಸ್ತಾ ಇದೆ. ಸೊ ಇವಾಗ ರೀಸೆಂಟಾಗಿ ನೇವಿ ಬಂದ್ಬಿಟ್ಟು ಏನು ಯೂಸ್ ಮಾಡಿದೆ ಅಂತಂದರೆ ಒಂದು ನೇವಿ ROV ಅಂತ ಒಂದು ಯೂಸ್ ಮಾಡಿಕೊಂಡಿದೆ. ROV ಅಂತಂದರೆ ನೋಡಿ, ಇದು ಒಂಥರ ರಿಮೋಟ್ಲಿ ಆಪರೇಟೆಡ್ ವೆಹಿಕಲ್, ಒಂಥರ ರೋಬೋಟ್ ಅಂತ ಹೇಳ್ಬಿಟ್ಟು ನಾವು ಅಂದ್ಕೊಂಡಿರ್ಬೋದು. ಸೊ ಒಳಗಡೆ ಈ ಥರ ಒಳಗಡೆ ಹೋಗಿ ನೀರು ತುಂಬ್ಕೊಂಡ್ಬಿಟ್ಟಿರುತ್ತೆ, ಅದ್ರ ಒಳಗಡೆ ಹೋಗಿ ನೋಡಿಕೊಂಡು ಇಮೇಜಸ್ ಕಳ್ಸೋಂಗೆ, ಅಂತಂದರೆ ಬಾಡೀಸ್ಗಳನ್ನ ಟ್ರ್ಯಾಕ್ ಮಾಡಿಸೋಕ್ಕೆ. ಸೊ ರಿಮೋಟ್ಲಿ ಆಪರೇಟೆಡ್ ವೆಹಿಕಲ್ಲು ಮೇಘಾಲಯ, ಅದು ಇದೇನು ಈಸ್ಟ್ ಜಯಂತಿಯ ಹಿಲ್ಸ್ ಡಿಸ್ಟ್ರಿಕ್ಟಲ್ಲಿ ಏನಿದೆಯಲ್ಲ ಅಲ್ಲಿ ಕಳಿಸಿದ್ರು, ಅಲ್ಲಿಂದ ಸ್ವಲ್ಪ ಡಿಟೆಕ್ಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಇವರು ಹೇಳ್ತಾ ಇದ್ದಾರೆ. ಸೊ ನೇವಿ ROV ಅಂದ್ರೇನು, ರಿಮೋಟ್ಲಿ ಆಪರೇಟೆಡ್ ವೆಹಿಕಲ್. ಸೊ ಈ ಬ್ಯಾಕ್ಗ್ರೌಂಡನ್ನ ನೀವು ತಿಳ್ಕೊಂಡಿರಿ.
ನೆಕ್ಸ್ಟು ಕೂಡ ನೇವಿಗೆ ರಿಲೇಟೆಡ್ ಒಂದು ಟಾಪಿಕ್ ಇದೆ, ಅದೇನು ಅಂತಂದರೆ IROV ಟ್ಯೂನಾ ಅಂತ. ನೋಡಿ, ಇದು September 2018 ಟೈಮಲ್ಲಿ ನ್ಯೂಸಲ್ಲಿ ಇತ್ತು. ಸೊ ಇವಾಗ ROV ಅಂತ ಇರೋದ್ರಿಂದ ಅದಕ್ಕೆ ಇದನ್ನು ಕೂಡ ಇದರಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ. ಏನಿದು IROV ಅಂತಂದರೆ ಫಸ್ಟ್ ಕಮರ್ಷಿಯಲ್ ಅಂಡರ್ ವಾಟರ್ ಡ್ರೋನ್. ಡ್ರೋನ್ ಅಂದರೆ ನಿಮಗೆಲ್ಲರಿಗೂ ಗೊತ್ತಲ್ಲ, ಈ ಥರ ಒಂಥರ ಹೆಲಿಕಾಪ್ಟರ್ ಥರ ಇರುತ್ತೆ. ಹೆಲಿಕಾಪ್ಟರ್ ಥರ ಅಂತಂದರೆ ಇಲ್ಲಿ ಅದಕ್ಕೆ ವಿಂಗ್ಸ್ ಇರುತ್ತೆ, ಫ್ಲೈ ಮಾಡೋದಕ್ಕೆ ಅದನ್ನು ಪ್ರೊಪೆಲ್ಲರ್ಸ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಸೊ ಈ ಥರ ಇರುತ್ತೆ. ಅದು ಈ ಥರ ಇರೋದ್ರ ಮೇಲೆ ಏನು ಮಾಡಿರ್ತಾರೆ ಅಂತಂದರೆ ಮಧ್ಯದಲ್ಲಿ ಸೆನ್ಸರ್ಸ್ ಹಾಕಿರ್ತಾರೆ ಒಂದೊಂದು ಕಡೆ, ಅಥವಾ ಒಂದೊಂದು ಕಡೆ ಕ್ಯಾಮರಾಸ್ ಹಾಕಿರ್ತಾರೆ. ಸೊ ಇದೇನಾಗ್ತಿರುತ್ತೆ ಅಂತಂದರೆ ರಿಮೋಟ್ ಆಗಿ ಇದನ್ನು ಆಪ್ರೇಟ್ ಮಾಡ್ತಾ ಇರ್ತಾರೆ. ಸೊ ಇಲ್ಲಿ ಮಧ್ಯದಲ್ಲಿ ಒಂದು ಕಡೆ ಕ್ಯಾಮ್ರಾ ಇರ್ಬೋದು ಅಥವಾ ಸೆನ್ಸರ್ ಇರ್ಬೋದು. ಇದರಿಂದ ವೆಡ್ಡಿಂಗ್ ಫೋಟೋಗ್ರಫಿಯಲ್ಲೆಲ್ಲ ನೀವು ನೋಡ್ಕೊಂಡಿರ್ಬೋದು, ವೀಡಿಯೋ ತೆಗೆದ್ರಲ್ಲೆಲ್ಲ ಇದು ತುಂಬಾ ಇಂಪಾರ್ಟೆಂಟ್ ರೋಲು ಪ್ಲೇ ಮಾಡ್ತಾ ಇರುತ್ತೆ. ಸೊ ಆದರೆ ಇದು ಏನಾಗುತ್ತೆ ಅಂತಂದರೆ ಈ ಡ್ರೋನ್ಸು ಬಂದುಬಿಟ್ಟು ಏನಾಗುತ್ತೆ, ಸ್ಕೈಯಲ್ಲಿ ಹಾರ್ತಾ ಇರುತ್ತೆ ಅಂತಂದರೆ ಲ್ಯಾಂಡಿನ ಮೇಲ್ಗಡೆ ಹಾರುವಂಥದ್ದು. ಬಟ್ ಇದು ವಾಟರ್ ಒಳಗಡೆ ಹಾರುವಂಥದ್ದು ಅಥವಾ ವಾಟರ್ ಒಳಗಡೆ ಆಪರೇಟ್ ಮಾಡುವಂಥದ್ದು ಯಾವುದೂ ಅವೈಲೇಬಲ್ ಇರಲಿಲ್ಲ. ಅದಕ್ಕೋಸ್ಕರ ಫಸ್ಟು IROV ಟ್ಯೂನಾ ಅಂತ ಹೇಳ್ಬಿಟ್ಟು ಇವಾಗ ಒಂದು ಕನ್ಸ್ಟ್ರಕ್ಷನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಒಂದು ಪ್ರೊಡ್ಯೂಸ್ ಮಾಡ್ಕೊಂಡಿದ್ದಾರೆ. ಯಾರು ಅದನ್ನು ಮಾಡಿರೋದು ಅಂತಂದರೆ ಮೇಕರ್ ವಿಲೇಜು ಕೋಚಿಯಲ್ಲಿ ಇದನ್ನು ಪ್ರೊಡ್ಯೂಸ್ ಮಾಡಿರುವಂಥದ್ದು, ಡೆವಲಪ್ ಮಾಡಿರುವಂಥದ್ದು IROV ಟೆಕ್ನಾಲಜೀಸೇ. ಅದಕ್ಕೆ ಅದನ್ನು IROV ಟ್ಯೂನಾ ಅಂತಲೇ ಅದಕ್ಕೆ ಹೆಸರು ಇಟ್ಟಿದ್ದಾರೆ. ಇದೇನು ಮಾಡುತ್ತೆ ಅಂತಂದರೆ ನೀರು ಒಳಗಡೆಯಿಂದ ಹೋಗ್ತಾ ಇರುತ್ತೆ. ಸೊ ನೀರು ಒಳಗಡೆಯಿಂದ ನಾವು ರಿಮೋಟಾಗಿ ಅದನ್ನು ಆಪ್ರೇಟ್ ಮಾಡ್ಕೋಬೋದು. ಇಲ್ಲ ಅಕಸ್ಮಾತ್ ಒಂದು ಶಿಪ್ ಇದೆ ಅಂತ ಹೇಳ್ಬಿಟ್ಟು ಅಂದ್ಕೊಳ್ಳೋಣ ನೀರಲ್ಲಿ, ಇದರಲ್ಲಿ ಶಿಪ್ಪಲ್ಲಿ ಏನೋ ಡ್ಯಾಮೇಜ್ ಆಗೋಗ್ಬಿಟ್ಟಿದೆ. ಸೊ ಏನೋ ಪಾರ್ಟು ಡ್ಯಾಮೇಜ್ ಆಗೋಗ್ಬಿಟ್ಟಿದೆ. ಯೂಶ್ವಲಾಗಿ ನಾವೇನು ಮಾಡಬೇಕು ಅಂತಂದರೆ ಇಲ್ಲೇನಾದ್ರು ಶೋರ್ ಇದೆ ಅಂತಂದರೆ ನಾವಿಲ್ಲಿಂದ ಡೈವರ್ಸ್ನ ಕಳಿಸ್ಬೇಕು, ಡೈವರ್ಸು. ಸೊ ಇವರು ಒಳಗಡೆ ಡೈವಿಂಗ್ ಮಾಡ್ತಾ ಹೋಗಿ ಅವರು ನೋಡ್ತಾರೆ, ಇಲ್ಲಿ ಹೋಗ್ಬಿಟ್ಟು ನೋಡ್ತಾರೆ ಏನು ಪ್ರಾಬ್ಲಮ್ ಆಗಿದೆ ಅಂತ. ಬಟ್ ಅದ್ರ ಬದಲು ನಾವು ಈ ಥರ IROV ಟ್ಯೂನಾನೇ ಕಳಿಸ್ಬಿಟ್ರೆ ಇದೇನಾಗುತ್ತೆ, ಈ ಥರ ಡ್ರೋನ್ ಥರ ಇರುತ್ತಲ್ವಾ. ಸೊ ನಾರ್ಮಲ್ ಡ್ರೋನ್ ಥರ ಇರುತ್ತೆ, ಇದರಲ್ಲಿ ಹೈ ಡೆಫಿನೇಷನ್ ಕ್ಯಾಮ್ರಾನೂ ಕೂಡ ಹಾಕಿರ್ತಾರೆ, ಅದು ಹೋಗ್ಬಿಟ್ಟು ಇನ್ಸ್ಪೆಕ್ಷನ್ ಮಾಡೋದ್ರಲ್ಲಿ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಅಮೌಂಟು ಕೂಡ ತುಂಬ ಉಳಿಸ್ಕೊಳ್ಳುತ್ತೆ. ಸೊ 50 meters ಅಷ್ಟು ಡೀಪ್ ಹೋಗ್ಬೋದಂಥದ್ದು ವೀಡಿಯೋ ತೊಗೊಳಕ್ಕೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ IROV ಟ್ಯೂನಾ. ನೆಕ್ಸ್ಟು ಇಸ್ರೋ ಒಂದು ಪ್ರೋಗ್ರಾಮ್ನ ಲಾಂಚ್ ಮಾಡಿದೆ. ಆ ಪ್ರೋಗ್ರಾಮ್ ಹೆಸರು ಏನು ಅಂತಂದರೆ ಉನ್ನತಿ ಪ್ರೋಗ್ರಾಮ್ ಅಂತ. ಉನ್ನತಿ ಅಂತಂದರೆ ನೋಡಿ, ಇಲ್ಲಿ ಯೂನಿಸ್ಪೇಸ್ ನ್ಯಾನೋ ಸ್ಯಾಟಲೈಟ್ ಅಸೆಂಬ್ಲಿ ಆ್ಯಂಡ್ ಟ್ರೈನಿಂಗ್ ಬೈ ಇಸ್ರೋ ಅಂತ. ಸೊ ಯೂನಿಸ್ಪೇಸ್ ನ್ಯಾನೋ ಸ್ಯಾಟಲೈಟ್ ಅಸೆಂಬ್ಲಿ ಆ್ಯಂಡ್ ಟ್ರೈನಿಂಗ್ ಬೈ ಇಸ್ರೋ ಅಂತ. ಸೊ ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ವರ್ಡ್ ಏನು ನೀವು ನೆನ್ಪಿಟ್ಕೊಬೇಕಾಗಿರೋದು ಅಂತಂದರೆ ನ್ಯಾನೋ ಸ್ಯಾಟಲೈಟ್. ಇದನ್ನೇ ಕೇಳ್ತಾರೆ, ಕೇಳಿದ್ರೆ ಉನ್ನತಿ ಬಂದ್ಬಿಟ್ಟು ಯಾವ ಸ್ಯಾಟಲೈಟ್ ಅಥವಾ ಯಾವುದರ ರಿಲೇಟೆಡ್ ಆಗಿದೆ ಅಂತಂದರೆ ನ್ಯಾನೋ ಸ್ಯಾಟಲೈಟ್ಗಳ ರಿಲೇಷನಲ್ಲಿ ಅದನ್ನು ಮಾಡಿರೋವಂಥದ್ದು. ನೋಡಿ, ಉನ್ನತಿ ಪ್ರೋಗ್ರಾಮು ಲಾಂಚ್ ಮಾಡಿರೋವಂಥವ್ರು ಯಾರು, ಲಾಂಚ್ ಮಾಡಿರೋವಂಥದ್ದು ಇಸ್ರೋ ನಮಗೆ ಈ ಪ್ರೋಗ್ರಾಮ್ನ ಲಾಂಚ್ ಮಾಡಿದೆ. ಯಾವುದಕ್ಕೋಸ್ಕರ ಅಂತಂದರೆ ನ್ಯಾನೋ ಸ್ಯಾಟಲೈಟ್ಸ್ನ ಡೆವಲಪ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇದನ್ನು ಲಾಂಚ್ ಮಾಡಿರೋವಂಥದ್ದು. ಯಾವಾಗ ಲಾಂಚ್ ಮಾಡಿದೆ ಅಂತಂದರೆ 50th anniversary, ಯಾರ್ದು ಫಸ್ಟ್ ಕಾನ್ಫರೆನ್ಸ್, ಫಸ್ಟ್ ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆನ್ ಎಕ್ಸ್ಪ್ಲಾಯಿಟೇಷನ್ ಆ್ಯಂಡ್ ಪೀಸ್ಫುಲ್ ಯೂಸ್ ಆಫ್ ಔಟರ್ ಸ್ಪೇಸ್. ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆನ್ ಎಕ್ಸ್ಪ್ಲಾಯಿಟೇಷನ್ ಆ್ಯಂಡ್ ಪೀಸ್ಫುಲ್ ಯೂಸ್ ಆಫ್ ಔಟರ್ ಸ್ಪೇಸು ಯುನಿಸ್ಪೇಸ್ ಇಂದು 50th anniversary ಏನಿತ್ತಲ್ಲ ಆ ಟೈಮಲ್ಲಿ ಇದನ್ನು ಲಾಂಚ್ ಮಾಡಿದೆ. ಇದೇನು ಮಾಡುತ್ತೆ ಅಂತಂದರೆ ಡೆವಲಪಿಂಗ್ ಕಂಟ್ರೀಸ್ಗೆ ಒಂಥರ ಅಪಾರ್ಚುನಿಟಿ ಪ್ರೊವೈಡ್ ಮಾಡೋದಕ್ಕೆ, ಒಂಥರ ಅವಕಾಶ ಪ್ರೊವೈಡ್ ಮಾಡೋದಕ್ಕೆ. ಯಾವುದಕ್ಕೆ ಅಂತಂದರೆ ನ್ಯಾನೋ ಸ್ಯಾಟಲೈಟ್ಸ್ನ ಅಸೆಂಬಲ್ ಮಾಡಿ ಇಂಟಿಗ್ರೇಟ್ ಮಾಡಿ ಟೆಸ್ಟ್ ಮಾಡ್ಕೊಳ್ಳೋದಕ್ಕೆ. ಸೊ ಅದಕ್ಕೋಸ್ಕರ ಒಂಥರ ಸಪೋರ್ಟ್ನ ಪ್ರೊವೈಡ್ ಮಾಡೋಕ್ಕೆ 3 ವರ್ಷದವರೆಗೂ ಕೂಡ ನಡೀತಾ ಇರುತ್ತಂತಿದ್ದು UR Rao ಸ್ಯಾಟಲೈಟ್ ಸೆಂಟರು ಇಸ್ರೋದು ಅದರಲ್ಲಿ ನಡೀತಾ ಇರುತ್ತೆ. UR Rao ನೋಡಿ, ನಮ್ಮ ಎಕ್ಸ್ ಇಸ್ರೋ ಚೀಫ್ ಇವರು. ಸೊ ಎಕ್ಸ್ ಇಸ್ರೋ ಡೈರೆಕ್ಟರು UR Rao. ಸೊ ಇಂಪಾರ್ಟೆಂಟು, UR Rao ಅವ್ರ ಬಗ್ಗೆನೂ ಕೂಡ ಒಂದ್ಸರಿ ಕೇಳಿದ್ರು ಮ್ಯಾಚ್ ದ ಫಾಲೋಯಿಂಗಲ್ಲಿ, ಅವಾಗ ಮ್ಯಾಚ್ ಮಾಡಬೇಕಾಗಿತ್ತು. ಸೊ ಇಸ್ರೋಗೆ ರಿಲೇಟೆಡ್ ಆಗಿದ್ದಾರೆ ಅಂತ. ಸೊ ಫಸ್ಟು ನಾವು AI ಪವರ್ಡು ಚಾಟ್ಬಾಟ್ಸ್ ಬಗ್ಗೆ ನೋಡ್ಕೊಳೋಣ. AI ಅಂತಂದರೆ ನಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಗೊತ್ತು. ನೋಡಿ, ಈ ಥರ ಬೇರೆ ಬೇರೆ ಟೆಕ್ನಾಲಜೀಸು, ಕಟಿಂಗ್ ಎಡ್ಜ್ ಟೆಕ್ನಾಲಜೀಸ್ ಅಂತ ನಾವೇನು ಹೇಳ್ತೀವಿ, ಅದರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರುತ್ತೆ. ನೆಕ್ಸ್ಟು ಡೇಟಾ ಸೈನ್ಸ್ ಅಂತ ಒಂದು ಬರುತ್ತೆ. ಅದಾದಮೇಲೆ ಕ್ರಿಪ್ಟೋ ಕರೆನ್ಸಿ, ಅದು ಕೂಡ ಕ್ರಿಪ್ಟೋ ಕರೆನ್ಸಿಯಲ್ಲಿ ಬ್ಲಾಕ್ ಚೈನ್ ಟೆಕ್ನಾಲಜಿ ಅಂತ ಬರುತ್ತೆ. ಸೊ ಬ್ಲಾಕ್ ಚೈನ್ ಟೆಕ್ನಾಲಜಿ ಇವೆಲ್ಲದೂ ಕೂಡ ಏನು ಹೊಸ ಥರದ್ದು ಟೆಕ್ನಾಲಜೀಸು. ಇವೆಲ್ಲದ್ರ ಮೇಲೂ ಕೂಡ ನಮಗೆ ಡೀಟೇಲ್ಸು, ಏನೇ ಕರೆಂಟ್ ಅಫೇರ್ಸಲ್ಲಿ ಇದ್ರೂ ಕೂಡ ಅದನ್ನು ನಾವು ಇನ್ಕ್ಲೂಡ್ ಮಾಡ್ಕೊಂಡಿರಬೇಕು. ಸೊ ಇವಾಗ ನಿಮ್ಗೆ ಗೊತ್ತು, ಮಳೆಗಾಲದಲ್ಲಿ ಏನು ಮಾಡ್ತಾರೆ ಅಂತಂದರೆ, ಇವಾಗ ನಾರ್ಮಲಾಗಿ ಎಲೆಕ್ಟ್ರಿಸಿಟಿ ಕಂಪನಿಗಳಿಗೆ ಕರೆಂಟ್ ಹೋದ ತಕ್ಷಣ ಫೋನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿರ್ತೀವಿ ನಾವು. ಸೊ ಅದಕ್ಕೋಸ್ಕರ ನಾವು ನೋಡ್ಕೋಬೇಕು ಅಂತಂದರೆ ಬೆಸ್ಕಾಮು ಅಂತಂದರೆ ಬೆಂಗಳೂರು ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿ ಲಿಮಿಟೆಡು. ಸೊ ಬೆಸ್ಕಾಮಿಗೆ ಆನ್ ಆ್ಯಾವ್ರೇಜು ಡೈಲಿ ಬೇಸಿಸು ನಿಯರ್ಲಿ 9,000 ಕಾಲ್ ಬರ್ತಾ ಇರತ್ತೆ. ನೀವು ಮುಂಚೆನೂ ಏನಾದರೂ ಟ್ರೈ ಮಾಡ್ಕೊಂಡಿದ್ರೆ ಬೆಸ್ಕಾಮಿಗೆ ಕಾಲ್ ಮಾಡ್ತಾ ಇರ್ಬೇಕಾದ್ರೆ ಎಷ್ಟೊಂದು ಸರಿ ಅವರು ಆನ್ಸರು ಮಾಡೋಕ್ಕಾಗಿರಲ್ಲ, ಯಾಕಂತಂದರೆ ಅದು ಇಂಟೆನ್ಸಿಟಿ, ಕಾಲ್ ಫ್ಲೋಯಿನ ಇಂಟೆನ್ಸಿಟಿ ಅಷ್ಟೊಂದು ಜಾಸ್ತಿ ಇರುತ್ತೆ. ಸೊ ಕಸ್ಟಮರ್ಸು ತುಂಬಾ ಜಾಸ್ತಿ ಡಿಸಪಾಯಿಂಟ್ ಆಗಿರ್ತಾರೆ.
ಅದಕ್ಕೋಸ್ಕರ ಬೆಸ್ಕಾಮ್ ಏನು ಮಾಡ್ತಾ ಇದೆ ಅಂತಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪವರ್ಡು ಚಾಟ್ ಬಾಟ್ಸ್ನ ಇನ್ಕ್ಲೂಡ್ ಮಾಡ್ಕೊಂಬಿಡೋದು. ಸೊ ಚಾಟ್ ಬಾಟ್ಸ್ನ ಇನ್ಕ್ಲೂಡ್ ಮಾಡ್ಕೊಂಬಿಟ್ರೆ ಏನು, ನೀವು ಡೈರೆಕ್ಟಾಗಿ ಫೋನ್ ಮಾಡಿದ ತಕ್ಷಣ ಯೂಶ್ವಲಾಗಿ ಏನೇನು ಕ್ವೆಶನ್ಸ್ ಇರುತ್ತಲ್ಲ ಆ ಕ್ವೆಶನ್ಸಿಗೆ ಆ ಚಾಟ್ ಬಾಟೆ ಆರ್ಟಿಫಿಷಿಯಲಿ ನಿಮಗೆ ಆನ್ಸರ್ ಮಾಡ್ತಾರತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರೀತಿಯಲ್ಲಿ ನಿಮಗೆ ಆನ್ಸರ್ ಮಾಡ್ತಾರತ್ತೆ. ಇವಾಗ ಇದರಲ್ಲಿ ಒಂದು ಎಕ್ಸಾಂಪಲ್ ಹೇಳಬೇಕು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಅಂತಂದರೆ, ಇದನ್ನು ನೋಡ್ಕೊಳ್ಳಿ ನೀವು. ಸೊ ನೀವು ಗೂಗಲಲ್ಲಿ ಹೋಗಿ ಏನಾದರೂ ಸರ್ಚ್ ಮಾಡ್ತಾ ಇರ್ತೀರಲ್ಲ, ನೀವು ಮುಂಚೆ ಸರ್ಚ್ ಮಾಡಿರೋಂಥದ್ದು ಹಿಸ್ಟ್ರಿ ಏನಿರುತ್ತೆ ಅದನ್ನು ನೀವು ಇಷ್ಟೇ ಟೈಪ್ ಮಾಡಿದಿರ, ಈಗ ಸರ್ಚ್ EXPU ಅಂತ, ಬಟ್ ಅದೇ ನಿಮಗೆ ಸಜೆಷನ್ ತೋರಿಸ್ತಾ ಇರುತ್ತೆ, ಲಾಗಿನ್ನ ಅಥವಾ ಗೌರ್ಮೆಂಟ ಅಥವಾ ಎಕ್ಸೆಲ್ಗೆ ಅಥವಾ ರಿಸಲ್ಟ್ಸ್ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇರತ್ತಲ್ಲ, ಇದು ಬಂದುಬಿಟ್ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸೊ ಇದೇನು ಮಾಡುತ್ತೆ ಅಂತಂದರೆ ಬೇರೆ ಬೇರೆ ಆಲ್ಗೋರಿದಮ್ನೆಲ್ಲ ಯೂಸ್ ಮಾಡಿಕೊಂಡು ನಿಮಗೆ ಏನು ಹುಡ್ಕಕ್ಕೆ ಇಷ್ಟ ಅದನ್ನು ಅದೇ ಅನಲೈಸ್ ಮಾಡಿಕೊಂಡು ಅದೇ ತೋರಿಸ್ತಾ ಇರತ್ತೆ. ಸೊ ನಾವು ಎಷ್ಟೊಂದು ಸರಿ ಗೂಗಲಲ್ಲಿ ಹೋಗ್ಬಿಟ್ಟು F ಅಂತ ಹೊಡೆದು FA ಅಂತ ಹೊಡೆದ ತಕ್ಷಣ ಅದೇ ನಮ್ಗೆ ತೋರಿಸ್ತಿರತ್ತೆ, ಫೇಸ್ಬುಕ್ ಅಂತ ತೋರಿಸುತ್ತೆ, ಈ ಥರದ್ದು ಸಜೆಷನ್ಸ್ ತೋರಿಸ್ತಾ ಇರತ್ತಲ್ಲ, ಇದನ್ನು ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇದು ಜಸ್ಟ್ ಒಂದು ಎಕ್ಸಾಂಪಲು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ. ಆ ಥರ ಇರೋವಂಥದ್ದೊಂದು ಚಾಟ್ ಬಾಟ್ಸ್ನ ಬೆಸ್ಕಾಮಲ್ಲೂ ಕೂಡ ಅದನ್ನು ಇನ್ವಾಲ್ವ್ ಮಾಡ್ಕೊತಾ ಇರುತ್ತೆ. ಸೊ ಇದೇನು ಮಾಡುತ್ತೆ ಅಂತಂದರೆ ಫಸ್ಟ್ ಲೈನ್ ಆಫ್ ಇಂಟರ್ಯಾಕ್ಷನ್ ವಿತ್ ಕಸ್ಟಮರ್ಸ್ ಅಂತಂದರೆ, ಕಸ್ಟಮರ್ಸ್ ಫೋನ್ ಮಾಡಿದ ತಕ್ಷಣ ಏನೇನು ಕ್ವೈರೀಸ್ ಇರುತ್ತೆ, ಅದಕ್ಕೆ ಅವ್ರು ಏನೇನು ಮಾಡ್ಬೋದು, ಏನೇನು ಕ್ವೆಶನ್ಸ್ ಇರುತ್ತೆ, ಅದಕ್ಕೆ ಏನೇನು ಅವರು ಸೊಲ್ಯೂಷನ್ ಪಡ್ಕೋಬೋದು ಅಂತ ಹೇಳ್ಬಿಟ್ಟು ಅದು ಹೇಳ್ತಾ ಇರುತ್ತೆ. ಆ ಸೊಲ್ಯೂಷನ್ಸ್ ಕೇಳಿದ ಮೇಲೂ ಕೂಡ ಏನಾದರೂ ಕಸ್ಟಮರ್ಸ್ಗೆ ಯಾರಾದರೂ ರೆಪ್ರೆಸೆಂಟೇಟಿವ್ಗೆ ಮಾತಾಡಬೇಕು ಅಂತಂದರೆ ಅವರು ಡೈರೆಕ್ಟ್ ಮಾಡ್ಕೊಂಬಿಟ್ಟಿರುತ್ತೆ ಕಾಲ್ಸ್ ಅದು. ಸೊ ಇದು ನೋಡಿ ಬೇರೆ ಬೇರೆ ಇಂಟರ್ಫೇಸಲ್ಲಿ, ವಾಟ್ಸಪ್ಪಲ್ಲಿ ಆಗಿರಲಿ, ಸೋಷಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಅಂತಂದರೆ ಫೇಸ್ಬುಕ್ ಆಗಿರ್ಬೋದು, ಟ್ವಿಟರ್ ಆಗಿರ್ಬೋದು ಅಥವಾ ಬೇರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸು ಮತ್ತು ವೆಬ್ಸೈಟ್ಗಳಲ್ಲೆಲ್ಲನೂ ಕೂಡ ಇದನ್ನು ಇನ್ಪುಟ್ಟು ಮಾಡ್ಕೊಂಬಿಟ್ಟಿರ್ತಾರೆ. ಮತ್ತು ಇದು ಬೇರೆ ಬೇರೆ ಥರದ ಎಬಿಲಿಟಿ ಇರುತ್ತೆ, ಇದಕ್ಕೆ ಟೆಕ್ಸ್ಟ್ ಥರ ರಿಪ್ಲೈ ಮಾಡ್ತಾ ಇರುತ್ತೆ, ವಾಯ್ಸ್ ಇನ್ಪುಟ್ ಥರ ರಿಪ್ಲೈ ಮಾಡುತ್ತೆ, ಮತ್ತು ಔಟ್ಪುಟ್ ನೋಡಿ ಇದು ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ಮತ್ತು ಹಿಂದಿಯಲ್ಲಿ ಎಲ್ಲದರಲ್ಲೂ ಕೂಡ ಕೊಡುತ್ತೆ. ಬೆಸ್ಕಾಮಲ್ಲಿ ಇಂಟೆನ್ಸಿಟಿ ಎಷ್ಟಿರುತ್ತೆ, ಇವಾಗ ಆನ್ ಆ್ಯಂಡ್ ಆ್ಯಾವ್ರೇಜು ಡೈಲಿ ನೋಡಿ 9,000 ಕಾಲ್ ಮಾಡ್ತಾ ಇರ್ತಾರೆ. ಸೊ ಇದು ಮಾನ್ಸೂನ್ ಸೀಸನಲ್ಲಿ ಇನ್ಕ್ರೀಸ್ ಆಗ್ತಾ ಇರುತ್ತೆ, ಯಾಕಂತಂದರೆ ಮಳೆ ಬರೋದ್ರಿಂದ ತುಂಬಾ ಜಾಸ್ತಿ ಪ್ರಾಬ್ಲಮ್ಸ್ ಆಗ್ತಾ ಇರುತ್ತಲ್ಲ, ಅದಕ್ಕೋಸ್ಕರ ಈ ಕಾಲ್ಸು ಕೂಡ ಇನ್ಕ್ಲೂಡ್ ಆಗ್ತಿರುತ್ತೆ. ಸೊ ಕೇಳೋವಂಥದ್ದು ಅಂತಂದರೆ ಕಸ್ಟಮರ್ ಕೇರು ಫೋನ್ ಮಾಡಿರ್ತಾರಲ್ಲ, ಕಸ್ಟಮರ್ಸು ಫೋನ್ ಮಾಡಿರೋಂಥವ್ರಿಗೆ ಬರೀ ಎಲೆಕ್ಟ್ರಿಸಿಟಿ ರಿಲೇಟೆಡ್ ಇಶ್ಯೂಸ್ ಇರಲ್ಲ, ಎಲೆಕ್ಟ್ರಿಸಿಟಿ ರಿಲೇಟೆಡು ಬಿಲ್ಲಿಂಗ್ ಇಶ್ಯೂಸ್ ಆಗಿರ್ಬೋದು, ಸೇಫ್ಟಿ ರಿಲೇಟೆಡ್ ಇಶ್ಯೂಸು, ಈ ಥರ ಬೇರೆ ಬೇರೆ ಥರದ ಇಶ್ಯೂಸ್ ಇರುತ್ತೆ. ಸೊ ಅದಕ್ಕೆ ಇದನ್ನು AI ಪವರ್ಡ್ ಚಾಟ್ ಬಾಟ್ ಏನು ಮಾಡ್ಕೊಂಡಿದ್ದಾರೆ ಅಂತಂದರೆ, ಅಟ್ಲೀಸ್ಟ್ ಒಂದು 10,000 ಕನ್ಕರೆಂಟ್ ರಿಕ್ವೆಸ್ಟ್ ಅಂತಂದರೆ ಕಂಟಿನ್ಯೂಸ್ ಆಗಿ 10,000 ರಿಕ್ವೆಸ್ಟನ್ನು ಹ್ಯಾಂಡಲ್ ಮಾಡುವಂಥದ್ದು ಕೆಪಾಸಿಟಿ ಇರುವಂಥದ್ದು ಇವರು ಇನ್ವಾಲ್ವ್ ಮಾಡ್ಕೊತಾ ಇರ್ತಾರೆ. ಯಾಕೆ ಅಂತಂದರೆ ಈಗ ಹೆಲ್ಪ್ಲೈನಿಗೆ ಏನಾದರೂ ಕಾಲ್ ಬಂದರೆ ಯಾವುದೇ ಕಾಲು ಕೂಡ ಆನ್ಸರ್ ಮಾಡಲಿಲ್ದಂಗೆ ಕಟ್ ಆಗಬಾರ್ದು, ಅದನ್ನು ಏಮ್ ಇಟ್ಕೊಂಡು ಈ ಥರ ಮಾಡ್ಕೊಂಡಿದ್ದಾರೆ. ಸೊ AI ಪವರ್ಡು ಚಾಟ್ ಬಾಟು ನೋಡ್ಕೊಂಡು ಇಟ್ಕೊಂಡಿರಿ. ನೆಕ್ಸ್ಟ್ ಬಂದ್ಬಿಟ್ಟು ನಾವು ಲಿಥಿಯಂ ಅಯೋನ್ ಗಿಗಾ ಫ್ಯಾಕ್ಟ್ರಿ ಯಾರು ಎಸ್ಟಾಬ್ಲಿಷ್ ಮಾಡ್ತಾ ಇರೋದು, ಇದನ್ನು ಬೇಲ್ ಮತ್ತು ಲಿಪ್ಕೋನು ಇವರು ಇದನ್ನು ಫಾರ್ಮ್ ಮಾಡ್ತಾರಂಥದ್ದು. ಸೊ ಇದನ್ನು ಫಾರ್ಮ್ ಮಾಡಿ ನಿಯರ್ಲಿ 1 GW ಅಷ್ಟು ಲಿಥಿಯಂ ಅಯೋನ್ ಬ್ಯಾಟ್ರಿದು ಪ್ಲಾಂಟ್ನ ಎಸ್ಟಾಬ್ಲಿಷ್ ಮಾಡ್ಕೊಂಡಿರ್ತಾರೆ. ನೋಡಿ ಈ ಲಿಥಿಯಂ ಅಯೋನ್ ಬ್ಯಾಟ್ರಿನ ನಾವು ತುಂಬ ಕಡೆ ಯೂಸ್ ಮಾಡ್ಕೊತೀವಿ. ಎಕ್ಸಾಂಪಲ್ ನಮ್ಮ ಫೋನ್ಗಳಲ್ಲಿ ಇರುವಂಥದ್ದು ಬ್ಯಾಟ್ರೀಸ್ಗಳೆಲ್ಲ ಲಿಥಿಯಂ ಅಯೋನ್ ಬ್ಯಾಟ್ರೀಸು, ಲ್ಯಾಪ್ಟಾಪ್ಸ್ ಬ್ಯಾಟ್ರೀಸು, ಲೇಟೆಸ್ಟ್ ಲ್ಯಾಪ್ಟಾಪ್ಸ್ ಬ್ಯಾಟ್ರೀಸ್ ಎಲ್ಲದೂ ಕೂಡ ಲಿಥಿಯಂ ಅಯೋನ್ ಬ್ಯಾಟ್ರೀಸು. ಯಾಕೆ ಯೂಸ್ ಮಾಡ್ಕೊತಾರೆ ಲಿಥಿಯಂ ಅಯೋನ್ ಬ್ಯಾಟ್ರೀಸ್ ಅಂತಂದರೆ, ಎರಡು ಬೆನಿಫಿಟ್ಸ್ ಇದೆ. ಒಂದು ಬಂದುಬಿಟ್ಟು ಅದರ ವೇಟ್ ಬಂದುಬಿಟ್ಟು ತುಂಬ ಕಮ್ಮಿ ಇರುತ್ತೆ, ಮತ್ತು ಸೆಕೆಂಡ್ ಬಂದುಬಿಟ್ಟು ಎನರ್ಜಿ ಸ್ಟೋರೇಜ್ ಮಾಡ್ಕೊಳ್ಳೋವಂಥದ್ದು ಜಾಸ್ತಿ ಇರುತ್ತೆ. ಸೊ ವೇಟು ಕಮ್ಮಿ ಇರೋದ್ರಿಂದ ನಾವೇನು ಮಾಡ್ಬೋದು ಅಂತಂದರೆ ಜಾಸ್ತಿ ದೊಡ್ಡ ಬ್ಯಾಟ್ರಿನ ಆ್ಯಡ್ ಮಾಡ್ಬೋದು. ಸೊ ವೇಟ್ ನಮಗೆ ಅಲ್ಲಿ ಕಂಪೆನ್ಸೇಟ್ ಆಗೋಗ್ಬಿಟ್ಟಿರುತ್ತೆ. ಎನರ್ಜಿ ಜಾಸ್ತಿ ಇರೋದ್ರಿಂದ ಜಾಸ್ತಿ ದೊಡ್ಡ ಬ್ಯಾಟ್ರಿ ಆ್ಯಡ್ ಮಾಡಿದ್ರೆ ಜಾಸ್ತಿ ನಮಗೆ ಎನರ್ಜಿ ಬರ್ತಾ ಇರುತ್ತೆ. ಸೊ ಇದರಿಂದ ನಮ್ಮ ಎನರ್ಜಿ ಸೆಕ್ಯೂರಿಟಿನೂ ಕೂಡ ಒಂಥರ ಮೇಂಟೈನ್ ಆಗ್ತಾ ಇರುತ್ತೆ. 1 GW ಲಿಥಿಯಂ ಅಯಾನ್ ಬ್ಯಾಟ್ರಿ ಪ್ಲಾಂಟ್ ಎಸ್ಟಾಬ್ಲಿಷ್ ಮಾಡಿರೋದ್ರಿಂದ ಅದಾದಮೇಲೆ ಆಯಿಲ್ ಡಿಪೆಂಡೆನ್ಸಿ, ನಾವೇನು ಕ್ರೂಡ್ ಆಯಿಲ್ನ ಡಿಪೆಂಡೆಂಟ್ ಆಗಿದ್ದೀವಲ್ಲ ಬೇರೆ ಕಂಟ್ರಿಯಿಂದ ಇಂಪೋರ್ಟ್ ಮಾಡೋದ್ರಲ್ಲಿ, ಆ ಆಯಿಲ್ ಡಿಪೆಂಡೆನ್ಸಿ ಕೂಡ ನಮ್ಮದು ಕಮ್ಮಿ ಆಗುತ್ತೆ. ಮತ್ತು ಕೋರ್ ಕಾಂಪೊನೆಂಟ್ಸ್ ಆಫ್ ಪ್ಲಾಂಟ್ಸು ಕೂಡ ಇಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡ್ಕೊಂಡಿರ್ತಾರೆ. ಅಂತಂದರೆ ಈ ಪ್ಲಾಂಟ್ನ ಎಸ್ಟಾಬ್ಲಿಷ್ ಮಾಡಬೇಕಾದ್ರೆ ಈ ಪ್ಲಾಂಟ್ನ ಮ್ಯಾನುಫ್ಯಾಕ್ಚರ್ ಮಾಡ್ಕೊಳ್ಳೋಕ್ಕೆ ನಮಗೇನು ಪಾರ್ಟ್ಸ್ ಬೇಕಾಗಿರುತ್ತಲ್ಲ ಅದೆಲ್ಲದೂ ಕೂಡ ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡ್ಕೊಂಡಿರ್ತಾರೆ. ಸೊ ಕಂಪ್ಲೀಟ್ಲಿ ಇಂಡಿಜಿನಸ್ ಫ್ಯಾಕ್ಟ್ರಿ ಆಗಿರುತ್ತಿದ್ದು. ಸೊ ಯಾರ್ಯಾರ ಮಧ್ಯದಲ್ಲಿ ಎಸ್ಟಾಬ್ಲಿಷ್ ಆಗಿರುತ್ತೆ, ಬೆಲ್ಲು ಮತ್ತು ಲಿಪ್ಕೋನು ನೆನ್ಪಿಟ್ಕೊಂಡಿರಿ ಇವೆರಡು ವರ್ಡ್ಸು. ನೆಕ್ಸ್ಟು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಕು, ಇಂಡಿಯಾದು ಕ್ಲೀನೆಸ್ಟ್ ಟ್ರೈನ್ ಯಾವುದು ಅಂತ ಹೇಳ್ಬಿಟ್ಟು ಕೇಳ್ಬೋದು. ಸೊ ಇದರ ರಿಲೇಟೆಡು 3-4 ಪಾಯಿಂಟು ನಾವು ನೆನ್ಪಿಟ್ಕೊಂಡಿರಬೇಕು. ಫಸ್ಟ್ ಒನ್ನು, ಇದು ಮಾಡಿರೋಂಥ ಸರ್ವೆ ಹೆಸರೇನು ಅಂತಂದರೆ ಟೋಟಲ್ ಕ್ಲೀನ್ಲಿನೆಸ್ ಸರ್ವೆ. ಸೊ ಫಸ್ಟ್ ಪಾಯಿಂಟ್ ಏನು, ಟೋಟಲ್ ಕ್ಲೀನ್ಲಿನೆಸ್ ಸರ್ವೆ. ಓಕೆ, TCS ಅಂತ ಬರೆದ್ಬಿಟ್ರೆ ಕಂಪನಿ ಆಗೋಗ್ಬಿಡುತ್ತೆ. ಸೊ ಅದಕ್ಕೆ ಟೋಟಲ್ ಕ್ಲೀನ್ಲಿನೆಸ್ ಸರ್ವೆ, ಟೈಟಲ್ ಹೆಸರು ಟೋಟಲ್ ಕ್ಲೀನ್ಲಿನೆಸ್ ಸರ್ವೆ. ಸೆಕೆಂಡು, ಇದನ್ನು ಮಾಡಿರೋಂಥದ್ದು ಸರ್ವೆ ಕಂಡಕ್ಟ್ ಮಾಡಿರೋಂಥದ್ದು ಯಾರು ಅಂತಂದರೆ IRCTC.
IRCTC-ನೇ ಈ ಸರ್ವೆನ ಕಂಡಕ್ಟ್ ಮಾಡಿದೆ. ಆಲ್ಮೋಸ್ಟು 209 ಟ್ರೈನ್ಸ್ಗಳನ್ನ ಅನಲೈಸ್ ಮಾಡಿಕೊಂಡಿದೆ. ಅದರಲ್ಲಿ ಕ್ಲೀನೆಸ್ಟ್ ಟ್ರೈನು ಅಂತಂದರೆ ಪುಣೆ ಮತ್ತು ಸಿಕಂದ್ರಾಬಾದ್ ಮಧ್ಯದಲ್ಲಿ ಹೋಗುವಂಥದ್ದು ಶತಾಬ್ದಿ ಏನಿದೆಯಲ್ಲ, ಅದೇ ಇಂಡಿಯಾದು ಕ್ಲೀನೆಸ್ಟ್ ಟ್ರೈನ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇದರ ರಿಲೇಟೆಡಲ್ಲಿ ಎರಡು ರ್ಯಾಂಕಿಂಗ್ಸು ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲಿ ಫಸ್ಟ್ ಒನ್ ಯಾವುದು ಅಂತಂದರೆ, ಇದು ನೋಡಿ, ಪ್ರೀಮಿಯಂ ಕ್ಯಾಟಗರಿ ಟ್ರೈನ್ಸು. ಪ್ರೀಮಿಯಂ ಅಂತಂದರೆ ಶತಾಬ್ದಿ ಆ ಥರ ಎಲ್ಲ ನಾವು ತೊಗೋಬೋದು ಅಂತಂದರೆ ಒಳ್ಳೆ ಫೆಸಿಲಿಟೀಸ್ ಇರುವಂಥದ್ದು ಟ್ರೈನು ಪ್ರೀಮಿಯಂ ಕ್ಯಾಟಗರಿ ಟ್ರೈನು. ಸೊ ಪ್ರೀಮಿಯಂ ಕ್ಯಾಟಗರಿ ಟ್ರೈನಲ್ಲಿ ಟಾಪ್ ಮಾಡಿರುವಂಥದ್ದು ಯಾವುದು ಅಂತಂದರೆ ನಾರ್ತ್ ವೆಸ್ಟರ್ನ್ ರೈಲ್ವೆ. ನಾರ್ತ್ ವೆಸ್ಟರ್ನ್ ರೈಲ್ವೆ ಆ ಥರ ಒಳ್ಳೆ ಒಳ್ಳೆ ಟ್ರೈನ್ಸ್ ಇದ್ದಾವೆ ಪ್ರೀಮಿಯಂ ಕ್ಯಾಟಗರಿಯಲ್ಲಿ. ಸೊ ಪ್ರೀಮಿಯಂ ಕ್ಯಾಟಗರಿ ಬಿಟ್ಟುಬಿಟ್ಟು ಬೇರೆ ಕ್ಯಾಟಗರಿ ಇದು ನಾವು ನೋಡ್ಕೋಬೇಕು ಅಂತಂದರೆ ಸದರ್ನ್ ರೈಲ್ವೆ. ನೋಡಿ, ನಾರ್ತ್ ವೆಸ್ಟರ್ನ್ ರೈಲ್ವೆ ಮತ್ತು ಸದರ್ನ್ ರೈಲ್ವೆ, ಇದು ಇಂಪಾರ್ಟೆಂಟು. ನೆಕ್ಸ್ಟ್ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದರೆ, ಇದನ್ನು ಯಾವ ಮಿಷನ್ ಅಂಡರಲ್ಲಿ ಬರುತ್ತೆ ಅಂತಂದರೆ ನೋಡಿ, ಸ್ವಚ್ಛ ರೈಲ್ ಸ್ವಚ್ಛ ಭಾರತ್. ಸೊ ಸ್ವಚ್ಛ ರೈಲ್ ಸ್ವಚ್ಛ ಭಾರತ್ ಮಿಷನ್ ಅಂಡರಲ್ಲಿ ಬರುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟು ನಮಗೆ ಪ್ರಿಲಿಮ್ಸಲ್ಲಿ. ಸೊ ಏನು ಡೈರೆಕ್ಟಾಗಿ ಕೇಳುವಂಥದ್ದು ಪ್ರಾಬಿಬಿಲಿಟಿ ಕಮ್ಮಿ ಆಗಿರುತ್ತೆ ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿ ರಿಲೇಟೆಡು ಏನಂತ ಕೇಳ್ಬೋದು ಅಂತಂದರೆ, ನೋಡಿ, ಇವಾಗ ರೀಸೆಂಟಾಗಿ ಒಂದು ಸರ್ವೆ ಕಂಡಕ್ಟ್ ಆಗಿತ್ತು, ಟೋಟಲ್ ಕ್ಲೀನ್ಲಿನೆಸ್ ಸರ್ವೆ ಅಂತ. ಸೊ ಅದ್ರ ಬಗ್ಗೆ ಕೊಟ್ಟಿರೋಂಥ ಸ್ಟೇಟ್ಮೆಂಟಲ್ಲಿ ಯಾವ ಸ್ಟೇಟ್ಮೆಂಟು ಕರೆಕ್ಟ್ ಅಂತ ಹೇಳ್ಬಿಟ್ಟು ಕೇಳ್ಬೋದು. ಸೊ ಫಸ್ಟ್ ಸ್ಟೇಟ್ಮೆಂಟಲ್ಲಿ ಆ ಸರ್ವೆನ ಕಂಡಕ್ಟ್ ಮಾಡ್ಕೊಂಡಿರುವಂಥದ್ದು ರೈಲ್ವೇಸ್ ಡಿಪಾರ್ಟ್ಮೆಂಟು. ನೆಕ್ಸ್ಟು ಸೆಕೆಂಡ್ ಸ್ಟೇಟ್ಮೆಂಟಲ್ಲಿ ಆ ಸರ್ವೆ ಬರೋದು ಸ್ವಚ್ಛ ಭಾರತಿನ ಸ್ವಚ್ಛ ರೈಲ್ ಸ್ವಚ್ಛ ಭಾರತ್ ಅಂಡರಲ್ಲೇ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಆ ಥರ ಏನಾದ್ರು ಸ್ಟೇಟ್ಮೆಂಟ್ಸ್ ಕೇಳ್ತಾ ಇರ್ಬೇಕಾದ್ರೆ ನಮಗೆ ಆನ್ಸರ್ ಮಾಡೋಕ್ಕೆ ನಮಗೆ ಗೊತ್ತಿರಬೇಕು. ಅದಕ್ಕೋಸ್ಕರ ನಮಗೆ ಈ ಪಾಯಿಂಟ್ಸ್ ಎಲ್ಲ ನಾವು ನೆನ್ಪಿಟ್ಕೊಂಡಿರ್ಬೇಕು. ನೆಕ್ಸ್ಟು ಬಂದುಬಿಟ್ಟು ಹೆಲ್ತ್ ರಿಲೇಟೆಡ್ ಇಶ್ಯೂ ಇದೆ, ಅದೇನು ಅಂತಂದರೆ ಸ್ವೈನ್ ಫ್ಲೂ ರಿಲೇಟೆಡು ಅಲರ್ಟ್ ಕೊಟ್ಟಿದೆ. ನೋಡಿ, ಸ್ವೈನ್ ಫ್ಲೂ ತುಂಬಾ ಜಾಸ್ತಿ ಸ್ಪ್ರೆಡ್ ಆಗ್ತಾ ಇದೆ ನಾರ್ತನ್ ಇಂಡಿಯಾದಲ್ಲಿ. ಎಸ್ಪೆಷಲಿ ನಾವು ನೋಡ್ಕೋಬೇಕು ಅಂತಂದರೆ ರಾಜಸ್ಥಾನು, ಗುಜರಾತು, ಪಂಜಾಬು, ಹರಿಯಾಣ, ಉತ್ತರ ಪ್ರದೇಶ ಮತ್ತು ಸೌತ್ ಇಂಡಿಯಾದಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ ಆಂಧ್ರ ಪ್ರದೇಶ, ತಮಿಳುನಾಡು ಮತ್ತು ತೆಲಂಗಾಣ, ಈ ಪ್ಲೇಸಸ್ಸಲ್ಲಿ ತುಂಬ ಜಾಸ್ತಿ ಸ್ಪ್ರೆಡ್ ಆಗ್ತಾ ಇದೆ. ಎಸ್ಪೆಷಲಿ ರಾಜಸ್ಥಾನಲ್ಲಿ ಅಷ್ಟೇ ಆಲ್ಮೋಸ್ಟು ಇವಾಗ 31 ಡೆತ್ಸ್ ಆಗೋಗ್ಬಿಟ್ಟಿದೆ ಇವಾಗ ರಿಲೇಟೆಡು. ಸೊ ಇದರ ರಿಲೇಟೆಡು ನಾವು ಕೆಲವೊಂದು ದಿನದ ಮುಂಚೆ ಕರ್ನಾಟಕದಲ್ಲಿ ಒಂದು ಸಿವಿಯರ್ ಆಗಿರುವಂಥದ್ದು ಒಂದು ಕೇಸಸ್ ಇದೆ. ಸೊ ಅದರ ಹೆಸರೇನು ಅಂತಂದರೆ ಮಂಕಿ ಫೀವರ್. ನಾವು ಇದನ್ನು ಡಿಸ್ಕಸ್ ಮಾಡ್ಕೊಂಡಿದ್ದೀವಲ್ವಾ. ಸೊ ಮಂಕಿ ಫೀವರ್, ಸೊ ಮಂಕಿ ಫೀವರಿನ ಆ್ಯಕ್ಚುಯಲ್ ಹೆಸರೇನು ಅಂತ ಹೇಳ್ಬಿಟ್ಟು ನಿಮಗೆ ನೆನಪಿದ್ದಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಳಿರಿ ನಮಗೆ. ಸೊ ನೋಡಿ, ಅದಕ್ಕೆ ಏನು ಮಾಡಿದೆ ಅಂತಂದರೆ ಗೌರ್ಮೆಂಟು ಎಲ್ಲ ಸ್ಟೇಟ್ ಗೌರ್ಮೆಂಟಿಗೆ ಒಂದು ನೋಟಿಫಿಕೇಷನ್ ಕೊಟ್ಟಿದೆ. ಏನಂತಂದರೆ, ನೀವು ಈ ಸ್ವೈನ್ ಫ್ಲೂ ರಿಲೇಟೆಡು ಸ್ಪ್ರೆಡ್ ಮಾಡಿ, ಅವೇರ್ನೆಸ್ನ ಸ್ಪ್ರೆಡ್ ಮಾಡಿ, ತುಂಬ ಜಾಸ್ತಿ ಸ್ಪ್ರೆಡ್ ಆಗ್ತಾ ಇದೆ, ತುಂಬ ಜಾಸ್ತಿ ಸ್ಪ್ರೆಡ್ ಆಗ್ತಾ ಇದೆ, ಅದಕ್ಕೋಸ್ಕರ ನೀವು ಕೂಡ ಅದರ ರಿಲೇಟೆಡ್ ಅವೇರ್ನೆಸ್ನ ಸ್ಪ್ರೆಡ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದೆ. ಆಲ್ಮೋಸ್ಟು ರಾಜಸ್ಥಾನಲ್ಲೇ ಕೇಸಸ್ಸು ರಿಜಿಸ್ಟರ್ ಆಗಿರುವಂಥದ್ದು 1000 ಜಾಸ್ತಿ ಕೇಸಸ್ಸು ರಿಜಿಸ್ಟರ್ ಆಗಿದ್ದಾವೆ ಇವಾಗಲೇ. ಸ್ವೈನ್ ಫ್ಲೂ ಅಥವಾ H1N1 ಅಂತ ನೋಡ್ಕೋಬೇಕು ಅಂತಂದರೆ, ಇದು ನೋಡಿ ಒಂದು ನಮಗೆ ಕಂಟ್ಯಾಜಿಯಸ್ ಡಿಸೀಸು. ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಇದರಲ್ಲಿ ಏನು ಅಂತಂದರೆ, ಇದು ವೈರಸ್ಸಿಂದ ಬರುವಂಥದ್ದು. ಸೊ ಟೈಪ್ ಎ ಇನ್ಫ್ಲುಯೆನ್ಸಾ ವೈರಸ್. ಸೊ ಸ್ವೈನ್ ಅಂತಂದ್ರೇನು, ಸ್ವೈನ್ ಅಂತಂದ್ರೇ ಪಿಗ್ಗು. ಸೊ ಸ್ವೈನ್ ರಿಲೇಟೆಡು ನಾವು ಇನ್ನೊಂದು ಕೂಡ ಡಿಸ್ಕಸ್ ಮಾಡ್ಕೊಂಡಿದ್ವಿ ಅಲ್ವಾ. ಸೊ ಸ್ವೈನ್ ಫ್ಲೂ ಇದೊಂದು ಹೈಲಿ ಕಂಟ್ಯಾಗ್ಯಸ್ಸು. ಇದರ ರಿಲೇಟೆಡು 3 ಪಾಯಿಂಟ್ಸ್ ಏನು ಅಂತಂದರೆ, ಫಸ್ಟ್ ಒಂದು ಬಂದುಬಿಟ್ಟು ಇದೊಂದು ರೆಸ್ಪಿರೇಟ್ರಿ ಡಿಸೀಸು. ಸೊ ಪಿಗ್ಸಲ್ಲಿ ಇರುವಂಥದ್ದು ರೆಸ್ಪಿರೇಟ್ರಿ ಡಿಸೀಸು, ನಾರ್ಮಲಾಗಿ ಹ್ಯೂಮನ್ಸಿಗೆ ಬರಲ್ಲ ಇದು. ಆದರೆ ಅಕಸ್ಮಾತ್ ಏನಾದ್ರು ಹ್ಯೂಮನ್ಸು ಆಲ್ಮೋಸ್ಟು ಪಿಗ್ಸ್ ಹತ್ರ ಏನಾದ್ರು ಡೈರೆಕ್ಟ್ ಕಾಂಟ್ಯಾಕ್ಟು ಅಥವಾ ಡೈರೆಕ್ಟ್ ಎಕ್ಸ್ಪೋಜರ್ ಇರುತ್ತಲ್ಲ ಪಿಗ್ಸ್ ಜೊತೆಗೆ, ಸೊ ಆ ಥರ ಇರೋ ಟೈಮಲ್ಲಿ ಬರುವಂಥದ್ದು ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಮತ್ತು ಹ್ಯೂಮನ್ ಟು ಹ್ಯೂಮನ್ ಸ್ಪ್ರೆಡ್ ಆಗುತ್ತೆ ಅಂತ ಏನಾದ್ರು ಕೇಳಿದ್ರೆ, ಹೌದು, ಹ್ಯೂಮನ್ ಟು ಹ್ಯೂಮನ್ ಸ್ಪ್ರೆಡ್ ಆಗಿರುವಂಥ ಕೇಸಸ್ಸು ಕೂಡ ನಾವು ಮುಂಚೆ ನೋಡ್ಕೊಂಡಿದ್ದೀವಿ. ನೆಕ್ಸ್ಟು ಬಂದುಬಿಟ್ಟು ಮೈಕ್ರೋಸ್ಯಾಟ್ ಆರ್ ಮತ್ತು ಕಲಾಮ್ ಸ್ಯಾಟ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ಕೊಳ್ಳೋಣ. ನೋಡಿ, ಕಲಾಮ್ ಸ್ಯಾಟ್ ಬಂದುಬಿಟ್ಟು ತುಂಬಾ ಇಂಪಾರ್ಟೆಂಟು. ಎಸ್ಪೆಷಲಿ ನಮ್ಮ ಎಕ್ಸಾಮ್ ಪರ್ಸ್ಪೆಕ್ಟಿವಿಂದ ನೋಡ್ಕೊಂಡಿದ್ರೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ಕಲಾಮ್ ಸ್ಯಾಟು ತುಂಬಾ ಇಂಪಾರ್ಟೆಂಟು. ಸೊ ಇದು ಇಸ್ರೋದು 2019 ಫಸ್ಟ್ ಮಿಷನು. ಸೊ ಇದರಲ್ಲಿ ಕಲಾಮ್ ಸ್ಯಾಟ್ನ ನಾವು ನೋಡ್ಕೋಬೇಕು ಅಂತಂದರೆ, ಇದೊಂದು ನ್ಯಾನೋ ಸ್ಯಾಟಲೈಟು, ಆಲ್ಮೋಸ್ಟು 1 kg ಇದೆ ಇದು. ಆದರೆ ನಾವು ಮೈಕ್ರೋಸ್ಯಾಟ್ ನಾವು ನೋಡ್ಕೋಬೇಕು ಅಂತಂದರೆ, ಇದು ನಾರ್ಮಲ್ ಸ್ಯಾಟಲೈಟು, ಅರೌಂಡ್ 100 kgಕ್ಕಿಂತ ಜಾಸ್ತಿ ಇದೆ ಇದು. ಮೈಕ್ರೋಸ್ಯಾಟ್ ನೋಡಿ, ಮಿಲಿಟರಿ ಇಮೇಜಿಂಗ್ ಸ್ಯಾಟಲೈಟು, ಅಂತಂದರೆ ಮಿಲಿಟರಿಗೋಸ್ಕರ ಎಕ್ಸ್ಕ್ಲೂಸಿವ್ ಆಗಿ ಕಳಿಸ್ತಾ ಇರುವಂಥದ್ದು ಇದು. ಆದರೆ ನಮಗೆ ಕಲಾಮ್ ಸ್ಯಾಟ್ ಅಂತ ಏನಿದೆಯಲ್ಲ, ಇದರ ಮೇನ್ ಏಮ್ ಏನಿದೆ ಅಂತಂದರೆ, ಫಸ್ಟು ಆ ಸ್ಯಾಟಲೈಟ್ನ ಲಾಂಚ್ ಮಾಡಬೇಕು, ಮತ್ತು ಫೋರ್ತ್ ಸ್ಟೇಜಲ್ಲಿ ನಮಗೇನು ಪ್ಲಾಟ್ಫಾರ್ಮ್ ಇರುತ್ತಲ್ಲ ಅದು ನಮಗೆ ವಾಪಸ್ ಬಂದುಬಿಡಬೇಕು ಅಂತ. ಇದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತೀನಿ.
ಸೊ ಈ ಥರ ಒಂದು ರಾಕೆಟ್ನ ನಾವು ಲಾಂಚ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿರೋಣ. ಸೊ ಇದು ಫಸ್ಟ್ ಸ್ಟೇಜು, ಇದು ಸೆಕೆಂಡ್ ಸ್ಟೇಜು, ಇದು ಥರ್ಡ್ ಸ್ಟೇಜು ಮತ್ತು ಫೋರ್ತ್ ಸ್ಟೇಜು. ಸೊ ಫಸ್ಟ್ ಸ್ಟೇಜು ಕೆಲವೊಂದು ಡಿಸ್ಟೆನ್ಸ್ ಆದಮೇಲೆ ಫಸ್ಟ್ ಸ್ಟೇಜು ನಮಗೆ ಹೊರಗಡೆ ಹೋಗ್ಬಿಡುತ್ತೆ, ಅದಾದಮೇಲೆ ಥರ್ಡ್ ಸ್ಟೇಜು ನಮಗೆ ಹೊರಗಡೆ ಸೆಕೆಂಡ್ ಹೋಗ್ಬಿಡುತ್ತೆ, ಅದಾದಮೇಲೆ ಥರ್ಡ್ ಹೋಗುತ್ತೆ, ಫೋರ್ತಲ್ಲಿ ನಮಗೆ ಸ್ಯಾಟಲೈಟ್ ಇರುತ್ತೆ, ಸ್ಯಾಟಲೈಟ್ನ ಇಟ್ಬಿಟ್ಟು ಫೋರ್ತ್ ಸ್ಟೇಜು ಕೂಡ ನಮಗೆ ಡಿಸ್ಟ್ರಾಯ್ ಆಗಿಬಿಡುತ್ತೆ. ಸೊ ಫೋರ್ತ್ ಸ್ಟೇಜು ಕೂಡ ನಮಗೆ ಹೊರಗಡೆ ಹೋಗ್ಬಿಟ್ಟಿರುತ್ತೆ. ಸೊ ಈ ಥರದ್ರಿಂದ ಏನಾಗ್ತಿತ್ತು ಅಂತಂದರೆ, ಮುಂಚೆಯಿಂದನೂ ಕೂಡ ನಾವು ಇದೇ ಥರ ಲಾಂಚ್ ಮಾಡ್ತಾ ಇದ್ವಲ್ಲ, ಸೊ ಅದಕ್ಕೆ ಒಂದು ವ್ಯೂ ಏನು ಬರ್ತಾ ಇತ್ತು ಅಂತಂದರೆ, ಇದು ನೋಡಿ ಸುಮ್ಮನೆ ಇದನ್ನೆಲ್ಲ ಡಿಸ್ಟ್ರಾಯ್ ಯಾಕೆ ಮಾಡಿಬಿಡುವಂಥದ್ದು. ಸೊ ಅಕಸ್ಮಾತ್ ಈ ಫೋರ್ತ್ ಸ್ಟೇಜು ಸ್ಯಾಟಲೈಟ್ನ ಲಾಂಚ್ ಮಾಡಿಬಿಟ್ಟು ಆ ಸ್ಟೇಜು ಅಂತಂದರೆ ಆ ಉಳಿದಿರುವಂಥದ್ದು ರಾಕೆಟು ನಮಗೆ ಕೆಳಗಡೆ ಬಂದುಬಿಟ್ರೆ ಅದನ್ನು ನಾವು ಬೇರೆದು ಬೇರೆ ಸ್ಯಾಟಲೈಟ್ಸ್ಗಳಿಗೂ ಕೂಡ ಕಳಿಸೋದಕ್ಕೆ ಯೂಸ್ಫುಲ್ ಆಗ್ತಿರುತ್ತೆ. ಸೊ ಅದಕ್ಕೋಸ್ಕರ ಅದನ್ನು ರೀಯೂಸಬಿಲಿಟಿ ಮೇಲೆ ನಾವು ತುಂಬ ಜಾಸ್ತಿ ಕಾನ್ಸಂಟ್ರೇಟು ಮಾಡ್ತಾ ಇದ್ವಿ. ಸೊ ಅದನ್ನೇ ಈ ಟೈಮು ಅಚೀವ್ ಮಾಡ್ಕೊತೀವಿ PSLV C-44 ಮೂಲಕ. ಸೊ PSLV C-44 ಬಂದುಬಿಟ್ಟು 46th ಫ್ಲೈಟು PSLV ಇದು. ಸೊ ಇದರಲ್ಲಿ ಫೋರ್ತ್ ಸ್ಟೇಜ್ ಏನಿರುತ್ತಲ್ಲ ಅದನ್ನು ನಾವು ರೀಯೂಸ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಒಂದು ಗೋಲ್ನ ಇಟ್ಕೊಂಡಿದ್ದೀವಿ. ಅದು ಯಾವ ಥರ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ನೋಡಬೇಕಾಗಿರುತ್ತೆ. ಸೊ ಮೈಕ್ರೋಸ್ಯಾಟ್ 6 ಮಿಲಿಟ್ರಿ ರಿಲೇಟೆಡ್ಡು, ಕಲಾಮ್ ಸ್ಯಾಟ್ ಬಂದುಬಿಟ್ಟು ಒಂದು ನ್ಯಾನೋ ಸ್ಯಾಟಲೈಟ್ ಅಂತ ಹೇಳ್ಬಿಟ್ಟು ನೀವು ನೆನ್ಪಿಟ್ಕೊಂಡಿರಿ. ನೆಕ್ಸ್ಟ್ ಬಂದ್ಬಿಟ್ಟು ARO-3 ಇಂಟರ್ಸೆಪ್ಟರ್ ಸಿಸ್ಟಮ್. ಸೊ ನೋಡಿ, ARO-3 ಇಂಟರ್ಸೆಪ್ಟರ್ ಸಿಸ್ಟಮ್ ಯಾರ್ದು ಅಂತ ಹೇಳ್ಬಿಟ್ಟು ಕೇಳಿದ್ರೆ ಇಸ್ರೇಲಿಂದಿದು ARO-3 ಇಂಟರ್ಸೆಪ್ಟರ್ ಸಿಸ್ಟಮ್. ಇದನ್ನು ನಾವು ಮ್ಯಾಪ್ ಮೂಲಕ ನೋಡಿ ಯಾಕೆ ARO-3 ಇಂಟರ್ಸೆಪ್ಟರ್ ಸಿಸ್ಟಮ್ ಇಸ್ರೇಲಿಗೆ ಬೇಕು ಅಂತ ಹೇಳ್ಬಿಟ್ಟು ನೋಡ್ಕೊಳೋಣ. ಸೊ ಇಲ್ಲಿ ನೋಡಿ, ಇಲ್ಲಿ ಮ್ಯಾಪ್ ನಾವು ನೋಡ್ಕೊಂಡಿದ್ರೆ ಇಲ್ಲಿ ಪಾಯಿಂಟ್ ಮಾಡ್ತಾ ಇದ್ದಾರಲ್ಲ, ಇಲ್ಲಿ ಚಿಕ್ಕ ಪಾರ್ಟು, ಈ ಪಾರ್ಟು ಬಂದ್ಬಿಟ್ಟು ನಮಗೆ ಇಸ್ರೇಲ್ ಆಗಿದೆ. ಸೊ ಅದನ್ನೇ ನಾವು ಇವಾಗ ಬೇರೆ ಮ್ಯಾಪಲ್ಲಿ ನೋಡ್ಕೊಂಡಿರೋಣ. ನೋಡಿ, ಈ ಮ್ಯಾಪಲ್ಲಿ ನಮಗೆ ಎಕ್ಸಾಕ್ಟಾಗಿ ಗೊತ್ತಾಗ್ತದೆ ಎಲ್ಲಿ ಇಸ್ರೇಲ್ ಇದೆ ಅಂತ. ಸೊ ನೋಡಿ, ಇಲ್ಲಿ ಇಸ್ರೇಲ್ ಇದೆ, ಇಲ್ಲಿ ಕಿಂಗ್ಡಮ್ ಆಫ್ ಅರಬ್ ಅಂತ ಹೇಳ್ಬಿಟ್ಟು ಇದೆ, ಇಲ್ಲಿ ಸೌದಿ ಮತ್ತು ಇರಾನ್ ಎಲ್ಲ ಈ ಕಡೆ ಇದೆ. ಸೊ ನೋಡಿ, ಇಲ್ಲಿ ಇಸ್ರೇಲ್ ಇರುವಂಥದ್ದು. ಸೊ ಇರಾನ್ ಏನು ಮಾಡ್ತಿದೆ ಅಂತಂದರೆ ಮಿಲಿಟರಿ ಬೇಸಸ್ನ ಸಿರಿಯಾದಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾ ಇದೆ. ಸೊ ಇದು ಹಳೆ ಮ್ಯಾಪು, ಬಟ್ ಒಂದು ಸ್ವಲ್ಪ ನಿಮಗೆ ಗ್ಲಾನ್ಸ್ ಮಾಡ್ಕೊಳ್ಳೋಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೀನಿ. ಸೊ ಇಲ್ಲಿ ಏನು ಮಾಡ್ತಿದೆ ಅಂತಂದರೆ, ಇರಾನು ಇವಾಗ ಸಿರಿಯಾದಲ್ಲಿ ಕೆಲವೊಂದು ಮಿಲಿಟರಿ ಬೇಸಸ್ನ ಎಸ್ಟಾಬ್ಲಿಷ್ ಮಾಡ್ತಾ ಇದೆ. ಸೊ ಮಿಲಿಟರಿ ಬೇಸು ಸಿರಿಯಾದಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ರೆ ಅದೊಂಥರ ಇಸ್ರೇಲಿಗೆ ಥ್ರೆಟ್ ಆಗಿರುತ್ತೆ. ಸೊ ಮಿಲಿಟರಿ ಬೇಸು ಅವರೇನಾದ್ರು ಲಾಂಚ್ ಮಾಡಿದಾಗ ಇಸ್ರೇಲ್ ನೋಡಿ ಇಷ್ಟು ಪಾರ್ಟಿನೂ ಟಚ್ ಆಗುತ್ತೆ ಸಿರಿಯಾಗೆ. ಸೊ ಸಿರಿಯಾ ಈ ಪಾರ್ಟಲ್ಲಿ ಏನಾದರೂ ಇರಾನ್ ಬಂದುಬಿಟ್ಟು ಮಿಲಿಟರಿ ಬೇಸ್ನ ಎಸ್ಟಾಬ್ಲಿಷ್ ಮಾಡಿಬಿಟ್ರೆ ಇದೇನಾಗುತ್ತೆ ಅಂತಂದರೆ ಇಸ್ರೇಲಿಗೂ ಕೂಡ ಥ್ರೆಟ್ ಆಗಿರುತ್ತೆ. ಅದಕ್ಕೋಸ್ಕರ ಇಸ್ರೇಲ್ ಏನು ಮಾಡಿದೆ ಅಂತಂದರೆ ARO-3 ಇಂಟರ್ಸೆಪ್ಟರ್ ಸಿಸ್ಟಮ್ನ ಡೆವಲಪ್ ಮಾಡ್ಕೊಂಡಿದೆ. ಅಕಸ್ಮಾತ್ ಈ ಕಡೆಯಿಂದ ಏನಾದರೂ ಲಾಂಚ್ ಮಾಡಿದ್ರೂ ಕೂಡ ಅಟ್ಮಾಸ್ಫಿಯರಲ್ಲೇ ಅದನ್ನು ಹೊಡೆದು ಬಿಡುವಂಥದ್ದು ಕೆಪಾಸಿಟಿ ಇರುವಂಥದ್ದು ಇದು ARO-3 ಇಂಟರ್ಸೆಪ್ಟರ್ ಸಿಸ್ಟಮು. ಸೊ ಇದು ಹೈ ಆಲ್ಟಿಟ್ಯೂಡ್, ಅದಕ್ಕೋಸ್ಕರ ಅಟ್ಮಾಸ್ಫಿಯರಲ್ಲೇ ಡಿಸ್ಟ್ರಾಯ್ ಮಾಡುವಂಥದ್ದು ಸಿಸ್ಟಮ್ ಇದು. ಅದಕ್ಕೆ ಹೈ ಆಲ್ಟಿಟ್ಯೂಡ್ ಮಿಸೈಲ್ ಇಂಟರ್ಸೆಪ್ಟರ್ ಸಿಸ್ಟಮ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಅದಕ್ಕೆ ಇದು ಇದನ್ನು ಟೆಸ್ಟು ಸಕ್ಸಸ್ಫುಲಿ ಮಾಡಿದಾರಂತೆ. ಸೊ ಇದರಿಂದ ಏನಾಗುತ್ತೆ, ಅಟ್ಮಾಸ್ಫಿಯರಲ್ಲೇ ಔಟ್ಸೈಡ್ ಅಟ್ಮಾಸ್ಫಿಯರಲ್ಲೇ ಮಿಸೈಲ್ನ ಡಿಸ್ಟ್ರಾಯ್ ಮಾಡೋದ್ರಲ್ಲಿ ಹೆಲ್ಪ್ಫುಲ್ ಆಗಿರುತ್ತೆ. ಇವಾಗ ಇಸ್ರೇಲು ಮತ್ತು ಸಿರಿಯಾ ಇರಾನ್ ಮಧ್ಯದಲ್ಲಿ ಏನು ಟೆನ್ಷನ್ಸ್ ಇದೆಯಲ್ಲ, ಆ ಟೆನ್ಷನ್ಸ್ ಜಾಸ್ತಿ ಆಗಬಾರ್ದು ಅಂತ ಹೇಳ್ಬಿಟ್ಟು ಇದನ್ನು ಮಾಡ್ಕೊಂಡಿರೋವಂಥದ್ದು. ಸೊ ಯಾರು ಡೆವಲಪ್ ಮಾಡಿರೋದು ಅಂತಂದರೆ US ಮತ್ತು ಇಸ್ರೇಲು ಇಬ್ಬರು ಸೇರಿಬಿಟ್ಟು ಇದನ್ನು ಡೆವಲಪ್ ಮಾಡಿ. ಫಸ್ಟ್ ಟಾಪಿಕ್ ನಾವು ಲಿವಿಂಗ್ ಫಾಸಿಲ್ಸ್ ಬಗ್ಗೆ ಡಿಸ್ಕಸ್ ಮಾಡ್ಕೊಳೋಣ. ಸೊ ನೋಡಿ, ಲಿವಿಂಗ್ ಫಾಸಿಲ್ಸ್ ಇದರಲ್ಲಿ ನಾವು ಫಾಸಿಲ್ಸ್ ಬಗ್ಗೆ ಸ್ವಲ್ಪ ಫಸ್ಟು ನೋಡ್ಕೊಂಡಿರೋಣ. ಫಾಸಿಲ್ಸ್ ಅಂತಂದರೆ ಏನು, ಈಗ ಆ್ಯನಿಮಲ್ಸ್ ಆದರೂ ಆಗಿರ್ಬೋದು ಅಥವಾ ಪ್ಲ್ಯಾಂಟ್ಸ್ ಆದರೂ ಆಗಿರ್ಬೋದು, ಹಳೆಯದು ಆಲ್ಮೋಸ್ಟ್ 1000ಸ್ಗಿಂತ ಜಾಸ್ತಿ ವರ್ಷ ಹಳೆಯದು ಆ್ಯನಿಮಲ್ಸು ಅಥವಾ ಪ್ಲ್ಯಾಂಟ್ಸಿನ ರಿಮೇನ್ಸ್ ಏನಿರುತ್ತಲ್ಲ. ಸೊ ರಿಮೇನ್ಸ್ ಅಂತಂದರೆ ಆ ಟೈಮಲ್ಲಿ ಆ್ಯನಿಮಲ್ ತೀರ್ಕೊಂಡಿತ್ತು ಅಂತ ಅಂದ್ಕೊಂಡಿರಿ, ಆ ಟೈಮಲ್ಲಿಂದ ಏನೇನು ಎವಲ್ಯೂಷನ್ ಆಗಿತ್ತು, ಅದ್ರ ಮೇಲೆ ಬೇರೆ ಏನೇನು ಬೆಳೆದಿತ್ತು, ಆವಾಗ ಕೆಳಗಡೆ ಏನಾಗಿರುತ್ತೆ ಅಂತಂದರೆ ಆ ರಿಮೇನ್ಸು ಪೆಟ್ರೋಲಿಯಂ ಟೈಪ್ಗೆ ಕನ್ವರ್ಟ್ ಆಗೋಗ್ಬಿಟ್ಟಿರುತ್ತೆ, ಅದನ್ನು ನಾವು ಫಾಸಿಲ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಫಾಸಿಲ್ಸು ಅದಕ್ಕೆ ಅದನ್ನು ಫಾಸಿಲ್ ಫ್ಯೂಲ್ಸ್ ಅಂತ ಹೇಳ್ಬಿಟ್ಟು ಕರೆಯುವಂಥದ್ದು. ಸೊ ಈ ರಿಮೇನ್ಸು ಥೌಸಂಡ್ಸು ಲ್ಯಾಕ್ಸ್ ಟುಗೆದರ್ಸು ವರ್ಷ ಹಳೇದಿರುತ್ತಲ್ಲ, ಅದನ್ನು ನಾವು ಫಾಸಿಲ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇವಾಗ ನಾವೇನು ನೋಡ್ಕೊಂಡಿದ್ದೀವಿ ಫಾಸಿಲ್ಸ್ ಅಂತಂದರೆ ತೀರ್ಕೊಂಡಿರುವಂಥದ್ದು, ಮುಂಚೆ ಕಾಲದಿಂದನೂ ಕೂಡ ಒಳಗಡೆ ಇರೋವಂಥದ್ದಕ್ಕೆ ನಾವು ಫಾಸಿಲ್ಸು ರಿಮೇನ್ಸ್ಗೆ ನಾವು ಫಾಸಿಲ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ ಅಂತ. ಬಟ್ ಇವಾಗ ನಮ್ಮ ಕಾನ್ಸೆಪ್ಟ್ ಇರೋವಂಥದ್ದೇನು, ಲಿವಿಂಗ್ ಫಾಸಿಲ್ಸ್ ಅಂತ. ಲಿವಿಂಗ್ ಫಾಸಿಲ್ಸ್ ಅಂತಂದರೆ ಮುಂಚೆ ಇರೋವಂಥದ್ದು ಆ್ಯನಿಮಲ್ಸ್ ಆಗಿರಲಿ ಅಥವಾ ಪ್ಲ್ಯಾಂಟ್ಸ್ ಆಗಿರಲಿ, ಈ ಥರ ಹಳೆ ಕಾಲದಿಂದನೂ ಇರೋವಂಥದ್ದು ಆ್ಯನಿಮಲ್ಸ್ ಅಥವಾ ಪ್ಲ್ಯಾಂಟ್ಸ್ಗಳಲ್ಲಿ ಏನೂ ಚೇಂಜಸ್ ಆಗಿಲ್ಲ ಅಂತ ಅಂದ್ಕೊಳ್ಳಿ, ಅದನ್ನು ನಾವು ಲಿವಿಂಗ್ ಫಾಸಿಲ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಏನಿದು ಚೇಂಜಸ್ ಬಗ್ಗೆ ಮಾತಾಡ್ತಾ ಇದ್ದೀವಲ್ಲ, ಸೊ ಚೇಂಜಸ್ ಅಂತಂದರೆ ಏನು, ಚೇಂಜಸ್ ಅಂತಂದರೆ ನೋಡಿ, ಇವಾಗ ಎನ್ವೈರ್ಮೆಂಟಲ್ಲಿ ಅಥವಾ ಅವರು ಇರೋವಂಥ ಹ್ಯಾಬಿಟ್ಯಾಟ್ಗಳಲ್ಲಿ ತುಂಬ ಜಾಸ್ತಿ ಕಾಂಪಿಟೇಷನ್ ಇರುತ್ತೆ ಅಲ್ವಾ, ತುಂಬ ಜಾಸ್ತಿ ಕಾಂಪಿಟೇಷನ್ ಇರುತ್ತೆ. ಎಕ್ಸಾಂಪಲ್ ನಾವು ಇದಕ್ಕೊಂದು ಹೇಳಬೇಕು ಅಂತಂದರೆ ಜಿರಾಫೆ ನಿಮಗೆಲ್ಲ ಗೊತ್ತಲ್ವ. ಸೊ ಜಿರಾಫೆದು ನೋಡಿ, ಮುಂಚೆ ಬಂದುಬಿಟ್ಟು ಜಿರಾಫೆದು ಏನು ಹೆಡ್ ಇತ್ತಲ್ಲ, ಈ ನೆಕ್ ಏನಿತ್ತಲ್ಲ, ಇದು ಚಿಕ್ಕದಿರ್ತಿತ್ತು.
ಸೊ ಚಿಕ್ಕದಿರೋದ್ರಿಂದ ಏನಾಗ್ತಿತ್ತು ಅಂತಂದರೆ ಅದಕ್ಕೆ ಅದರ ಫುಡ್ಡನ್ನ ರೀಚ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಅವು ಏನು ಮಾಡ್ತು ಅಂತಂದರೆ ಎಕ್ಸ್ಟೆಂಡ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತು. ಸೊ ಅದನ್ನು ಎಳ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತು, ಎಕ್ಸ್ಟೆಂಡ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತು. ಅದಕ್ಕೋಸ್ಕರ ಅದರ ನೆಕ್ಕು ಈ ಥರ ಇವಾಲ್ವ್ ಆಗಿರುವಂಥದ್ದು. ಸೊ ಇವಾಗ ತುಂಬ ಜಾಸ್ತಿ ಉದ್ದ ಇರುತ್ತಲ್ವ ನೆಕ್ ಅದರದ್ದು, ಸೊ ಅದೇ ಥರ ಇವಾಲ್ವ್ ಆಗಿರುವಂಥದ್ದು. ಅಂತಂದರೆ ಎನ್ವೈರ್ಮೆಂಟಲ್ಲಿ ಇರುವಂಥ ಚೇಂಜಸ್ಗಳಿಗೆ, ಹ್ಯಾಬಿಟ್ಯಾಟಲ್ಲಿ ಇರುವಂಥ ಚೇಂಜಸ್ಗಳಿಗೆ ಆಗಬೇಕು, ಇವಾಲ್ವ್ ಆಗಬೇಕು. ಸೊ ಚೇಂಜಸ್ಗಳಿಗೆ ಇವಾಲ್ವ್ ಆಗಿ ಅವು ಕೂಡ ಗ್ರೋ ಆಗಬೇಕು ಅಂತ ಹೇಳ್ಬಿಟ್ಟು ಏನು ಅಂದ್ಕೊಂಡಿರ್ತಾವಲ್ಲ ಆ ಥರ ಅನಿಮಲ್ಸು ಮತ್ತು ಪ್ಲ್ಯಾಂಟ್ಸ್ಗಳು ಇವಾಗಲೂ ಕೂಡ ಇರೋವಂಥದ್ದು. ಸೊ ಬೇರೆ ಬೇರೆ ಥರದ್ದು ಈ ಥರ ಇವಾಲ್ವ್ ಆಗಿದ್ದಾವೆ. ಬಟ್ ಈ ಥರ ಏನೇ ಒಂದು ಚೇಂಜಸ್ ಆಗಿರಲಿಲ್ಲ ಅಂತಂದರೆ ಅದನ್ನು ನಾವು ಲಿವಿಂಗ್ ಫಾಸಿಲ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಲಿವಿಂಗ್ ಫಾಸಿಲ್ಸಿನ ಬೇಸಿಕ್ ಕಾನ್ಸೆಪ್ಟು ಕ್ಲಿಯರ್ ಆಗಿದೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿರ್ತೀನಿ. ಸೊ ಇವಾಗ ಲಿವಿಂಗ್ ಫಾಸಿಲ್ಸು ನಾವು ನೋಡ್ಕೊಳ್ಳೋಣ. ನೋಡಿ, ದೇ ಆರ್ ದ ಆರ್ಗ್ಯಾನಿಸಮ್ ಇನ್ ವಿಚ್ ದೇರ್ ಆರ್ ನೋ ಮೇಜರ್ ಚೇಂಜಸ್. ಏನು ಅಷ್ಟೊಂದು ಚೇಂಜಸ್ ಆಗಿಲ್ಲ, ಕಾಂಪಿಟೇಷನ್ ಅಷ್ಟೊಂದೇನು ಇರ್ತಿರ್ಲಿಲ್ಲ. ಯಾಕಂತಂದರೆ ಅವುಗಳಲ್ಲಾಗಿರಲಿ ಅಥವಾ ಅವುಗಳ ರಿಲೇಟಿವಲ್ಲಿ ಆಗಿರಲಿ ಏನು ಅಷ್ಟೊಂದು ಚೇಂಜಸ್ ನಮಗೆ ನೋಡೋಕ್ಕೆ ಸಿಕ್ಕಿಲ್ಲ. ಎಕ್ಸಾಂಪಲ್ ನಾವು ನೋಡಬೇಕು ಅಂತಂದರೆ ಗಿಂಕೋ ಟ್ರೀ ಒಂದು ಎಕ್ಸಾಂಪಲ್ಲು, ಇನ್ನೊಂದು ಹಾರ್ಸ್ ಶೂ ಕ್ರ್ಯಾಬು ಕೂಡ ಒಂದು ಎಕ್ಸಾಂಪಲ್ಲು. ಇವುಗಳಲ್ಲಿ ನೋಡಿ ವರ್ಷಾನುಗಟ್ಟಲೆ ಆಗಿದ್ರು ಕೂಡ ಏನು ಅಷ್ಟೊಂದು ಚೇಂಜಸ್ ನಮಗೆ ಕಾಣಕ್ಕೆ ಆಗೇ ಇಲ್ಲ. ಸೊ ಅದೇ ಥರದ್ದು ಒಂದು ನಾವು ಇವಾಗ ರೀಸೆಂಟಾಗಿ ನೋಡ್ಕೊಂಡಿರಬೇಕು ಅಂತಂದರೆ ಇದು ನೋಡಿ ಕೊಯ್ಲಾಕಾಂತ ಅಂತ. ಸೊ ಇದು ಕೊಯ್ಲಾಕಾಂತ ಅನ್ನೋದು ನೋಡಿ ಒಂದು ಫಿಶ್ಶು. ಈ ಫಿಶ್ಶು ಕೂಡ ಏನು ಹೇಳ್ತಿದ್ದಾರೆ ಅಂತಂದರೆ ಇದರಲ್ಲಿ ಏನೂ ಮೇಜರ್ ಚೇಂಜಸ್ ಆಗಿಲ್ಲ ಅಂತ. ಸೊ ಇದ್ರ ಮೇಲೆ ತುಂಬ ಜಾಸ್ತಿ ಡಿಬೇಟ್ಗಳು ಕೂಡ ನಡೀತಾ ಇದ್ದಾವೆ. ಸೊ ಕೊಯ್ಲಾಕಾಂತ್ ಇರೋದು ಒಂದೇ ಫಾಸಿಲ್ ಫ್ಯೂಲ ಅಂತ ಹೇಳ್ಬಿಟ್ಟು ಕೂಡ ಇದ್ರ ಮೇಲೆ ಡಿಬೇಟ್ ನಡೀತಾ ಇದೆ. ಅಂತಂದರೆ ತುಂಬ ವರ್ಷಗಳಿಂದ ಇದರಲ್ಲಿ ಏನೂ ಚೇಂಜಸ್ಸೇ ಆಗಿಲ್ಲ ಅಂತ, ಮಿಲಿಯನ್ಸ್ ಆಫ್ ಇಯರ್ಸಿಂದನೂ ಕೂಡ ಇದರಲ್ಲಿ ಏನೂ ಚೇಂಜಸ್ಸೇ ಆಗಿಲ್ಲ ಅಂತ ಹೇಳ್ಬಿಟ್ಟು ಡಿಬೇಟ್ಗಳು ತುಂಬ ನಡೀತಾ ಇದ್ದಾವೆ. ಸೊ ಅದಕ್ಕೋಸ್ಕರ ಈ ಕೊಯ್ಲಾಕಾಂತ್ ಬಗ್ಗೆ ಸ್ವಲ್ಪ ನೀವು ನೆನ್ಪಿಟ್ಕೊಂಡಿರಿ, ಕೇಳಿದ್ರು ಕೂಡ ಕೇಳ್ಬೋದು. ಇನ್ನೊಂದೇನು ಅಂತಂದರೆ ಈ ಕೊಯ್ಲಾಕಾಂತಿನ ಪಾಪ್ಯುಲೇಷನ್ ತುಂಬ ಕಮ್ಮಿ ಆಗಿರೋದ್ರಿಂದ ಇವುಗಳನ್ನ ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಪೀಷೀಸ್ಗಳ ಲಿಸ್ಟಲ್ಲಿ ಹಾಕ್ಬಿಟ್ಟಿದ್ದಾರೆ. ಇವನ್ನ ನೋಡಿ ವೆಸ್ಟ್ ಸೈಡ್ ಆಫ್ ಇಂಡಿಯನ್ ಓಷನಲ್ಲಿ ನಮಗೆ ಈ ಕೊಯ್ಲಾಕಾಂತ್ ನೋಡೋಕ್ಕೆ ಸಿಗುತ್ತೆ. ಸೊ ಲಿವಿಂಗ್ ಫಾಸಿಲ್ಸು ಡೆಫಿನೇಷನು ಅಥವಾ ಅದರ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ನೋಡ್ಕೊಳೋಣ. ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಇಂಪಾರ್ಟೆಂಟ್ ಟೆಕ್ನಾಲಜಿ ಬಗ್ಗೆ ನಾವು ಡಿಸ್ಕಸ್ ಮಾಡ್ಕೊಳೋಣ. ಅದೇನು ಅಂತಂದರೆ ಆಸ್ಫಾಲ್ಟ್ ಸೀಲ್ ಅಂತ. ಸೊ ನೋಡಿ, ಆಸ್ಫಾಲ್ಟ್ ಬಗ್ಗೆ ನಾವು ಕಂಪ್ಲೀಟಾಗಿ ಡಿಸ್ಕಸ್ ಮಾಡ್ಕೊಳೋಣ. ಆಸ್ಫಾಲ್ಟ್ ಸೀಲ್, ಸೊ ಇದರಲ್ಲಿ ಆಸ್ಫಾಲ್ಟ್ ಅಂತಂದ್ರೆ ಏನು, ನಾವೇನು ಟಾರ್ ರೋಡ್ ಅಂತ ಹೇಳ್ಬಿಟ್ಟು ಕರಿತೀವಲ್ಲ, ಇದು ನೋಡಿ ಇದು ಆಸ್ಫಾಲ್ಟ್ ಆಯಿತಾ. ಸೊ ಆಸ್ಫಾಲ್ಟ್ ಅಂತಂದರೆ ನಾವು ಟಾರ್ ರೋಡ್ ಅಂತೀವಲ್ಲ ಅದನ್ನು ಆಸ್ಫಾಲ್ಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅದಕ್ಕೆ ಬಿಟ್ಯೂಮೆನ್ ಅಂತಲೂ ಕೂಡ ಕರೀತಾರೆ. ಸೊ ಸೈನ್ಸಲ್ಲಿ ಇದನ್ನು ಏನಾದರೂ ನಿಮ್ಮ ಮಲ್ಟಿಪಲ್ ಚಾಯ್ಸ್ ಕ್ವೆಶನಲ್ಲಿ ಕೇಳಿದ್ರೆ ಆಸ್ಫಾಲ್ಟಿಗೆ ಬಿಟ್ಯೂಮೆನ್ ಅಂತಲೂ ಕೂಡ ಕರೀತಾರೆ. ಅದು ಸ್ಟಿಕ್ಕಿ ಬ್ಯಾಗ್ ಮತ್ತು ಹೈಲಿ ವಿಸ್ಕಸ್ ಲಿಕ್ವಿಡ್ ಇರುತ್ತೆ. ಸೊ ಪೆಟ್ರೋಲಿಯಂದೇ ಒಂದು ಫಾರ್ಮ್ ಅದು ಅಂತ ಹೇಳ್ಬಿಟ್ಟು ನೀವು ನೋಡ್ಕೋಬೋದು. ನೋಡಿ, ಈ ಟಾರ್ ರೋಡ್ ಏನಿರುತ್ತಲ್ಲ ಇದನ್ನು ನೀಟಾಗಿ ಏನಾದರೂ ಹಾಕಿದ್ರೆ 30 ವರ್ಷವರೆಗೂ ಕೂಡ ಅದರ ಲೈಫ್ ಲಾಂಗು 30 ವರ್ಷವರೆಗೂ ಕೂಡ ಅದು ಚೆನ್ನಾಗಿ ನಡೀತಾ ಇರುತ್ತೆ. ಸೊ ಅದನ್ನು ನೀಟಾಗಿ ನಾವು ಇನ್ಸ್ಟಾಲ್ ಮಾಡಿರಬೇಕು, ಆಮೇಲೆ ಅದನ್ನು ನೀಟಾಗಿ ಮೇಂಟೈನ್ ಮಾಡ್ತಾ ಇರಬೇಕು. ಎಲ್ಲರೂ ಪಾಟ್ಹೋಲ್ಸ್ ಬರ್ತಾ ಇದ್ದರೆ ಅದನ್ನು ಫಿಲ್ ಮಾಡ್ತಾ ಇರಬೇಕು. ಹಾಗೆ ಮಾಡ್ತಾ ಇದ್ದರೆ ಅದು ಆಲ್ಮೋಸ್ಟು 30 ವರ್ಷದವರೆಗೂ ಕೂಡ ಅದರ ಲೈಫ್ ಸ್ಪ್ಯಾನ್ ಇರುತ್ತೆ. ಬಟ್ ಈ ಆಸ್ಫಾಲ್ಟ್ ಸೀಲಿಂಗು, ಸೊ ಇಲ್ಲಿ ನೋಡಿ ಇಲ್ಲಿ ಸೀಲಿಂಗ್ ಥರ ಮಾಡ್ತಾ ಇದ್ರಲ್ಲ, ಸೊ ಈ ಆಸ್ಫಾಲ್ಟ್ ಸೀಲಿಂಗ್ ಅಂದರೆ ಏನು, ಸೊ ಇದನ್ನು ನಾವು ತಿಳ್ಕೋಬೇಕು. ಆಸ್ಫಾಲ್ಟ್ ಸೀಲಿಂಗ್ ಅಂದರೆ ಏನು ಗೊತ್ತಾ, ಒಂಥರ ಕೋಟಿಂಗ್ ಮಾಡ್ತಾರೆ. ಒಂಥರ ನೀವು ಒಂಥರ ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಅಂತ ಹೇಳ್ಬಿಟ್ಟು ಅಂದ್ಕೊಂಬಿಟ್ಟಿರಿ. ಸೊ ಈಗ ಮೊಬೈಲ್ಗೆ ಯಾವ ಥರ ನಾವು ಸ್ಕ್ರೀನ್ ಗಾರ್ಡ್ ಮಾಡಿಕೊಂಡು ಮೊಬೈಲ್ನ ಪ್ರೊಟೆಕ್ಟ್ ಮಾಡ್ಕೊಂಡಿರ್ತೀವಲ್ಲ, ಅದೇ ಥರ ಆಸ್ಫಾಲ್ಟ್ ಅನ್ನೋದು ರೋಡ್ಗಳಿಗೆ ಸ್ಕ್ರೀನ್ ಗಾರ್ಡ್ ಥರ ಅಂತ ಅಂದ್ಬಿಟ್ಟು ಅಂದ್ಕೊಂಡಿರಿ. ಈ ಸೀಲಿಂಗಿಂದ ಏನಾಗುತ್ತೆ ಅಂತಂದರೆ ಯುವಿಯಿಂದ ಡ್ಯಾಮೇಜು, ಯುವಿ ರೇಸಿಂದ ಡ್ಯಾಮೇಜ್ ಆಗುವಂಥದ್ದು ತಡೆಯುತ್ತೆ, ಮತ್ತು ಆಯಿಲ್ಸಿಂದ ಡ್ಯಾಮೇಜ್ ಆಗುವಂಥದ್ದು ತಡೆಯುತ್ತೆ, ವಾಟರಿಂದ ಡ್ಯಾಮೇಜ್ ಆಗುವಂಥದ್ದು ವಾಟರು ಇದ್ರ ಮೇಲೆ ಅಕ್ಯುಮುಲೇಟ್ ಆಗಿ, ಸೊ ಅದಾದಮೇಲೆ ಅದರಲ್ಲಿ ಒಂದು ಹೋಲ್ ಮಾಡಿ ಪಾಟ್ಹೋಲ್ಸ್ ಆಗುವಂಥದ್ದು ಕೂಡ ತಡೆಯುತ್ತೆ. ಸೊ ಇದಕ್ಕೆ ನಾವು ಏನಂತ ಹೇಳ್ತೀವಿ, ಆಸ್ಫಾಲ್ಟ್ ಸೀಲಿಂಗ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇದರಿಂದ ಏನಾಗುತ್ತೆ ಅಂತಂದರೆ ಇದು ಫ್ರಿಕ್ಷನ್ನು ಕೂಡ ರಿಡ್ಯೂಸ್ ಆಗುತ್ತೆ, ಮತ್ತು ಆ್ಯಂಟಿ ಸ್ಕಿಡ್ ಪ್ರಾಪರ್ಟೀಸು ಕೂಡ ಇದರಿಂದ ತಡ್ಕೊಂಡಿರುತ್ತೆ. ಸೊ ಆಸ್ಫಾಲ್ಟ್ ಸೀಲು ನೆನ್ಪಿಟ್ಕೊಂಡಿರಿ, ರೋಡ್ಸ್ಗೆ ರಿಲೇಟೆಡ್ ಆಗಿದೆ ಇದು.